ಕೋಲಾರದಲ್ಲಿ ಕಡಿಮೆ ಆಗ್ತಾನೆ ಇಲ್ಲ ಏನು ಮಾಡಿದ್ರು ಕೂಡ ತೇಪೆ ಹಾಕಕ ಆಗ್ತಾ ಇಲ್ಲ ಹಾಗಾಗಿ ಕೋಲಾರ ಎಲ್ಲೋ ಒಂದು ಕಡೆ ಏನು ಅಂತಂದ್ರೆ ಕಾಂಗ್ರೆಸ್ ಇದೇ ರೀತಿಯ ಸ್ಥಿತಿಗತಿಗಳನ್ನು ಮುಂದುವರಿಸಿದರೆ ಬಿಟ್ಕೊಟ್ರು ಆಶ್ಚರ್ಯ ಇಲ್ಲ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಯಾವಾಗ ರಮೇಶ್ ಕುಮಾರ್ ಕೈ ಮೇಲುಗೈ ಆಯ್ತು ಅಂತ ಗೊತ್ತಾಯ್ತಲ್ಲ ಗೌತಮ್ ಪರ ಪ್ರಚಾರಕ್ಕೂ ಕೂಡ ಮುನಿಯಪ್ಪ ಹೋಗಿಲ್ಲ ಹೀಗಾಗಿ ಮುನಿಯಪ್ಪನವರಾಗಿರಬಹುದು ಮುನಿಯಪ್ಪನವರ ಮಗಳಾಗಿರಬಹುದು ಪ್ರಚಾರ ಮಾಡ್ತಾ ಇಲ್ಲ ಇಬ್ಬಿಬ್ರು ಶಾಸಕರೇ ಏನಾದರೂ ವಿಮುಖರಾಗಿಬಿಟ್ರೆ ಜೊತೆಗೆ ಮುನಿಯಪ್ಪ ಆ ಕಡೆ ಭಾಗದ ಪ್ರಭಾವಿ ನಾಯಕ ಇನ್ನು ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಅವರು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಷ್ಟರ ಮಟ್ಟಿಗೆ ಇದೆ ಅವರದು ಇನ್ನು ಅವರು ಕಾಂಗ್ರೆಸ್ಸಿಗರೇ ಅಲ್ಲ ಅಂತ ಬೇರೆ ರಮೇಶ್ ಕುಮಾರ್ ಹೇಳಿದ್ದಾರೆ ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ ಅವರು ಕಾಂಗ್ರೆಸ್ ನಾಯಕರ ಅಂತ ಕೂಡ ಕೇಳಿದ್ದಾರೆ ಇವರು ಸರಿಯಾಗಕ್ಕೆ ಸಾಧ್ಯನಾ ಮುನಿಯಪ್ಪ ಅಪ್ಪಿ ತಪ್ಪಿ ಗೌತಮ್ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಪ್ರಚಾರ ಮಾಡ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ರೆ ಇಲ್ಲ ಅದನ್ನ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರಿಂದಲೂ ಕೂಡ ಸರಿಯಾದಂತ ಉತ್ತರ ಇಲ್ಲ ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರೇ ಕೈ ಚೆಲ್ಲಿ ಬಿಟ್ಟಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಏನು ನಡೀತಾ ಇದೆ ಕೋಲಾರದಲ್ಲಿ ಯಾಕಂದ್ರೆ ಇಷ್ಟೆಲ್ಲ ಆದಮೇಲೂ ಕೂಡ ಮುನಿಯಪ್ಪ ಹೇಳಿದ್ರು ನಾನು ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಯಾರಿಗೆ ಏನು ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ ಯಾರು ಪರವ ಕೊಟ್ಟರು ಸರಿ ನಾನು ನಳಿನ್ ಕೊಡಬೇಕು ಅಂತ ಇತ್ತು ಚಿಕ್ಕಪೆದ್ರಣ್ಣಗೆ ಆಗಲಿಲ್ಲ ಸರಿ ನೀವು ಯಾರು ಹೇಳ್ತೀರಾ ಅವರು ಅಂತ ಗೌತಮ್ ಅನ್ನುವಂತ ಹೆಸರು ಘೋಷಣೆ ಆದ ತಕ್ಷಣ ಮುನಿಯಪ್ಪನವರ ಮನಸು ಇನ್ನಷ್ಟು ಜಾಸ್ತಿ ಆಗಿದೆ ರಮೇಶ್ ಕುಮಾರ್ ಪರವಾಗಿರುವಂತವರು ರಮೇಶ್ ಕುಮಾರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿರುವಂತವರು ನಾನು ಯಾಕೆ ಅವರ ಪರವಾಗಿ ಕೆಲಸ ಮಾಡಬೇಕು ಅಂತ ಇವರು ಹೋಗಿಲ್ಲ ಇವರ ಮಗಳೂ ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ಳತಾ ಇಲ್ಲ ಹಾಗಾಗಿ ಏನಂದ್ರೆ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲ ಒಂದು ಕಡೆಗೆ ಕೈ ಚೆಲ್ಲಿ ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಏನು ನಡೀತಾ ಇದೆ ಕೋಲಾರದಲ್ಲಿ ರಂಗನಾಥ್ ಮೇಲ್ನೋಟಕ್ಕೆ ಕೋಲಾರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅದು ಎರಡು ಬಣಗಳಿಗೂ ಕೂಡ ಅಷ್ಟರ ಮಟ್ಟಿಗೆ ಸೂಕ್ತವಾದಂತ ಅಭ್ಯರ್ಥಿ ಅಂತ ಕಾಂಗ್ರೆಸ್ನವರಿಗೆ ಅನಿಸ್ತಾ ಇಲ್ಲ ಸ್ವತಃ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದ್ ಕಡೆ ಇಡೀ ಗೊಂದಲಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಮಾಡಬೇಕಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಒಂದು ಹಂತದಲ್ಲಿ ಮಾಡಿ ಸದ್ಯಕ್ಕೆ ಕೈ ಚೆಲ್ಲಿದಂತೆ ಕಾಣ್ತಾ ಇದೆ ಕೆಎಚ್ ಮುನಿಯಪ್ಪ ಅವರಿಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಮುನುಸು ಕಮ್ಮಿ ಆಗಿಲ್ಲ ಮುನುಸು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಪ್ರಮುಖವಾದಂತ ಕಾರಣ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬರುವಾಗಲೂ ಕೂಡ ತನ್ನನ್ನ ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಪಕ್ಷದ ನಾಯಕರಾಗಲಿ ಕೋಲಾರಕ್ಕೆ ಬನ್ನಿ ಅಂತ ಹೇಳಿ ಯಾವುದೇ ರೀತಿಯ ಆಹ್ವಾನ ಕೊಟ್ಟಿಲ್ಲ ಅನ್ನುವಂತ ಒಂದು ಮುನಿಸು ಇನ್ನೊಂದು ಮುನಿಸು ಬಣರಾಜಕೀಯ ಅಲ್ಲಿ ಮತ್ತಷ್ಟು ತೀವ್ರ ಮಟ್ಟಕ್ಕೆ ಹೋಗ್ತಾ ಇದೆ ಕೋಲಾರದ ಉಳಿದ ಎಲ್ಲ ಮುನಿಯಪ್ಪನವರ ವಿರೋಧಿ ಶಾಸಕರೆಲ್ಲರೂ ಕೂಡ ತಾವು ಮುನಿಯಪ್ಪ ಇಲ್ಲದೆಯೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡು ಬರ್ತೀವಿ ಎನ್ನುವಂತ ಶಪಥವನ್ನ ಮಾಡಿದ್ದಾರೆ ಯಾರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾರೆ ಅವರು ಕಾಂಗ್ರೆಸ್ಗರೇ ಅಲ್ಲ ಅನ್ನುವಂತ ನೇರವಾದಂತ ಟಾಂಗ್ ಅನ್ನ ರಮೇಶ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ ಮುನಿಯಪ್ಪ ಅವರು ಹೇಳೋ ರೀತಿಯಲ್ಲಿ ಎರಡೂ ನಾಯಕರನ್ನ ಕೂರಿಸಿಕೊಂಡು ಒಂದು ಸಂಧಾನ ಸೂತ್ರವನ್ನ ರಚಿಸಬೇಕಾಗಿತ್ತು ಆದ್ರೆ ಆ ಸಂಧಾನ ಸೂತ್ರವನ್ನ ರಚಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಿದ್ಧರಿಲ್ಲ ಅನ್ನುವಂತ ರೀತಿಯ ನಡವಳಿಕೆ ಏನಿದೆ ಅದು ಮುನಿಯಪ್ಪ ಅವರ ಸಿಟ್ಟು ಮತ್ತಷ್ಟು ಹೆಚ್ಚಾಗೋ ರೀತಿಯಲ್ಲಿ ಮಾಡ್ತಾ ಇದೆ ಈ ಕಾರಣಕ್ಕೋಸ್ಕರ ಅವರು ಕೂಡ ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ ಗೌತಮ್ ತಮ್ಮ ಅಭ್ಯರ್ಥಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇಲ್ಲ ಜೊತೆಗೆ ಅವರ ಪುತ್ರಿ ರೂಪಾ ಶಶಿಧರ್ ಕೂಡ ಕೆಜಿಎಫ್ ನ ಶಾಸಕಿಯಾಗಿ ಸಿಎಂ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಹಾಜರಿರಬೇಕಾಗಿತ್ತು ಅವರು ಕೂಡ ಹಾಜರಿಲ್ಲ ಉಳಿದಂತ ಪ್ರತ್ಯೇಕವಾದಂತ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಕೂಡ ರೂಪಾ ಶಶಿಧರ್ ಭಾಗಿಯಾಗ್ತಾ ಇಲ್ಲ ಮುನಿಯಪ್ಪ ಅವರು ಈಗ ಒಂದು ಮಾತನ್ನ ಹೇಳ್ತಾ ಇದ್ರೆ ನಾನು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನ ಗೆಲುವಿಗೆ ಕೆಲಸ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಮುನಿಯಪ್ಪ ಅವರ ಮುನಿಸು ಕಾಂಗ್ರೆಸ್ಗೆ ಕೋಲಾರದಲ್ಲಿ ದುಬಾರಿ ಆಗುವಂತ ಲಕ್ಷಣಗಳೇ ಕಂಡು ಬರ್ತಾ ಇದಾವೆ ರಂಗನಾಥ್ ಓಕೆ ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ ಇನ್ನು ಇದೆಲ್ಲದರ ಜೊತೆಗೆ ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರ ಈ ಕೋಪ ಇದೆಯಲ್ಲ ಅದು ಮಾಧುಸ್ವಾಮಿ ಬೇರೆ ಕಡೆ ಬೇರೆ ಬೇರೆ ಕಡೆಗೆ ಓಡಾಡ್ತೀನಿ ಆದರೆ ನಾನು ಸೋಮಣ್ಣವ್ರ ಪರವ ಮಾತ್ರ ನಾನು ಮತ ಕೇಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುದ್ದನಮೇಗೌಡರು ನನ್ನ ಸ್ನೇಹಿತರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಮುದ್ದನಮೇಗೌಡರು ನಿನ್ನೆ ಮಾಧುಸ್ವಾಮಿ ಅವರನ್ನು ಭೇಟಿ ಮಾಡಿದರು ನೋಡಿ ಹಿಂಗೆ ಮಾಧುಸ್ವಾಮಿ ನಿವಾಸದಲ್ಲಿ ಹಳೆಯ ಸ್ನೇಹಿತರು ಕೂಡ ಚರ್ಚೆ ಮಾಡಿದರು ಅದಾದ್ಮೇಲೆ ದಯವಿಟ್ಟು ನೀವು ನಮಗೆ ಬೆಂಬಲ ಕೊಡಿ ಅನ್ನುವಂಥ ಮಾತನ್ನು ಕೂಡ ಕೇಳಿದರು ಮಾಧುಸ್ವಾಮಿ ಅವರಿಗೆ ಯಾಕಂದರೆ ಹೇಳಿ ಕೇಳಿ ಗೊತ್ತಿದೆ ಸೋಮಣ್ಣ ಅಪ್ಪಿ ಸೋಮಣ್ಣವರ ಪರವಾಗಿ ಅಪ್ಪಿ ತಪ್ಪಿ ಮಾಧುಸ್ವಾಮಿ ಪ್ರಚಾರಕ್ಕೆ ಬಂದಿಲ್ಲ ಬರುವಂಥ ಲಕ್ಷಣಗಳು ಕೂಡ ಇಲ್ಲ ಇಂಥ ಸಂದರ್ಭದಲ್ಲಿ ಹಳೆಯ ಸ್ನೇಹಿತರು ಭೇಟಿಯಾಗಿ ನಾವು ಬೆಂಬಲ ಕೊಡಿ ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ಅಂತಂದರೆ ಭಾಳ ನನ್ನ ಆತ್ಮೀಯರು ಮುದ್ದನಮೇಗೌಡರು ಅನ್ನುವಂಥ ಮಾತನ್ನು ಹೇಳಿದರು ಮಾಧುಸ್ವಾಮಿಗಳು ಏನಿದ್ರ ಅರ್ಥ ಯಾಕಂದರೆ ಈ ನೊಳಂಬ ಲಿಂಗಾಯತರು ಏನಿದ್ದಾರಲ್ಲ ಅವರು ಮಾಧುಸ್ವಾಮಿ ಹಿಡಿತದಲ್ಲಿದ್ದಾರೆ ಹೀಗಾಗಿ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತುರ್ಬೇಕರೆ ಇಲ್ಲೆಲ್ಲ ಒಂದಷ್ಟು ಅವರ ಪ್ರಭಾವ ನಡೆಯುತ್ತೆ ಡೌಟೇ ಇಲ್ಲ
ಭೇಟಿ ಆದ ತಕ್ಷಣನೇ ಎಲ್ಲ ಕೂಡ ಆಗೋಗ್ಬಿಡುತ್ತೆ ಅಥವಾ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ಬಿಡ್ತಾರೆ ಆ ಮತಗಳೆಲ್ಲ ಬಂದ್ಬಿಡುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಆದರೂ ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರು ಅದರಲ್ಲೂ ಸ್ನೇಹಿತರ ಭೇಟಿ ಇದೆಯಲ್ಲ ಅದು ಬಹಳ ಗಮನಿಸಬೇಕಾದಂಥ ಸಂಗತಿ ಹಾಸನದಲ್ಲಿ ಏನು ನಡೀತಾ ಇದೆ ಯಾಕಂದರೆ ಹಾಸನದಲ್ಲಿ ಯಾಕೋ ಸಮಸ್ಯೆಗಳು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಪ್ರೀತಮ್ ಗೌಡ ಅವರ ಮನಸ್ಸು ಮರೆಯಾಗ್ತಾ ಇಲ್ಲ ಅವರು ಎಲ್ಲ ಪ್ರಚಾರ ಸಭೆಗಳಿಂದ ಬಹಳ ದೂರ ಇದ್ದಾರೆ ಅಪ್ಪಿ ತಪ್ಪಿ ಇದರ ಗುಡವೇಗೆ ಹೋಗ್ತಾ ಇಲ್ಲ ಅವರು ಇನ್ನು ಅವರನ್ನ ಫಾಲೋ ಮಾಡುವಂತವರು ಕೂಡ ಏನು ಹೇಳ್ತಾರೆ ಪ್ರೀತಮ್ ಗೌಡ ಅನ್ನೋದನ್ನೇ ಕಾದು ಕೂತಿದ್ದಾರೆ ಇದುವರೆಗೂ ಕೂಡ ಪ್ರಜ್ವಲ್ ಪರವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಪ್ರೀತಮ್ ಗೌಡ ತಮ್ಮ ಆಪ್ತರಿಗೂ ಕೂಡ ಅವರು ಸಂದೇಶವನ್ನ ರವಾನಿಸಿಲ್ಲ ಹೀಗಾಗಿ ಇವರು ಇವರ ಕಡೆಯವರು ಪ್ರಚಾರ ಮಾಡ್ತಾರೋ ಮಾಡಲ್ವೋ ಅನ್ನೋದರ ಬಗ್ಗೆ ಇದು ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರುಗಳು ಕೂಡ ಮಾತಾಡಿದ್ದಾರೆ ಕುದು ವಿಜೇಂದ್ರ ಅವರು ಮಾತಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಯಾಕೋ ಇದು ಬಗೆಹರಿತಾ ಇಲ್ಲ ಇನ್ನೂ ಕೂಡ ಕಾರ್ಯಕರ್ತರು ಆಕ್ಟಿವ್ ಆಗಿಲ್ಲ ಬೇರೆ ಬೇರೆ ಕಡೆಗೆ ಅಟ್ ಲೀಸ್ಟ್ ಏನು ಗೊತ್ತಾ ಎಲ್ಲದನ್ನು ಮರೆತು ಮನಸನ್ನು ಮರೆತು ಕಾರ್ಯಕರ್ತರು ಒಂದಾಗ್ತಾ ಇದ್ದಾರೆ ಗೆಲ್ಲಲಿ ಮೋದಿ ಪ್ರಧಾನಿ ಆಗಲಿ ಅನ್ನುವಂತ ಮನೋಭಾವನೆ ಇದೆ ಆದರೆ ಇಲ್ಲಿ ಅಪ್ಪಿ ತಪ್ಪಿ ಪ್ರೀತಮ್ ಗೌಡ ಆಗಿರಬಹುದು ಪ್ರೀತಮ್ ಗೌಡ ಕಡೆಯವರ ಆಗಿರಬಹುದು ಯಾರೂ ಕೂಡ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇಲ್ಲ ಏನಂದ್ರೆ ಈಗ ನಾಯಕರೇ ಮಧ್ಯಪ್ರವೇಶ ಮಾಡಿ ಅದು ಸರಿ ಮಾಡಬೇಕು ಪ್ರೀತಮ್ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂತ ಒಂದು ಸ್ಥಿತಿ ಇದೆ ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಕೊನೆಗೂ ಏನಾದರೂ ಮನಸನ್ನ ಮರೆತು ಒಂದಾಗ್ತಾರಾ ಎಲ್ಲ ಕಡೆಗೂ ಕೂಡ ಒಂದು ಸ್ಟೇಪೆ ಹೆಚ್ಚುವಂತ ಪ್ರಯತ್ನಗಳಾಗಿದೆ ಆದರೆ ಇಲ್ಲ ಆಗ್ತಾ ಇಲ್ಲ ಏನೇ ಮಾತುಕತೆಗಳಾದರೂ ಕೂಡ ಆಗ್ತಾ ಇಲ್ಲ ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ಕಡೆ ಯಾರಾದರೂ ನಾಯಕರುಗಳು ಬರ್ತಾ ಇದ್ದಾರೆ ಅಂದ್ರೆ ಇನ್ನೊಂದು ಕಡೆಯಿಂದ ಕೆಲ ನಾಯಕರುಗಳು ಅಲ್ಲಿಂದ ಔಟ್ ಆಗಿಬಿಡ್ತಾರೆ ಎಕ್ಸಿಟ್ ತಗೊಂಡ್ಬಿಡ್ತಾರೆ ಆ ಥರ ಸ್ಥಿತಿ ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಏನು ನಡೀತಾ ಇದೆ ಹಾಸನದಲ್ಲಿ ಯಾಕೋ ಪ್ರೀತಮ್ ಗೌಡರ ಈ ಮುನಿಸಿದೆಯಲ್ಲ ಅದು ಕಡಿಮೆ ಆಗ್ತಾ ಇಲ್ಲ ಕೋಪ ಕಡಿಮೆ ಆಗ್ತಾ ಇಲ್ಲ ಯಾರು ಏನು ಮಧ್ಯಪ್ರವೇಶ ಮಾಡಿದ್ರು ಕೂಡ ಹೇಳಿದ್ರು ಕೂಡ ಯಾಕೋ ಇವರು ಇನ್ನೂ ಕೂಡ ಮನಸ್ಸು ಮಾಡ್ತಾ ಇಲ್ಲ ಏನು ನಡೀತಾ ಇದೆ ಅವರು ಸರಿ ಮಾಡಲಿಕ್ಕೆ ಯಾವ ಯಾವ ಪ್ರಯತ್ನಗಳನ್ನು ಪಾರ್ಟಿ ಮಾಡ್ತಾ ಇದೆ ಅಂತ ರಂಗನಾಥ್ ಇಡೀ ರಾಜ್ಯದ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಆದರೆ ಹಾಸನ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಅನ್ನೋ ರೀತಿಯ ವಾತಾವರಣಕ್ಕೆ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಇದುವರೆಗೆ ಮೈತ್ರಿ ಅಭ್ಯರ್ಥಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನು ಶುರು ಮಾಡಿ ಒಂದು ತಿಂಗಳು ಕಳೀತಾ ಬಂದರೂ ಕೂಡ ಅಪ್ಪಿತಪ್ಪಿಯೂ ಕೂಡ ಹಾಸನ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರು ಪ್ರಜ್ವಲ್ ಅವರ ರೇವಣ್ಣ ಹೆಸರನ್ನು ಹೇಳಿಲ್ಲ ಅವರು ಎಲ್ಲ ಒಂದು ಕಡೆ ಪಕ್ಷದ ತೀರ್ಮಾನ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತೇನೆ ನಾನು ಎಲ್ಲ ಒಂದು ಕಡೆ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಇದುವರೆಗೂ ಕೂಡ ಪ್ರೀತಮ್ ಗೌಡ ಅವರು ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪ್ರವಾಸ ಮಾಡಲಿಲ್ಲ ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಬೇಕು ಅಥವಾ ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿಲ್ಲ ಜೊತೆಗೆ ಬಹಳ ಪ್ರಮುಖವಾಗಿ ಚುನಾವಣೆಯನ್ನು ಕೇವಲ 19 ದಿನಗಳಷ್ಟೇ ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅವರ ಆಪ್ತರಿಗೆ ಬೆಂಬಲರಿಗೆ ಇನ್ನೂ ಕೂಡ ಪ್ರೀತಮ್ ಗೌಡ ಅವರು ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿಲ್ಲ ಹಾಗಾಗಿ ಅವರೆಲ್ಲರೂ ಕೂಡ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಪ್ರೀತಮ್ ಗೌಡ ನಮ್ಗೆ ಏನು ಸಂದೇಶವನ್ನು ಕಳಿಸ್ತಾರೆ ನಾವೇನು ಕೆಲಸ ಮಾಡಬೇಕು ಹೇಗೆ ಕೆಲಸ ಮಾಡಬೇಕು ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಾತ್ರ ಏನಿರುತ್ತೆ ಅಂತಕ್ಕಂಥ ಸಂದೇಶವನ್ನು ಇನ್ನೂ ಕೂಡ ಅವರ ಬೆಂಬಲಿಗರಿಗೆ ಅವರ ಆಪ್ತರಿಗೆ ಪ್ರೀತಮ್ ಗೌಡ ಇನ್ನೂ ಕೂಡ ಹೇಳಿಲ್ಲ ಹಾಗೇ ಅವರ ಸಂದೇಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಪ್ರೀತಮ್ ಗೌಡಗೆ ಹಾಲಿ ಮೈಸೂರು ಪ್ರವಾಸದಲ್ಲಿದ್ದಾರೆ ಈಗ ನಾಳೆ ನಾಡಿದ ಹಬ್ಬ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹಾಸನಕ್ಕೆ ಬರಬಹುದು ಬಂದದ ಸಂದರ್ಭದಲ್ಲಿ ಅವರ ಆಪ್ತರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ April 3 ಹಾಸನಲ್ಲಿ ಪ್ರೀತಮ್ ಗೌಡ ಒಂದು ಸಭೆ ನಡೆಸ್ತಾರೆ ಆ ಸಭೆಯಲ್ಲಿ ಎಲ್ಲೂ ಕೂಡ JDS ನಾಯಕರು ಕೂಡ ಯಾರು ಭಾಗವಹಿಸುವುದಿಲ್ಲ ಪ್ರತ್ಯೇಕವಾಗಿ ಬಿಜೆಪಿ ಸಭೆ ನಡೆಸಿ ಅಲ್ಲೂ ಕೂಡ ನಾವು ನಮ್ಮ ಪಕ್ಷದ ತೀರ್ಮಾನವನ್ನು ಜಾರಿ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ ಅದು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಹಾಸನ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ ಮತ್ತು JDS ನ ನಾಯಕರ ನಡುವಿನ ಮುನಸು ಇನ್ನೂ ಕೂಡ ಮುಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಈ ಕ್ಷಣಕ್ಕೂ ಕೂಡ ಅವರೆಲ್ಲೂ ಕೂಡ ನಿನ್ನೆ ಮೈಸೂರಲ್ಲಿ ಮಾತಾಡಿದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಹೇಳೋದಿಲ್ಲ ಪಕ್ಷ ಏನು ತೀರ್ಮಾನ ಮಾಡಿದೆ ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಇನ್ನೂ ಕೂಡ ಈ ಮುನಸು ಮುಂದುವರೆದಿದೆ ಅವರ ಆಪ್ತರು ಅವರ ಬೆಂಬಲಿಗರು ಪ್ರೀತಮ್ ಗೌಡರ ಸಂದೇಶಕ್ಕಾಗಿ ಕಾದುಕೊಳ್ತಿದ್ದಾರೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಇನ್ನು ಈಗಾಗಲೇ ಪ್ರಚಾರ ಆರಂಭವಾಗಿದೆ ಲೋಕಸಭೆ ಚುನಾವಣೆ ಪ್ರಚಾರ ಆದರೆ ಬಂಡಾಯ ಮಾತ್ರ ಸದ್ಯಕ್ಕೆ ಟ್ರೆಂಡ್ ಆಗ್ತಾ ಇಲ್ಲ ಅದರಲ್ಲೂ ಕೂಡ ಕೊಪ್ಪಳದ ಬಂಡಾಯ ಸಾಕಷ್ಟು ದೊಡ್ಡದಾಗ್ತಾ ಇದೆ ಕೊಪ್ಪಳದಲ್ಲಿ ಕಡಿಮೆಯಾಗದೆ ಕಾಂಗ್ರೆಸ್ ಬಣತಿಕ್ಕಾಟ ಇಕ್ಬಾಲ್ ಅನ್ಸಾರಿ ವಿರುದ್ಧ ತಿರುಗಿಬಿದ್ದ MLC ಶ್ರೀನಾಥ್ ಈಗ ಸಿಟ್ಟಾಗಿದ್ದಾರೆ ಶ್ರೀನಾಥ್ ಅವರು ಇವತ್ತು ಸಭೆ ಮಾಡ್ತಾ ಇದ್ದಾರೆ ಗಂಗಾವತಿಯಲ್ಲಿ ಪ್ರತ್ಯೇಕವಾದಂತಹ ಸಭೆ ಕರೆದ MLC ಶ್ರೀನಾಥ್ ಈಗಾಗಲೇ ಪೂರ್ವಭಾವಿ ಸಭೆ ಕರೆದಿರುವಂತಹ ಶ್ರೀನಾಥ್ ಅವರು ತಮ್ಮ ಬೆಂಬಲಿಗರನ್ನ ಕರೆದು ಮಾತನಾಡ್ತಾ ಇದ್ದಾರೆ ಈಗಾಗಲೇ April 3 ಸಭೆ ನಡೆಸಿರುವಂತಹ ಇಕ್ಬಾಲ್ ಅನ್ಸಾರಿ ಸಭೆಗೆ ಗೈರಾಗಿದ್ದಂತಹ ಕಾಂಗ್ರೆಸ್ನ ಕೆಲ ಮುಖಂಡರು ಈಗ ಅನ್ಸಾರಿಗೆ ಸೆಡ್ ಹೊಡೆದು ಈಗ ಅನ್ಸಾರಿ ಅವರಿಗೆ ಸೆಡ್ ಹೊಡೆದು ಇಂದು MLC ಶ್ರೀನಾಥ್ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಇಂದಿನ ಸಭೆಗೆ ಯಾರೂ ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು ಅದೇ ಕಾರಣಕ್ಕೂ ಕೂಡ ಶ್ರೀನಾಥ್ ಅವರು ಕರೆದಿರುವಂತಹ ಸಭೆಗೆ ಹೋಗಬಾರ್ದು
ಅಂತ ಹೇಳ್ತಿದ್ದಾರೆ. ಆದರೆ ಇಕ್ಬಾಲ್ ಮಾತು ಧಿಕ್ಕರಿಸಿ ವಿರೋಧಿಗಳಿಂದ ಈಗ ಸಭೆ ಆಗ್ತಾ ಇದೆ. ಒಟ್ಟಿನಲ್ಲಿ ಈಗಾಗಲೇ ಕೊಪ್ಪಳದಲ್ಲಿ ಸಾಕಷ್ಟು ಬಣತಿಕ್ಕಾಟ ತುಂಬ ಜೋರಾಗ್ತಾ ಇದೆ. ಇಕ್ಬಾಲ್ ಅನ್ಸಾರಿಯವ್ರನ್ನ ಕರೆದು ಮಾತಾಡಿಸಲಾಗಿತ್ತು. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಅವ್ರನ್ನ ಕರೆದು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಇದ್ದರು, ಜೊತೆಗೆ ಇನ್ನಿತರ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಈಗ ಮತ್ತೆ ಶ್ರೀನಾಥ್ ಎಮ್ ಎಲ್ ಸಿ ಶ್ರೀನಾಥ್ ಏನಿದ್ದಾರೆ ಅವರು ಸಿಟ್ಟಾಗಿದ್ದಾರೆ. ಕಳೆದ ಬಾರಿಯ ಒಂದು ಸಭೆ ಏನಾಗಿತ್ತು ಆ ಸಭೆಯಲ್ಲಿ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಲಾಗಿತ್ತು. ಈಗ ಮತ್ತೆ ಇಕ್ಬಾಲ್ ಅನ್ಸಾರಿ ಅವರು ಸಭೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಮ್ ಎಲ್ ಸಿ ಶ್ರೀನಾಥ್ ಕರೆದಿರುವಂಥ ಸಭೆಗೆ ಯಾರೂ ಹೋಗಬಾರ್ದು ಅಂತ. ಇಷ್ಟಕ್ಕೂ ಯಾಕೆ ಇವರೆಲ್ಲ ಅಸಮಾಧಾನ ಆಗಿದ್ದಾರೆ ಈ ಬಗ್ಗೆ ಇನ್ನೂ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೇಕಾಗಿದೆ. ಇಲ್ಲಾಂದರೆ ಸಾಕಷ್ಟು ಸಮಸ್ಯೆ ಆಗುವಂಥ ಮುಂದಿನ ದಿನಗಳಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆ ಈಗ ಕಾವೇರಿದೆ. ಪ್ರಚಾರದ ಅಬ್ಬರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೆ ಬೆಂಗಳೂರಿನಲ್ಲಿ ಇನ್ನೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಳೆದ ಎರಡು ದಿನಗಳಿಂದ ಬೆಂಗಳೂರಿನಲ್ಲೇ ಬೀಡ್ಬಿಟ್ಟಿರುವಂಥ ಮುಖ್ಯಮಂತ್ರಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂಥ ಮತ್ತೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವತ್ತು ಕೂಡ ಸಿದ್ದರಾಮಯ್ಯ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಹಾಗೂ ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ರೋಡ್ ಶೋ ಮತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಸಭೆ ಹಾಗೂ ಪ್ರಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಈಗಾಗಲೇ ಎರಡು ದಿನಗಳಿಂದ ಇಲ್ಲೇ ಪ್ರಚಾರ ಮಾಡ್ತಿದ್ದಾರೆ. ನಿನ್ನೆ ಕೂಡ ಬೇರೆ ಬೇರೆ ಭಾಗದಲ್ಲಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನೇರವಾದಂಥ ಪ್ರಚಾರವನ್ನು ಮಾಡಿದರು. ರಾಜಾಜಿನಗರ, ಗಾಂಧಿನಗರ ಕ್ಷೇತ್ರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪ್ರಚಾರ ಮಾಡ್ತಾರೆ. ಸಿ ಎಂ ಜೊತೆಗೆ ಪ್ರಚಾರದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಹ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಪ್ರಚಾರಗಳು ತುಂಬ ಜೋರು ಜೋರಾಗಿ ಆಗ್ತಾ ಇದೆ. ಪ್ರಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಭರ್ಜರಿ ಆದಂಥ ಪ್ರಚಾರವನ್ನು ಮಾಡಿದರು. ಈ ಪ್ರಚಾರದಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರದಲ್ಲಿ ಬಿ ಜೆ ಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ರೆ, ಬೆಂಗಳೂರು ದಕ್ಷಿಣಕ್ಕೂ ಕೂಡ ಪ್ರಚಾರದಲ್ಲಿ ಮಾತನಾಡ್ತಾ ತೇಜಸ್ವಿ ಸೂರ್ಯ ವಿರುದ್ಧ ಹರಿಯಾಯಿದ್ರು. ನಿನ್ನೆ ಮುಖ್ಯಮಂತ್ರಿಗಳ ಪ್ರಚಾರ ಹೇಗಿತ್ತು, ಅದಕ್ಕೆ ಬಿ ಜೆ ಪಿ ನಾಯಕರ ಕೌಂಟರ್ ಹೇಗಿತ್ತು ನೋಡ್ಕೊಂಬೋಣ ಒಂದ್ಸರಿ. ಏ ಕೇಳಿಸ್ಕೊಳ್ಳೋ ಒಂದು ನಿಮಿಷ. ಕೋಲಾರದ ಕಥೆಯನ್ನು ನೋಡಲೇಬೇಕು. ಯಾಕಂದ್ರೆ ಒಂದು ಕಡೆಗೆ ಪ್ರೀತಮ್ ಗೌಡರ ಮುನಿಸ್ ಒಂದು ಕಡೆ ನೋಡಿದ್ವಿ, ಇನ್ನೊಂದು ಕಡೆಗೆ ಈ ಮುನಿಯಪ್ಪನವರ ಮುನಿಸ್ ಇದೆಯಲ್ಲ ಅದು ಕೋಲಾರದಲ್ಲಿ ಕಡಿಮೆ ಆಗ್ತಾನೆ ಇಲ್ಲ. ಏನು ಮಾಡಿದ್ರೂ ಕೂಡ ತೇಪೆ ಹಾಕೋಕ್ಕಾಗ್ತಾ ಇಲ್ಲ. ಹಿಂಗಾಗೇ ಕೋಲಾರ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ, ಕಾಂಗ್ರೆಸ್ ಇದೇ ರೀತಿಯ ಸ್ಥಿತಿಗತಿಗಳನ್ನು ಮುಂದುವರೆಸಿದರೆ ಬಿಟ್ಕೊಟ್ಟರು ಆಶ್ಚರ್ಯ ಇಲ್ಲ. ಒಬ್ಬರನ್ನು ಕಂಡ್ರೊಬ್ರಿಗಾಗಲ್ಲ. ಯಾವಾಗ ರಮೇಶ್ ಕುಮಾರ್ ಕೈ ಮೇಲುಗೈ ಆಯಿತು ಅಂತ ಗೊತ್ತಾಯ್ತಲ್ಲ, ಗೌತಮ್ ಪರ ಪ್ರಚಾರಕ್ಕೂ ಕೂಡ ಮುನಿಯಪ್ಪ ಹೋಗಿಲ್ಲ. ಹೀಗಾಗಿ ಮುನಿಯಪ್ಪನವರಾಗಿರ್ಬೋದು, ಮುನಿಯಪ್ಪನವ್ರ ಮಗಳಾಗಿರ್ಬೋದು, ಪ್ರಚಾರ ಮಾಡ್ತಾ ಇಲ್ಲ. ಇಬ್ಬಿಬ್ಬರು ಶಾಸಕರೇ ಏನಾದರೂ ವಿಮುಖರಾಗ್ಬಿಟ್ರೆ, ಜೊತೆಗೆ ಮುನಿಯಪ್ಪ ಆ ಕಡೆ ಭಾಗದ ಪ್ರಭಾವಿ ನಾಯಕ, ಇನ್ನು ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಅವರು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಷ್ಟರ ಮಟ್ಟಿಗಿದೆ ಅವ್ರದ್ದು. ಇನ್ನು ಅವರು ಕಾಂಗ್ರೆಸ್ಸಿಗರೇ ಅಲ್ಲ ಅಂತ ಬೇರೆ ರಮೇಶ್ ಕುಮಾರ್ ಹೇಳಿದ್ದಾರೆ. ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಅವರು ಕಾಂಗ್ರೆಸ್ ನಾಯಕರ ಅಂತ ಕೂಡ ಕೇಳಿದ್ದಾರೆ. ಇವರು ಸರಿಯಾಗಕ್ಕೆ ಸಾಧ್ಯನಾ? ಮುನಿಯಪ್ಪ ಅಪ್ಪಿ ತಪ್ಪಿ ಗೌತಮ್ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಪ್ರಚಾರ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಕೇಳಿದರೆ ಇಲ್ಲ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ, ಅವರಿಂದಲೂ ಕೂಡ ಸರಿಯಾದಂಥ ಉತ್ತರ ಇಲ್ಲ. ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರೇ ಕೈ ಚೆಲ್ಲಿಬಿಟ್ಟಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನು ನಡೀತಾ ಇದೆ ಕೋಲಾರದಲ್ಲಿ? ಯಾಕಂದರೆ ಇಷ್ಟೆಲ್ಲ ಆದಮೇಲೂ ಕೂಡ ಮುನಿಯಪ್ಪ ಹೇಳಿದ್ರು ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಯಾರಿಗೆ ಏನು ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ, ಯಾರು ಪರವ ಕೊಟ್ಟರು ಸರಿ, ನಾನು ನಳಿನ ಕೊಡಬೇಕು ಅಂತ ಇತ್ತು, ಚಿಕ್ಕ ಪೆದ್ದಣ್ಣಿಗೆ ಆಗಲಿಲ್ಲ, ಸರಿ ನೀವು ಯಾರು ಹೇಳ್ತೀರೋ ಅವರು ಅಂತ. ಗೌತಮ್ ಅನ್ನುವಂಥ ಹೆಸರು ಘೋಷಣೆ ಆದ ತಕ್ಷಣ ಮುನಿಯಪ್ಪನವರ ಮುನಸು ಇನ್ನಷ್ಟು ಜಾಸ್ತಿ ಆಗಿದೆ. ರಮೇಶ್ ಕುಮಾರ್ ಪರವಾಗಿರುವಂಥವರು, ರಮೇಶ್ ಕುಮಾರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿರುವಂಥವ್ರು, ನಾನ್ಯಾಕೆ ಅವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ. ಇವರೂ ಹೋಗಿಲ್ಲ, ಇವರ ಮಗಳೂ ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇಲ್ಲ. ಹಿಂಗಾಗಿ ಏನು ಅಂದರೆ, ಕಾಂಗ್ರೆಸ್ ನಾಯಕರು ಕೂಡ ಎಲ್ಲ ಒಂದು ಕಡೆಗೆ ಕೈ ಚೆಲ್ಲಿಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಏನು ನಡೀತಾ ಇದೆ ಕೋಲಾರದಲ್ಲಿ? ರಂಗನಾಥ್, ಮೇಲ್ನೋಟಕ್ಕೆ ಕೋಲಾರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅದು ಎರಡೂ ಬಣಗಳಿಗೂ ಕೂಡ ಅಷ್ಟರ ಮಟ್ಟಿಗೆ ಸೂಕ್ತವಾದ ಅಭ್ಯರ್ಥಿ ಅಂತ ಕಾಂಗ್ರೆಸ್ನವರಿಗೆ ಅನಿಸ್ತಾ ಇಲ್ಲ. ಸ್ವತಃ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದ್ ಕಡೆ ಇಡೀ ಗೊಂದಲಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಮಾಡಬೇಕಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಒಂದು ಹಂತದಲ್ಲಿ ಮಾಡಿ ಸದ್ಯಕ್ಕೆ ಕೈ ಚೆಲ್ಲಿದಂತೆ ಕಾಣ್ತಾ ಇದೆ. ಕೆ ಎಚ್ ಮುನಿಯಪ್ಪ ಅವರಿಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಮುನುಸು ಕಮ್ಮಿ ಆಗಿಲ್ಲ, ಮುನುಸು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂತ ಕಾರಣ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರುವ
ಖಂಡಿತವಾಗ್ಲೂ ಕೂಡ ತನ್ನನ್ನ ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಅಥವಾ ಪಕ್ಷದ ನಾಯಕರಾಗ್ಲಿ ಕೋಲಾರಕ್ಕೆ ಬನ್ನಿ ಅಂತ ಹೇಳಿ ಯಾವುದೇ ರೀತಿ ಆಹ್ವಾನ ಕೊಟ್ಟಿಲ್ಲ ಅನ್ನುವಂತ ಒಂದು ಮುನಿಸು. ಇನ್ನೊಂದು ಮುನಿಸು ಬಣರಾಜಕೀಯ ಅಲ್ಲಿ ಮತ್ತಷ್ಟು ತೀವ್ರ ಮಟ್ಟಕ್ಕೆ ಹೋಗ್ತಾ ಇದೆ. ಕೋಲಾರದ ಉಳಿದ ಎಲ್ಲ ಮುನಿಯಪ್ಪನವರ ವಿರೋಧಿ ಶಾಸಕರೆಲ್ಲರೂ ಕೂಡ ತಾವು ಮುನಿಯಪ್ಪ ಇಲ್ಲದೆಯೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡು ಬರ್ತೀವಿ ಅನ್ನುವಂತ ಶಪಥವನ್ನ ಮಾಡಿದ್ದಾರೆ. ಯಾರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾರೆ ಅವರು ಕಾಂಗ್ರೆಸ್ಗರೇ ಅಲ್ಲ ಅನ್ನುವಂತ ನೇರವಾದಂತ ಟಾಂಗ್ ಅನ್ನ ರಮೇಶ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ. ಮುನಿಯಪ್ಪ ಅವರು ಹೇಳೋ ರೀತಿಯಲ್ಲಿ ಎರಡೂ ನಾಯಕರನ್ನ ಕೂರಿಸಿಕೊಂಡು ಒಂದು ಸಂಧಾನ ಸೂತ್ರವನ್ನ ರಚಿಸಬೇಕಾಗಿತ್ತು. ಆದ್ರೆ ಆ ಸಂಧಾನ ಸೂತ್ರವನ್ನ ರಚಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಿದ್ಧರಿಲ್ಲ ಅನ್ನುವಂತ ರೀತಿಯ ನಡವಳಿಕೆ ಏನಿದೆ ಅದು ಮುನಿಯಪ್ಪ ಅವರ ಸಿಟ್ಟು ಮತ್ತಷ್ಟು ಹೆಚ್ಚಾಗೋ ರೀತಿಯಲ್ಲಿ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಅವರು ಕೂಡ ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ. ಗೌತಮ್ ತಮ್ಮ ಅಭ್ಯರ್ಥಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇಲ್ಲ. ಜೊತೆಗೆ ಅವರ ಪುತ್ರಿ ರೂಪಾ ಶಶಿಧರ್ ಕೂಡ ಕೆಜಿಎಫ್ ನ ಶಾಸಕಿಯಾಗಿ ಸಿಎಂ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಹಾಜರಿರಬೇಕಾಗಿತ್ತು, ಅವರು ಕೂಡ ಹಾಜರಿಲ್ಲ. ಉಳಿದಂತ ಪ್ರತ್ಯೇಕವಾದಂತ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಕೂಡ ರೂಪಾ ಶಶಿಧರ್ ಅವರು ಭಾಗಿಯಾಗ್ತಾ ಇಲ್ಲ. ಮುನಿಯಪ್ಪ ಅವರು ಈಗ ಒಂದು ಮಾತನ್ನ ಹೇಳ್ತಾ ಇದ್ರೆ, ನಾನು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನ ಗೆಲುವಿಗೆ ಕೆಲಸ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಮುನಿಯಪ್ಪ ಅವರ ಮುನಿಸು ಕಾಂಗ್ರೆಸ್ಗೆ ಕೋಲಾರದಲ್ಲಿ ದುಬಾರಿ ಆಗುವಂತ ಲಕ್ಷಣಗಳೇ ಕಂಡು ಬರ್ತಾ ಇದಾವೆ. ರಂಗನಾಥ್, ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರ ಈ ಕೋಪ ಇದೆಯಲ್ಲ, ಅದು ಮಾಧುಸ್ವಾಮಿ ಬೇರೆ ಕಡೆ ಬೇರೆ ಬೇರೆ ಕಡೆಗೆ ಓಡಾಡ್ತೀನಿ, ಆದರೆ ನಾನು ಸೋಮಣ್ಣವ್ರ ಪರ ಮಾತ್ರ ನಾನು ಮತ ಕೇಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುದ್ದನಮೇಗೌಡರು ನನ್ನ ಸ್ನೇಹಿತರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮುದ್ದನಮೇಗೌಡರು ನಿನ್ನೆ ಮಾಧುಸ್ವಾಮಿ ಅವರನ್ನು ಭೇಟಿ ಮಾಡಿದರು. ನೋಡಿ, ಹಿಂಗೆ ಮಾಧುಸ್ವಾಮಿ ನಿವಾಸದಲ್ಲಿ ಹಳೆಯ ಸ್ನೇಹಿತರು ಕೂಡ ಚರ್ಚೆ ಮಾಡಿದರು. ಅದಾದಮೇಲೆ ದಯವಿಟ್ಟು ನೀವು ನಮಗೆ ಬೆಂಬಲ ಕೊಡಿ ಅನ್ನುವಂಥ ಮಾತನ್ನು ಕೂಡ ಕೇಳಿದರು ಮಾಧುಸ್ವಾಮಿ ಅವರಿಗೆ. ಯಾಕಂದರೆ ಹೇಳಿ ಕೇಳಿ ಗೊತ್ತಿದೆ, ಸೋಮಣ್ಣ ಅಪ್ಪಿ ಸೋಮಣ್ಣವ್ರ ಪರವಾಗಿ ಅಪ್ಪಿ ತಪ್ಪಿ ಮಾಧುಸ್ವಾಮಿ ಪ್ರಚಾರಕ್ಕೆ ಬಂದಿಲ್ಲ, ಬರುವಂಥ ಲಕ್ಷಣಗಳು ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಹಳೆಯ ಸ್ನೇಹಿತರು ಭೇಟಿಯಾಗಿ ನಾವು ಬೆಂಬಲ ಕೊಡಿ ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ಭಾಳ ನನ್ನ ಆತ್ಮೀಯರು ಮುದ್ದನಮೇಗೌಡರು ಅನ್ನುವಂಥ ಮಾತನ್ನು ಹೇಳಿದರು ಮಾಧುಸ್ವಾಮಿಗಳು. ಏನಿದ್ರ ಅರ್ಥ? ಯಾಕಂದರೆ ಈ ನೊಳಂಬ ಲಿಂಗಾಯತರು ಏನಿದ್ದಾರಲ್ಲ, ಅವರು ಮಾಧುಸ್ವಾಮಿ ಹಿಡಿತದಲ್ಲಿದ್ದಾರೆ. ಹೀಗಾಗಿ ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತುರ್ಬೇಕರೆ ಇಲ್ಲೆಲ್ಲ ಒಂದಷ್ಟು ಅವರ ಪ್ರಭಾವ ನಡೆಯುತ್ತೆ, ಡೌಟೇ ಇಲ್ಲ. ಭೇಟಿ ಆದ ತಕ್ಷಣವೇ ಎಲ್ಲ ಕೂಡ ಆಗೋಗ್ಬಿಡುತ್ತೆ, ಅಥವಾ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಬಿಡ್ತಾರೆ, ಆ ಮತಗಳೆಲ್ಲ ಬಂದ್ಬಿಡ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಆದರೂ ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರು ಅದರಲ್ಲೂ ಸ್ನೇಹಿತರ ಭೇಟಿ ಇದೆಯಲ್ಲ, ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ಹಾಸನದಲ್ಲಿ ಏನು ನಡೀತಾ ಇದೆ? ಯಾಕಂದರೆ ಹಾಸನದಲ್ಲಿ ಯಾಕೋ ಸಮಸ್ಯೆಗಳು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರೀತಮ್ ಗೌಡ ಅವರ ಮನಸ್ಸು ಮರೆಯಾಗ್ತಾ ಇಲ್ಲ, ಅವರು ಎಲ್ಲ ಪ್ರಚಾರ ಸಭೆಗಳಿಂದ ಬಹಳ ದೂರ ಇದ್ದಾರೆ, ಅಪ್ಪಿ ತಪ್ಪಿ ಇದರ ಗೊಡವೆಗೆ ಹೋಗ್ತಾ ಇಲ್ಲ ಅವರು. ಇನ್ನು ಅವ್ರನ್ನ ಫಾಲೋ ಮಾಡುವಂಥವ್ರು ಕೂಡ ಏನು ಹೇಳ್ತಾರೆ ಪ್ರೀತಮ್ ಗೌಡ ಅನ್ನೋದನ್ನೇ ಕಾದು ಕೂತಿದ್ದಾರೆ. ಇದುವರೆಗೂ ಕೂಡ ಪ್ರಜ್ವಲ್ ಪರವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಪ್ರೀತಮ್ ಗೌಡ, ತಮ್ಮ ಆಪ್ತರಿಗೂ ಕೂಡ ಅವರು ಸಂದೇಶವನ್ನು ರವಾನಿಸಿಲ್ಲ. ಹೀಗಾಗಿ ಇವರು ಇವರ ಕಡೆಯವರು ಪ್ರಚಾರ ಮಾಡ್ತಾರೋ ಮಾಡಲ್ವೋ ಅನ್ನೋದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿ ಜೆ ಪಿ ನಾಯಕರುಗಳು ಕೂಡ ಮಾತಾಡಿದ್ದಾರೆ, ಖುದು ವಿಜೇಂದ್ರ ಅವರು ಮಾತಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯಾಕೋ ಇದು ಬಗೆಹರಿತಾ ಇಲ್ಲ, ಇನ್ನೂ ಕೂಡ ಕಾರ್ಯಕರ್ತರು ಆಕ್ಟಿವ್ ಆಗಿಲ್ಲ. ಬೇರೆ ಬೇರೆ ಕಡೆಗೆ ಅಟ್ಲೀಸ್ಟ್ ಏನು ಗೊತ್ತಾ, ಎಲ್ಲದನ್ನು ಮರೆತು ಮನಸ್ಸನ್ನು ಮರೆತು ಕಾರ್ಯಕರ್ತರು ಒಂದಾಗ್ತಾ ಇದ್ದಾರೆ, ಗೆಲ್ಲಲಿ ಮೋದಿ ಪ್ರಧಾನಿ ಆಗಲಿ ಅನ್ನುವಂಥ ಮನೋಭಾವನೆ ಇದೆ. ಆದರೆ ಇಲ್ಲಿ ಅಪ್ಪಿ ತಪ್ಪಿ ಪ್ರೀತಮ್ ಗೌಡ ಆಗಿರ್ಬೋದು, ಪ್ರೀತಮ್ ಗೌಡ ಕಡೆಯವರಾಗಿರ್ಬೋದು, ಯಾರೂ ಕೂಡ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಏನು ಅಂದರೆ ಈಗ ನಾಯಕರೇ ಮಧ್ಯಪ್ರವೇಶ ಮಾಡಿ ಅದನ್ನು ಸರಿ ಮಾಡಬೇಕು. ಪ್ರೀತಮ್ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂಥ ಒಂದು ಸ್ಥಿತಿ ಇದೆ. ಹಾಗಾದರೆ ಏನಾಗುತ್ತೆ ಇಲ್ಲಿ? ಕೊನೆಗೂ ಏನಾದರೂ ಮನಸ್ಸನ್ನು ಮರೆತು ಒಂದಾಗ್ತಾರಾ? ಎಲ್ಲ ಕಡೆಗೂ ಕೂಡ ಒಂದು ಸ್ಟೇಪೆ ಹಚ್ಚುವಂಥ ಪ್ರಯತ್ನಗಳಾಗಿದೆ, ಆದರೆ ಇಲ್ಲಿ ಆಗ್ತಾ ಇಲ್ಲ. ಏನೇ ಮಾತುಕತೆಗಳಾದರೂ ಕೂಡ ಆಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಕಡೆ ಯಾರಾದರೂ ನಾಯಕರುಗಳು ಬರ್ತಾ ಇದ್ದಾರೆ ಅಂದರೆ ಇನ್ನೊಂದು ಕಡೆಯಿಂದ ಕೆಲ ನಾಯಕರುಗಳು ಅಲ್ಲಿಂದ ಔಟ್ ಆಗಿಬಿಡ್ತಾರೆ, ಎಕ್ಸಿಟ್ ತಗೊಂಡ್ಬಿಡ್ತಾರೆ, ಆ ಥರ ಸ್ಥಿತಿ. ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನು ನಡೀತಾ ಇದೆ ಹಾಸನದಲ್ಲಿ? ಯಾಕೋ ಪ್ರೀತಮ್ ಗೌಡರ ಈ ಮುನಿಸಿದೆಯಲ್ಲ, ಅದು ಕಡಿಮೆ ಆಗ್ತಾ ಇಲ್ಲ, ಕೋಪ ಕಡಿಮೆ ಆಗ್ತಾ ಇಲ್ಲ. ಯಾರು ಏನು ಮಧ್ಯಪ್ರವೇಶ ಮಾಡಿದ್ರು ಕೂಡ ಹೇಳಿದರೂ ಕೂಡ ಯಾಕೆ ಇವರು ಇನ್ನೂ ಕೂಡ ಮನಸ್ಸು ಮಾಡ್ತಾ ಇಲ್ಲ? ಏನು ನಡೀತಾ ಇದೆ? ಅವ್ರು ಸರಿ ಮಾಡಲಿಕ್ಕೆ ಯಾವ್ಯಾವ ಪ್ರಯತ್ನಗಳನ್ನು ಪಾರ್ಟಿ ಮಾಡ್ತಾ ಇದೆ? ಮತ್ತು ರಂಗನಾಥ್, ಇಡೀ ರಾಜ್ಯದ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ, ಆದರೆ ಹಾಸನ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಅನ್ನೋ ರೀತಿಯ ವಾತಾವರಣಕ್ಕೆ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಇದುವರೆಗೆ ಮೈತ್ರಿಯ ಅಭ್ಯರ್ಥಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನು ಶುರು ಮಾಡಿ ಒಂದು ತಿಂಗಳು ಕಳೀತಾ ಬಂದರೂ ಕೂಡ ಅಪ್ಪಿತಪ್ಪಿಯೂ ಕೂಡ
ಹಾಸನ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರು ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಹೇಳಿಲ್ಲ. ಅವರು ಎಲ್ಲ ಒಂದು ಕಡೆ ಪಕ್ಷದ ತೀರ್ಮಾನ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇದುವರೆಗೂ ಕೂಡ ಪ್ರೀತಮ್ ಗೌಡ ಅವರು ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪ್ರವಾಸ ಮಾಡಲಿಲ್ಲ. ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಬೇಕು ಅಥವಾ ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿಲ್ಲ. ಜೊತೆಗೆ ಬಹಳ ಪ್ರಮುಖವಾಗಿ ಚುನಾವಣೆಯನ್ನು ಕೇವಲ 19 ದಿನಗಳಷ್ಟೇ ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅವರ ಆಪ್ತರಿಗೆ ಬೆಂಬಲರಿಗೆ ಇನ್ನೂ ಕೂಡ ಪ್ರೀತಮ್ ಗೌಡ ಅವರು ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಪ್ರೀತಮ್ ಗೌಡ ನಮಗೆ ಏನು ಸಂದೇಶವನ್ನು ಕಳಿಸ್ತಾರೆ, ನಾವೇನು ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಾತ್ರ ಏನಿರುತ್ತೆ ಅಂತಕ್ಕಂಥ ಸಂದೇಶವನ್ನು ಇನ್ನೂ ಕೂಡ ಅವರ ಬೆಂಬಲಿಗರಿಗೆ ಅವರ ಆಪ್ತರಿಗೆ ಪ್ರೀತಮ್ ಗೌಡ ಇನ್ನೂ ಕೂಡ ಹೇಳಿಲ್ಲ. ಹಾಗಾಗಿ ಅವರ ಸಂದೇಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಪ್ರೀತಮ್ ಗೌಡಗೆ ಹಾಲಿ ಮೈಸೂರು ಪ್ರವಾಸದಲ್ಲಿದ್ದಾರೆ. ಈಗ ನಾಳೆ ನಾಡಿದ ಹಬ್ಬ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹಾಸನಕ್ಕೆ ಬರಬಹುದು. ಬಂದ ಸಂದರ್ಭದಲ್ಲಿ ಅವರ ಆಪ್ತರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಏಪ್ರಿಲ್ 3ನೇ ತಾರೀಕು ಹಾಸನಲ್ಲಿ ಪ್ರೀತಮ್ ಗೌಡ ಒಂದು ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಎಲ್ಲೂ ಕೂಡ JDS ನಾಯಕರು ಕೂಡ ಯಾರು ಭಾಗವಹಿಸುವುದಿಲ್ಲ. ಪ್ರತ್ಯೇಕವಾಗಿ ಬಿಜೆಪಿ ಸಭೆ ನಡೆಸಿ ಅಲ್ಲೂ ಕೂಡ ನಾವು ನಮ್ಮ ಪಕ್ಷದ ತೀರ್ಮಾನವನ್ನು ಜಾರಿ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ. ಅದು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಹಾಸನ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ ಮತ್ತು JDS ನ ನಾಯಕರ ನಡುವಿನ ಮುನಸು ಇನ್ನೂ ಕೂಡ ಮುಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ಕ್ಷಣಕ್ಕೂ ಕೂಡ ಅವರೆಲ್ಲೂ ಕೂಡ ನಿನ್ನೆ ಮೈಸೂರಲ್ಲಿ ಮಾತಾಡಿದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಹೇಳೋದಿಲ್ಲ. ಪಕ್ಷ ಏನು ತೀರ್ಮಾನ ಮಾಡಿದೆ ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇನ್ನೂ ಕೂಡ ಈ ಮುನಸು ಮುಂದುವರೆದಿದೆ. ಅವರ ಆಪ್ತರು ಅವರ ಬೆಂಬಲಿಗರು ಪ್ರೀತಮ್ ಗೌಡರ ಸಂದೇಶಕ್ಕಾಗಿ ಕಾದುಕೊಳ್ತಿದ್ದಾರೆ. ರಂಗನಾಥ್ ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಈಗಾಗಲೇ ಪ್ರಚಾರ ಆರಂಭವಾಗಿದೆ ಲೋಕಸಭೆ ಚುನಾವಣೆ ಪ್ರಚಾರ. ಆದರೆ ಬಂಡಾಯ ಮಾತ್ರ ಸದ್ಯಕ್ಕೆ ಟ್ರೆಂಡ್ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಕೊಪ್ಪಳದ ಬಂಡಾಯ ಸಾಕಷ್ಟು ದೊಡ್ಡದಾಗ್ತಾ ಇದೆ. ಕೊಪ್ಪಳದಲ್ಲಿ ಕಡಿಮೆಯಾಗದೆ ಕಾಂಗ್ರೆಸ್ ಬಣತಿಕ್ಕಾಟ. ಇಕ್ಬಾಲ್ ಅನ್ಸಾರಿ ವಿರುದ್ಧ ತಿರುಗಿಬಿದ್ದ MLC ಶ್ರೀನಾಥ್ ಈಗ ಸಿಟ್ಟಾಗಿದ್ದಾರೆ. ಶ್ರೀನಾಥ್ ಅವರು ಇವತ್ತು ಸಭೆ ಮಾಡ್ತಾ ಇದ್ದಾರೆ ಗಂಗಾವತಿಯಲ್ಲಿ. ಪ್ರತ್ಯೇಕವಾದಂತಹ ಸಭೆ ಕರೆದ MLC ಶ್ರೀನಾಥ್, ಈಗಾಗಲೇ ಪೂರ್ವಭಾವಿ ಸಭೆ ಕರೆದಿರುವಂತಹ ಶ್ರೀನಾಥ್ ಅವರು ತಮ್ಮ ಬೆಂಬಲಿಗರನ್ನ ಕರೆದು ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಏಪ್ರಿಲ್ 3ರಂದು ಸಭೆ ನಡೆಸಿರುವಂತಹ ಇಕ್ಬಾಲ್ ಅನ್ಸಾರಿ ಸಭೆಗೆ ಗೈರಾಗಿದ್ದಂತಹ ಕಾಂಗ್ರೆಸ್ನ ಕೆಲ ಮುಖಂಡರು ಈಗ ಅನ್ಸಾರಿಗೆ ಸೆಡ್ ಹೊಡೆದು ಇಂದು MLC ಶ್ರೀನಾಥ್ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಇಂದಿನ ಸಭೆಗೆ ಯಾರೂ ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು. ಅದೇ ಕಾರಣಕ್ಕೂ ಕೂಡ ಶ್ರೀನಾಥ್ ಅವರು ಕರೆದಿರುವಂತಹ ಸಭೆಗೆ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ. ಆದ್ರೆ ಇಕ್ಬಾಲ್ ಮಾತು ಧಿಕ್ಕರಿಸಿ ವಿರೋಧಿಗಳಿಂದ ಈಗ ಸಭೆ ಆಗ್ತಾ ಇದೆ. ಒಟ್ಟಿನಲ್ಲಿ ಈಗಾಗಲೇ ಕೊಪ್ಪಳದಲ್ಲಿ ಸಾಕಷ್ಟು ಬಣತಿಕ್ಕಾಟ ತುಂಬಾ ಜೋರಾಗ್ತಾ ಇದೆ. ಇಕ್ಬಾಲ್ ಅನ್ಸಾರಿ ಅವ್ರನ್ನ ಕರೆದು ಮಾತಾಡಿಸಲಾಗಿತ್ತು. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಅವ್ರನ್ನ ಕರೆದು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಇದ್ರು, ಜೊತೆಗೆ ಇನ್ನಿತರ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ರು. ಈಗ ಮತ್ತೆ ಶ್ರೀನಾಥ್ MLC ಶ್ರೀನಾಥ್ ಏನಿದ್ದಾರೆ ಅವರು ಸಿಟ್ಟಾಗಿದ್ದಾರೆ. ಕಳೆದ ಬಾರಿಯ ಒಂದು ಸಭೆ ಏನಾಗಿತ್ತು ಆ ಸಭೆಯಲ್ಲಿ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಲಾಗಿತ್ತು. ಈಗ ಮತ್ತೆ ಇಕ್ಬಾಲ್ ಅನ್ಸಾರಿ ಅವರು ಸಭೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. MLC ಶ್ರೀನಾಥ್ ಕರೆದಿರುವಂಥ ಸಭೆಗೆ ಯಾರೂ ಹೋಗಬಾರ್ದು ಅಂತ. ಇಷ್ಟಕ್ಕೂ ಯಾಕೆ ಇವರೆಲ್ಲ ಅಸಮಾಧಾನ ಆಗಿದ್ದಾರೆ, ಈ ಬಗ್ಗೆ ಇನ್ನೂ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇಲ್ಲಾಂದರೆ ಸಾಕಷ್ಟು ಸಮಸ್ಯೆ ಆಗುವಂಥ ಮುಂದಿನ ದಿನಗಳಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆ ಈಗ ಕಾವೇರಿದೆ. ಪ್ರಚಾರದ ಅಬ್ಬರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೆ ಬೆಂಗಳೂರಿನಲ್ಲಿ ಇನ್ನೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿರುವಂಥ ಮುಖ್ಯಮಂತ್ರಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯ ಅಂತ ಮತ್ತೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವತ್ತು ಕೂಡ ಸಿದ್ದರಾಮಯ್ಯ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಹಾಗೂ ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ರೋಡ್ ಶೋ ಮತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಸಭೆ ಹಾಗೂ ಪ್ರಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಈಗಾಗಲೇ 2 ದಿನಗಳಿಂದ ಇಲ್ಲೇ ಪ್ರಚಾರ ಮಾಡ್ತಿದ್ದಾರೆ. ನಿನ್ನೆ ಕೂಡ ಬೇರೆ ಬೇರೆ ಭಾಗದಲ್ಲಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನೇರವಾದಂಥ ಪ್ರಚಾರವನ್ನು ಮಾಡಿದರು. ರಾಜಾಜಿನಗರ, ಗಾಂಧಿನಗರ ಕ್ಷೇತ್ರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪ್ರಚಾರ ಮಾಡ್ತಾರೆ. CM ಜೊತೆಗೆ ಪ್ರಚಾರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಪ್ರಚಾರಗಳು ತುಂಬ ಜೋರು ಜೋರಾಗಿ ಆಗ್ತಾ ಇದೆ. ಪ್ರಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಭರ್ಜರಿಯಾದಂಥ ಪ್ರಚಾರವನ್ನು ಮಾಡಿದರು. ಈ ಪ್ರಚಾರದಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರದಲ್ಲಿ BJP ನಾಯಕರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ರೆ, ಬೆಂಗಳೂರು ದಕ್ಷಿಣಕ್ಕೂ ಕೂಡ ಪ್ರಚಾರದಲ್ಲಿ ಮಾತನಾಡ್ತಾ ತೇಜಸ್ವಿ ಸೂರ್ಯ ವಿರುದ್ಧ ಹರಿಯಾಯಿದ್ರು. ನಿನ್ನೆ ಮುಖ್ಯಮಂತ್ರಿಗಳ ಪ್ರಚಾರ ಹೇಗಿತ್ತು, ಅದಕ್ಕೆ BJP ನಾಯಕರ ಕೌಂಟರ್ ಹೇಗಿತ್ತು ನೋಡ್ಕೊಂಬೋಣ ಒಂದ್ಸಾರಿ. ಏ ಕೇಳಿಸ್ಕೊಳ್ಳೋ ಒಂದು ನಿಮಿಷ. ಕೋಲಾರದ ಕಥೆಯನ್ನು ನೋಡಲೇಬೇಕು, ಯಾಕಂದ್ರೆ ಒಂದು ಕಡೆಗೆ ಪ್ರೀತಮ್ ಗೌಡರ ಮುನಸು ಒಂದು ಕಡೆ ನೋಡಿದ್ವಿ, ಇನ್ನೊಂದು ಕಡೆಗೆ ಈ ಮುನಿಯಪ್ಪನವರ ಮುನಸು ಇದೆಯಲ್ಲ ಅದು ಕೋಲಾರದಲ್ಲಿ ಕಡಿಮೆ ಆಗ್ತಾನೆ ಇಲ್ಲ. ಏನು ಮಾಡಿದ್ರೂ ಕೂಡ ತೇಪೆ ಹಾಕಕ್ಕಾಗ್ತಾ ಇಲ್ಲ. ಹಿಂಗಾಗೇ ಕೋಲಾರ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಕಾಂಗ್ರೆಸ್ ಇದೇ ರೀತಿಯ ಸ್ಥಿತಿಗತಿಗಳನ್ನು ಮುಂದುವರೆಸಿದರೆ ಬಿಟ್ಕೊಟ್ಟರೂ ಆಶ್ಚರ್ಯ ಇಲ್ಲ. ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗಲ್ಲ. ಯಾವಾಗ ರಮೇಶ್ ಕುಮಾರ್ ಕೈ ಮೇಲುಗೈ ಆಯಿತು ಅಂತ ಗೊತ್ತಾಯ್ತಲ್ಲ,
ಗೌತಮ್ ಪರ ಪ್ರಚಾರಕ್ಕೂ ಕೂಡ ಮುನಿಯಪ್ಪ ಹೋಗಿಲ್ಲ ಹೀಗಾಗಿ ಮುನಿಯಪ್ಪನವರ ಆಗಿರಬಹುದು ಮುನಿಯಪ್ಪನವರ ಮಗಳಾಗಿರಬಹುದು ಪ್ರಚಾರ ಮಾಡ್ತಾ ಇಲ್ಲ ಇಬ್ಬಿಬ್ರು ಶಾಸಕರೇ ಏನಾದರೂ ವಿಮುಖರಾಗಿಬಿಟ್ರೆ ಜೊತೆಗೆ ಮುನಿಯಪ್ಪ ಆ ಕಡೆ ಭಾಗದ ಪ್ರಭಾವಿ ನಾಯಕ ಇನ್ನು ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಅವರು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಷ್ಟರ ಮಟ್ಟಿಗೆ ಅವರು ಇನ್ನು ಅವರು ಕಾಂಗ್ರೆಸ್ಸಿಗರೇ ಅಲ್ಲ ಅಂತ ಬೇರೆ ರಮೇಶ್ ಕುಮಾರ್ ಹೇಳಿದ್ದಾರೆ ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ ಅವರು ಕಾಂಗ್ರೆಸ್ ನಾಯಕರ ಅಂತ ಕೂಡ ಕೇಳಿದ್ದಾರೆ ಇವರು ಸರಿಯಾಗಕ್ಕೆ ಸಾಧ್ಯನಾ ಮುನಿಯಪ್ಪ ಅಪ್ಪಿ ತಪ್ಪಿ ಗೌತಮ್ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಪ್ರಚಾರ ಮಾಡ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೇಳಿದರೆ ಇಲ್ಲ ಅದನ್ನ ಸರಿ ಮಾಡ್ತೀವಿ ಅಂತ ಹೇಳಿದರೆ ಅವರಿಂದಲೂ ಕೂಡ ಸರಿಯಾದಂತ ಉತ್ತರ ಇಲ್ಲ ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರೇ ಕೈ ಚೆಲ್ಲಿ ಬಿಟ್ಟಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಏನು ನಡೀತಾ ಇದೆ ಕೋಲಾರದಲ್ಲಿ ಯಾಕಂದ್ರೆ ಇಷ್ಟೆಲ್ಲ ಆದಮೇಲೂ ಕೂಡ ಮುನಿಯಪ್ಪ ಹೇಳಿದ್ರು ನಾನು ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಯಾರಿಗೆ ಏನು ಕೆಲಸ ಕೊಟ್ಟರೂ ಕೂಡ ನಾನು ಮಾಡ್ತೀನಿ ಯಾರು ಪರವ ಕೊಟ್ಟರೂ ಸರಿ ನಾನು ನಳಿನ್ ಕೊಡಬೇಕು ಅಂತ ಇತ್ತು ಚಿಕ್ಕಪೇದಣ್ಣಗೆ ಆಗಲಿಲ್ಲ ಸರಿ ನೀವು ಯಾರು ಹೇಳ್ತೀರಾ ಅವರು ಅಂತ ಗೌತಮ್ ಅನ್ನುವಂತ ಹೆಸರು ಘೋಷಣೆ ಆದ ತಕ್ಷಣ ಮುನಿಯಪ್ಪನವರ ಮನಸು ಇನ್ನಷ್ಟು ಜಾಸ್ತಿ ಆಗಿದೆ ರಮೇಶ್ ಕುಮಾರ್ ಪರವಾಗಿರುವಂತವರು ರಮೇಶ್ ಕುಮಾರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿರುವಂತವರು ನಾನು ಯಾಕೆ ಅವರ ಪರವಾಗಿ ಕೆಲಸ ಮಾಡಬೇಕು ಅಂತ ಇವರು ಹೋಗಿಲ್ಲ ಇವರ ಮಗಳೂ ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ಳತಾ ಇಲ್ಲ ಹಾಗಾಗಿ ಏನಂದ್ರೆ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲೋ ಒಂದಕಡೆ ಕೈ ಚೆಲ್ಲಿ ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಏನು ನಡೀತಾ ಇದೆ ಕೋಲಾರದಲ್ಲಿ ರಂಗನಾಥ್ ಮೇಲ್ನೋಟಕ್ಕೆ ಕೋಲಾರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ಸಿದ್ರು ಕೂಡ ಎಲ್ಲೋ ಒಂದಕಡೆ ಅದು ಎರಡು ಬಣಗಳಿಗೂ ಕೂಡ ಅಷ್ಟರ ಮಟ್ಟಿಗೆ ಸೂಕ್ತವಂತ ಅಭ್ಯರ್ಥಿ ಅಂತ ಕಾಂಗ್ರೆಸ್ ನವರಿಗೆ ಅನಿಸ್ತಾ ಇಲ್ಲ ಸ್ವತಃ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದಕಡೆ ಇಡಿ ಗೊಂದಲಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಮಾಡಬೇಕಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಒಂದು ಹಂತದಲ್ಲಿ ಮಾಡಿ ಸದ್ಯಕ್ಕೆ ಕೈ ಚೆಲ್ಲಿದಂತೆ ಕಾಣ್ತಾ ಇದೆ ಕೆಎಚ್ ಮುನಿಯಪ್ಪ ಅವರಿಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇನ್ನು ಕೂಡ ಮುನುಸು ಕಮ್ಮಿ ಆಗಿಲ್ಲ ಮುನುಸು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಪ್ರಮುಖವಾದಂತ ಕಾರಣ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬರುವಾಗಲೂ ಕೂಡ ತನ್ನನ್ನ ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಪಕ್ಷದ ನಾಯಕರಾಗಲಿ ಕೋಲಾರಕ್ಕೆ ಬನ್ನಿ ಅಂತ ಹೇಳಿ ಯಾವುದೇ ರೀತಿಯ ಆಹ್ವಾನ ಕೊಟ್ಟಿಲ್ಲ ಅನ್ನುವಂತ ಒಂದು ಮುನಿಸು ಇನ್ನೊಂದು ಮುನಿಸು ಬಣರಾಜಕೀಯ ಅಲ್ಲಿ ಮತ್ತಷ್ಟು ತೀವ್ರ ಮಟ್ಟಕ್ಕೆ ಹೋಗ್ತಾ ಇದೆ ಕೋಲಾರದ ಉಳಿದ ಎಲ್ಲ ಮುನಿಯಪ್ಪನವರ ವಿರೋಧಿ ಶಾಸಕರೆಲ್ಲರೂ ಕೂಡ ತಾವು ಮುನಿಯಪ್ಪ ಇಲ್ಲದೆಯೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರ್ತೀವಿ ಅನ್ನುವಂತ ಶಪಥವನ್ನ ಮಾಡಿದ್ದಾರೆ ಯಾರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾರೆ ಅವರು ಕಾಂಗ್ರೆಸ್ಗರೇ ಅಲ್ಲ ಅನ್ನುವಂತ ನೇರವಾದಂತ ಟಾಂಗ್ ಅನ್ನ ರಮೇಶ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ ಮುನಿಯಪ್ಪ ಅವರು ಹೇಳೋ ರೀತಿಯಲ್ಲಿ ಎರಡೂ ನಾಯಕರನ್ನ ಕೂರಿಸಿಕೊಂಡು ಒಂದು ಸಂಧಾನ ಸೂತ್ರವನ್ನ ರಚಿಸಬೇಕಾಗಿತ್ತು ಆದರೆ ಆ ಸಂಧಾನ ಸೂತ್ರವನ್ನ ರಚಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಿದ್ಧರಿಲ್ಲ ಅನ್ನುವಂತ ರೀತಿಯ ನಡವಳಿಕೆ ಏನಿದೆ ಅದು ಮುನಿಯಪ್ಪ ಅವರ ಸಿಟ್ಟು ಮತ್ತಷ್ಟು ಹೆಚ್ಚಾಗೋ ರೀತಿಯಲ್ಲಿ ಮಾಡ್ತಾ ಇದೆ ಈ ಕಾರಣಕ್ಕೋಸ್ಕರ ಅವರು ಕೂಡ ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ ಗೌತಮ್ ತಮ್ಮ ಅಭ್ಯರ್ಥಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇಲ್ಲ ಜೊತೆಗೆ ಅವರ ಪುತ್ರಿ ರೂಪಾ ಶಶಿಧರ್ ಕೂಡ ಕೆಜಿಎಫ್ ನ ಶಾಸಕಿಯಾಗಿ ಸಿಎಂ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಹಾಜರಿರಬೇಕಾಗಿತ್ತು ಅವರು ಕೂಡ ಹಾಜರಿಲ್ಲ ಉಳಿದಂತ ಪ್ರತ್ಯೇಕವಾದಂತ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಕೂಡ ರೂಪಾ ಶಶಿಧರ್ ಭಾಗಿಯಾಗ್ತಾ ಇಲ್ಲ ಮುನಿಯಪ್ಪ ಅವರು ಈಗ ಒಂದು ಮಾತನ್ನು ಹೇಳ್ತಾ ಇದ್ರೆ ನಾನು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನ ಗೆಲುವಿಗೆ ಕೆಲಸ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಮುನಿಯಪ್ಪ ಅವರ ಮುನಿಸು ಕಾಂಗ್ರೆಸ್ಗೆ ಕೋಲಾರದಲ್ಲಿ ದುಬಾರಿ ಆಗುವಂತ ಲಕ್ಷಣಗಳೇ ಕಂಡು ಬರ್ತಾ ಇದಾವೆ ರಂಗನಾಥ್ ಓಕೆ ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ ಇನ್ನು ಇದೆಲ್ಲದರ ಜೊತೆಗೆ ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರ ಈ ಕೋಪ ಇದೆಯಲ್ಲ ಅದು ಮಾಧುಸ್ವಾಮಿ ಬೇರೆ ಕಡೆ ಬೇರೆ ಬೇರೆ ಕಡೆಗೆ ಓಡಾಡ್ತೀನಿ ಆದರೆ ನಾನು ಸೋಮಣ್ಣವ್ರ ಪರವ ಮಾತ್ರ ನಾನು ಮತ ಕೇಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುದ್ದನಮೇಗೌಡರು ನನ್ನ ಸ್ನೇಹಿತರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಮುದ್ದನಮೇಗೌಡರು ನಿನ್ನೆ ಮಾಧುಸ್ವಾಮಿ ಅವರನ್ನು ಭೇಟಿ ಮಾಡಿದರು ನೋಡಿ ಹಿಂಗೆ ಮಾಧುಸ್ವಾಮಿ ನಿವಾಸದಲ್ಲಿ ಹಳೆಯ ಸ್ನೇಹಿತರು ಕೂಡ ಚರ್ಚೆ ಮಾಡಿದರು ಅದಾದ್ಮೇಲೆ ದಯವಿಟ್ಟು ನೀವು ನಮಗೆ ಬೆಂಬಲ ಕೊಡಿ ಅನ್ನುವಂಥ ಮಾತನ್ನು ಕೂಡ ಕೇಳಿದರು ಮಾಧುಸ್ವಾಮಿ ಅವರಿಗೆ ಯಾಕಂದರೆ ಹೇಳಿ ಕೇಳಿ ಗೊತ್ತಿದೆ ಸೋಮಣ್ಣ ಅಪ್ಪಿ ಸೋಮಣ್ಣವರ ಪರವಾಗಿ ಅಪ್ಪಿ ತಪ್ಪಿ ಮಾಧುಸ್ವಾಮಿ ಪ್ರಚಾರಕ್ಕೆ ಬಂದಿಲ್ಲ ಬರುವಂಥ ಲಕ್ಷಣಗಳು ಕೂಡ ಇಲ್ಲ ಇಂಥ ಸಂದರ್ಭದಲ್ಲಿ ಹಳೆಯ ಸ್ನೇಹಿತರು ಭೇಟಿಯಾಗಿ ನಾವು ಬೆಂಬಲ ಕೊಡಿ ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ಅಂತಂದರೆ ಭಾಳ ನನ್ನ ಆತ್ಮೀಯರು ಮುದ್ದನಮೇಗೌಡರು ಅನ್ನುವಂಥ ಮಾತನ್ನು ಹೇಳಿದರು ಮಾಧುಸ್ವಾಮಿಗಳು ಏನಿದ್ರ ಅರ್ಥ ಯಾಕಂದರೆ ಈ ನೊಳಂಬಲಿಂಗಾಯತರು ಏನಿದ್ದಾರಲ್ಲ ಅವರು ಮಾಧುಸ್ವಾಮಿ ಹಿಡಿತದಲ್ಲಿದ್ದಾರೆ ಹೀಗಾಗಿ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತುರ್ಬೇಕರೆ ಇಲ್ಲೆಲ್ಲ ಒಂದಷ್ಟು ಅವರ ಪ್ರಭಾವ ನಡೆಯುತ್ತೆ ಡೌಟೇ ಇಲ್ಲ ಭೇಟಿ ಆದ ತಕ್ಷಣವೇ ಎಲ್ಲ ಕೂಡ ಆಗೋಗ್ಬಿಡುತ್ತೆ ಅಥವಾ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಬಿಡ್ತಾರೆ ಆ ಮತಗಳೆಲ್ಲ ಬಂದ್ಬಿಡ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಆದರೂ ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರು ಅದರಲ್ಲೂ ಸ್ನೇಹಿತರ ಭೇಟಿ ಇದೆಯಲ್ಲ ಅದು ಭಾಳ ಗಮನಿಸಬೇಕಾದಂಥ ಸಂಗತಿ ಹಾಸನದಲ್ಲಿ ಏನು ನಡೀತಾ ಇದೆ ಯಾಕಂದರೆ ಹಾಸನದಲ್ಲಿ ಯಾಕೋ ಸಮಸ್ಯೆಗಳು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಪ್ರೀತಮ್ ಗೌಡ ಅವರ ಮನಸ್ಸು ಮರೆ ಆಗ್ತಾ ಇಲ್ಲ ಅವರು ಎಲ್ಲ ಪ್ರಚಾರ ಸಭೆಗಳಿಂದ ಭಾಳ ದೂರ ಇದ್ದಾರೆ ಅಪ್ಪಿ ತಪ್ಪಿ ಇದರ ಗೊಡವೆಗೆ ಹೋಗ್ತಾ ಇಲ್ಲ ಅವರು
ಇನ್ನು ಅವರನ್ನ ಫಾಲೋ ಮಾಡುವಂತವರು ಕೂಡ ಏನು ಹೇಳ್ತಾರೆ ಪ್ರೀತಮ್ ಗೌಡ ಅನ್ನೋದನ್ನೇ ಕಾದು ಕೂತಿದ್ದಾರೆ ಇದುವರೆಗೂ ಕೂಡ ಪ್ರಜ್ವಲ್ ಪರವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಪ್ರೀತಮ್ ಗೌಡ ತಮ್ಮ ಆಪ್ತರಿಗೂ ಕೂಡ ಅವರು ಸಂದೇಶವನ್ನ ರವಾನಿಸಿಲ್ಲ ಹೀಗಾಗಿ ಇವರು ಇವರ ಕಡೆಯವರು ಪ್ರಚಾರ ಮಾಡ್ತಾರೋ ಮಾಡಲ್ವೋ ಅನ್ನೋದರ ಬಗ್ಗೆ ಇದು ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರುಗಳು ಕೂಡ ಮಾತಾಡಿದ್ದಾರೆ ಕುದು ವಿಜೇಂದ್ರ ಅವರು ಮಾತಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಯಾಕೋ ಇದು ಬಗೆಹರಿತಾ ಇಲ್ಲ ಇನ್ನೂ ಕೂಡ ಕಾರ್ಯಕರ್ತರು ಆಕ್ಟಿವ್ ಆಗಿಲ್ಲ ಬೇರೆ ಬೇರೆ ಕಡೆಗೆ ಅಟ್ ಲೀಸ್ಟ್ ಏನು ಗೊತ್ತಾ ಎಲ್ಲದನ್ನು ಮರೆತು ಮನಸನ್ನು ಮರೆತು ಕಾರ್ಯಕರ್ತರು ಒಂದಾಗ್ತಾ ಇದ್ದಾರೆ ಗೆಲ್ಲಲಿ ಮೋದಿ ಪ್ರಧಾನಿ ಆಗಲಿ ಅನ್ನುವಂತ ಮನೋಭಾವನೆ ಇದೆ ಆದರೆ ಇಲ್ಲಿ ಅಪ್ಪಿ ತಪ್ಪಿ ಪ್ರೀತಮ್ ಗೌಡ ಆಗಿರಬಹುದು ಪ್ರೀತಮ್ ಗೌಡ ಕಡೆಯವರ ಆಗಿರಬಹುದು ಯಾರು ಕೂಡ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸುತ್ತಾ ಇಲ್ಲ ಏನಂದ್ರೆ ಈಗ ನಾಯಕರೇ ಮಧ್ಯಪ್ರವೇಶ ಮಾಡಿ ಅದು ಸರಿ ಮಾಡಬೇಕು ಪ್ರೀತಮ್ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂತ ಒಂದು ಸ್ಥಿತಿ ಇದೆ ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಕೊನೆಗೂ ಏನಾದರೂ ಮನಸನ್ನು ಮರೆತು ಒಂದಾಗ್ತಾರಾ ಎಲ್ಲ ಕಡೆಗೂ ಕೂಡ ಒಂದು ಸ್ಟೇಪೆ ಹೆಚ್ಚುವಂತ ಪ್ರಯತ್ನಗಳಾಗಿದೆ ಆದರೆ ಇಲ್ಲ ಆಗ್ತಾ ಇಲ್ಲ ಏನೇ ಮಾತುಕತೆಗಳಾದರೂ ಕೂಡ ಆಗ್ತಾ ಇಲ್ಲ ಎಷ್ಟು ಮಟ್ಟಿಗೆ ಅಂತಂದರೆ ಒಂದು ಕಡೆ ಯಾರಾದರೂ ನಾಯಕರುಗಳು ಬರ್ತಾ ಇದ್ದಾರೆ ಅಂದರೆ ಇನ್ನೊಂದು ಕಡೆಯಿಂದ ಕೆಲ ನಾಯಕರುಗಳು ಅಲ್ಲಿಂದ ಔಟ್ ಆಗಿಬಿಡ್ತಾರೆ ಎಕ್ಸಿಟ್ ತಗೊಂಡ್ಬಿಡ್ತಾರೆ ಆ ಥರ ಸ್ಥಿತಿ ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಏನು ನಡೀತಾ ಇದೆ ಹಾಸನದಲ್ಲಿ ಯಾಕೋ ಪ್ರೀತಮ್ ಗೌಡರ ಈ ಮುನಿಸಿದೆಯಲ್ಲ ಅದು ಕಡಿಮೆ ಆಗ್ತಾ ಇಲ್ಲ ಕೋಪ ಕಡಿಮೆ ಆಗ್ತಾ ಇಲ್ಲ ಯಾರು ಏನು ಮಧ್ಯಪ್ರವೇಶ ಮಾಡಿದ್ರು ಕೂಡ ಹೇಳಿದ್ರು ಕೂಡ ಯಾಕೆ ಇವರು ಇನ್ನೂ ಕೂಡ ಮನಸ್ಸು ಮಾಡ್ತಾ ಇಲ್ಲ ಏನು ನಡೀತಾ ಇದೆ ಅವರು ಸರಿ ಮಾಡಲಿಕ್ಕೆ ಯಾವ್ಯಾವ ಪ್ರಯತ್ನಗಳನ್ನು ಪಾರ್ಟಿ ಮಾಡ್ತಾ ಇದೆ ಮತ್ತು ರಂಗನಾಥ್ ಇಡೀ ರಾಜ್ಯದ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಆದರೆ ಹಾಸನ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಅನ್ನೋ ರೀತಿಯ ವಾತಾವರಣಕ್ಕೆ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಇದುವರೆಗೆ ಮೈತ್ರಿಯ ಅಭ್ಯರ್ಥಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನು ಶುರು ಮಾಡಿ ಒಂದು ತಿಂಗಳು ಕಳೀತಾ ಬಂದರೂ ಕೂಡ ಅಪ್ಪಿ ತಪ್ಪಿಯೂ ಕೂಡ ಹಾಸನ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರು ಪ್ರಜ್ವಲ್ ಅವರ ರೇವಣ್ಣ ಹೆಸರನ್ನು ಹೇಳಿಲ್ಲ ಅವರು ಎಲ್ಲ ಒಂದು ಕಡೆ ಪಕ್ಷದ ತೀರ್ಮಾನ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತೇನೆ ಎಲ್ಲ ಒಂದು ಕಡೆ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಇದುವರೆಗೂ ಕೂಡ ಪ್ರೀತಮ್ ಗೌಡ ಅವರು ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪ್ರವಾಸ ಮಾಡಲಿಲ್ಲ ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಗೆಲ್ಲಿಸಬೇಕು ಅಥವಾ ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿಲ್ಲ ಜೊತೆಗೆ ಭಾಳ ಪ್ರಮುಖವಾಗಿ ಚುನಾವಣೆಯನ್ನು ಕೇವಲ 19 ದಿನಗಳಷ್ಟೇ ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅವರ ಆಪ್ತರಿಗೆ ಬೆಂಬಲರಿಗೆ ಇನ್ನೂ ಕೂಡ ಪ್ರೀತಮ್ ಗೌಡ ಅವರು ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿಲ್ಲ ಹಾಗಾಗಿ ಅವರೆಲ್ಲರೂ ಕೂಡ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಪ್ರೀತಮ್ ಗೌಡ ನಮ್ಗೆ ಏನು ಸಂದೇಶವನ್ನು ಕಳಿಸ್ತಾರೆ ನಾವೇನು ಕೆಲಸ ಮಾಡಬೇಕು ಹೇಗೆ ಕೆಲಸ ಮಾಡಬೇಕು ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಾತ್ರ ಏನಿರುತ್ತೆ ಅಂತಕ್ಕಂಥ ಸಂದೇಶವನ್ನು ಇನ್ನೂ ಕೂಡ ಅವರ ಬೆಂಬಲಿಗರಿಗೆ ಅವರ ಆಪ್ತರಿಗೆ ಪ್ರೀತಮ್ ಗೌಡ ಇನ್ನೂ ಕೂಡ ಹೇಳಿಲ್ಲ ಹಾಗಾಗೇ ಅವರ ಸಂದೇಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಪ್ರೀತಮ್ ಗೌಡಗೆ ಹಾಲಿ ಮೈಸೂರು ಪ್ರವಾಸದಲ್ಲಿದ್ದಾರೆ ಈಗ ನಾಳೆ ನಾಡ್ದು ಹಬ್ಬ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹಾಸನಕ್ಕೆ ಬರಬಹುದು ಬಂದಂಥ ಸಂದರ್ಭದಲ್ಲಿ ಅವರ ಆಪ್ತರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡಬಹುದು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ April 3 ಹಾಸನಲ್ಲಿ ಪ್ರೀತಮ್ ಗೌಡ ಒಂದು ಸಭೆ ನಡೆಸ್ತಾರೆ ಆ ಸಭೆಯಲ್ಲಿ ಎಲ್ಲೂ ಕೂಡ JDS ನಾಯಕರು ಕೂಡ ಯಾರು ಭಾಗವಹಿಸುವುದಿಲ್ಲ ಪ್ರತ್ಯೇಕವಾಗಿ ಬಿಜೆಪಿ ಸಭೆ ನಡೆಸಿ ಅಲ್ಲೂ ಕೂಡ ನಾವು ನಮ್ಮ ಪಕ್ಷದ ತೀರ್ಮಾನವನ್ನು ಜಾರಿ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ ಅದು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಹಾಸನ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ ಮತ್ತು JDS ನ ನಾಯಕರ ನಡುವಿನ ಮುನಿಸು ಇನ್ನೂ ಕೂಡ ಮುಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಈ ಕ್ಷಣಕ್ಕೂ ಕೂಡ ಅವರೆಲ್ಲೂ ಕೂಡ ನಿನ್ನೆ ಮೈಸೂರಲ್ಲಿ ಮಾತಾಡಿದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಹೇಳೋದಿಲ್ಲ ಪಕ್ಷ ಏನು ತೀರ್ಮಾನ ಮಾಡಿದೆ ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಇನ್ನೂ ಕೂಡ ಈ ಮುನಿಸು ಮುಂದುವರೆದಿದೆ ಅವರ ಆಪ್ತರು ಅವರ ಬೆಂಬಲಿಗರು ಪ್ರೀತಮ್ ಗೌಡರ ಸಂದೇಶಕ್ಕಾಗಿ ಕಾದುಕೊಳ್ತಿದ್ದಾರೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಇನ್ನು ಈಗಾಗಲೇ ಪ್ರಚಾರ ಆರಂಭವಾಗಿದೆ ಲೋಕಸಭೆ ಚುನಾವಣೆ ಪ್ರಚಾರ ಆದರೆ ಬಂಡಾಯ ಮಾತ್ರ ಸದ್ಯಕ್ಕೆ ಟ್ರೆಂಡ್ ಆಗ್ತಾ ಇಲ್ಲ ಅದರಲ್ಲೂ ಕೂಡ ಕೊಪ್ಪಳದ ಬಂಡಾಯ ಸಾಕಷ್ಟು ದೊಡ್ಡದಾಗ್ತಾ ಇದೆ ಕೊಪ್ಪಳದಲ್ಲಿ ಕಡಿಮೆ ಆಗದೆ ಕಾಂಗ್ರೆಸ್ ಬಣತಿಕ್ಕಾಟ ಇಕ್ಬಾಲ್ ಅನ್ಸಾರಿ ವಿರುದ್ಧ ತಿರುಗಿ ಬಿದ್ದ MLC ಶ್ರೀನಾಥ್ ಈಗ ಸಿಟ್ಟಾಗಿದ್ದಾರೆ ಶ್ರೀನಾಥ್ ಅವರು ಇವತ್ತು ಸಭೆ ಮಾಡ್ತಾ ಇದ್ದಾರೆ ಗಂಗಾವತಿಯಲ್ಲಿ ಪ್ರತ್ಯೇಕವಾದಂತಹ ಸಭೆ ಕರೆದ MLC ಶ್ರೀನಾಥ್ ಈಗಾಗಲೇ ಪೂರ್ವಭಾವಿ ಸಭೆ ಕರೆದಿರುವಂತಹ ಶ್ರೀನಾಥ್ ಅವರು ತಮ್ಮ ಬೆಂಬಲಿಗರನ್ನ ಕರೆದು ಮಾತನಾಡ್ತಾ ಇದ್ದಾರೆ ಈಗಾಗಲೇ April 3 ಸಭೆ ನಡೆಸಿರುವಂತಹ ಇಕ್ಬಾಲ್ ಅನ್ಸಾರಿ ಸಭೆಗೆ ಗೈರಾಗಿದ್ದಂತಹ ಕಾಂಗ್ರೆಸ್ನ ಕೆಲ ಮುಖಂಡರು ಈಗ ಅನ್ಸಾರಿಗೆ ಸೆಡ್ ಹೊಡೆದು ಇಂದು MLC ಶ್ರೀನಾಥ್ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಇಂದಿನ ಸಭೆಗೆ ಯಾರೂ ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು ಅದೇ ಕಾರಣಕ್ಕೂ ಕೂಡ ಶ್ರೀನಾಥ್ ಅವರು ಕರೆದಿರುವಂತಹ ಸಭೆಗೆ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ ಆದರೆ ಇಕ್ಬಾಲ್ ಮಾತು ಧಿಕ್ಕರಿಸಿ ವಿರೋಧಿಗಳಿಂದ ಈಗ ಸಭೆ ಆಗ್ತಾ ಇದೆ ಒಟ್ಟಿನಲ್ಲಿ ಈಗಾಗಲೇ ಕೊಪ್ಪಳದಲ್ಲಿ ಸಾಕಷ್ಟು ಬಣತಿಕ್ಕಾಟ ತುಂಬ ಜೋರಾಗ್ತಾ ಇದೆ ಇಕ್ಬಾಲ್ ಅನ್ಸಾರಿ ಅವ್ರನ್ನ ಕರೆದು ಮಾತಾಡಿಸಲಾಗಿತ್ತು ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಅವ್ರನ್ನ ಕರೆದು ಮಾತನಾಡಿದರು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಇದ್ದರು ಜೊತೆಗೆ ಇನ್ನಿತರ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಈಗ ಮತ್ತೆ ಶ್ರೀನಾಥ್ MLC ಶ್ರೀನಾಥ್ ಏನಿದ್ದಾರೆ ಅವರು ಸಿಟ್ಟಾಗಿದ್ದಾರೆ ಕಳೆದ ಬಾರಿಯ ಒಂದು ಸಭೆ ಏನಾಗಿತ್ತು ಆ ಸಭೆಯಲ್ಲಿ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಲಾಗಿತ್ತು ಈಗ ಮತ್ತೆ ಇಕ್ಬಾಲ್ ಅನ್ಸಾರಿ ಅವರು ಸಭೆಗೆ
ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಂ ಎಲ್ ಸಿ ಶ್ರೀನಾಥ್ ಕರೆದಿರುವಂಥ ಸಭೆಗೆ ಯಾರು ಹೋಗಬಾರ್ದು ಅಂತ. ಇಷ್ಟಕ್ಕೂ ಯಾಕೆ ಇವರೆಲ್ಲ ಅಸಮಾಧಾನ ಆಗಿದ್ದಾರೆ ಈ ಬಗ್ಗೆ ಇನ್ನು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೇಕಾಗಿದೆ, ಇಲ್ಲಾಂದ್ರೆ ಸಾಕಷ್ಟು ಸಮಸ್ಯೆ ಆಗುವಂಥ ಮುಂದಿನ ದಿನಗಳಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆ ಈಗ ಕಾವೇರಿದೆ, ಪ್ರಚಾರದ ಅಬ್ಬರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಬೆಂಗಳೂರಿನಲ್ಲಿ ಇನ್ನೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಳೆದ ಎರಡು ದಿನಗಳಿಂದ ಬೆಂಗಳೂರಿನಲ್ಲೇ ಬೀಡ್ಬಿಟ್ಟಿರುವಂಥ ಮುಖ್ಯಮಂತ್ರಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂಥ ಮತ್ತೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವತ್ತು ಕೂಡ ಸಿದ್ದರಾಮಯ್ಯ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಹಾಗೂ ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ರೋಡ್ ಶೋ ಮತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಸಭೆ ಹಾಗೂ ಪ್ರಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಈಗಾಗಲೇ ಎರಡು ದಿನಗಳಿಂದ ಇಲ್ಲೇ ಪ್ರಚಾರ ಮಾಡ್ತಿದ್ದಾರೆ. ನಿನ್ನೆ ಕೂಡ ಬೇರೆ ಬೇರೆ ಭಾಗದಲ್ಲಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನೇರವಾದಂಥ ಪ್ರಚಾರವನ್ನು ಮಾಡಿದರು. ರಾಜಾಜಿನಗರ, ಗಾಂಧಿನಗರ ಕ್ಷೇತ್ರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪ್ರಚಾರ ಮಾಡ್ತಾರೆ. ಸಿಎಂ ಜೊತೆಗೆ ಪ್ರಚಾರದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಹ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಪ್ರಚಾರಗಳು ತುಂಬ ಜೋರು ಜೋರಾಗಿ ಆಗ್ತಾ ಇದೆ. ಪ್ರಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಭರ್ಜರಿಯಾದಂಥ ಪ್ರಚಾರವನ್ನು ಮಾಡಿದರು. ಈ ಪ್ರಚಾರದಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರದಲ್ಲಿ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ರೆ, ಬೆಂಗಳೂರು ದಕ್ಷಿಣಕ್ಕೂ ಕೂಡ ಪ್ರಚಾರದಲ್ಲಿ ಮಾತನಾಡ್ತಾ ತೇಜಸ್ವಿ ಸೂರ್ಯ ವಿರುದ್ಧ ಹರಿಯಾಯಿದ್ರು. ನಿನ್ನೆ ಮುಖ್ಯಮಂತ್ರಿಗಳ ಪ್ರಚಾರ ಹೇಗಿತ್ತು, ಅದಕ್ಕೆ ಬಿಜೆಪಿ ನಾಯಕರ ಕೌಂಟರ್ ಹೇಗಿತ್ತು ನೋಡ್ಕೊಂಬೋಣ ಒಂದ್ಸರಿ. ಏ ಕೇಳಿಸ್ಕೊಳ್ಳೋ ಒಂದು ನಿಮಿಷ. ಕೋಲಾರದ ಕಥೆಯನ್ನು ನೋಡಲೇಬೇಕು, ಯಾಕಂದ್ರೆ ಒಂದು ಕಡೆಗೆ ಪ್ರೀತಮ್ ಗೌಡರ ಮುನಿಸ್ ಒಂದು ಕಡೆ ನೋಡಿದ್ವಿ, ಇನ್ನೊಂದು ಕಡೆಗೆ ಈ ಮುನಿಯಪ್ಪನವರ ಮುನಿಸ್ ಇದೆಯಲ್ಲ ಅದು ಕೋಲಾರದಲ್ಲಿ ಕಡಿಮೆ ಆಗ್ತಾನೆ ಇಲ್ಲ, ಏನು ಮಾಡಿದ್ರೂ ಕೂಡ ತೇಪೆ ಹಾಕಕ್ಕಾಗ್ತಾ ಇಲ್ಲ. ಹೀಗಾಗಿನೇ ಕೋಲಾರ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಕಾಂಗ್ರೆಸ್ ಇದೇ ರೀತಿಯ ಸ್ಥಿತಿಗತಿಗಳನ್ನು ಮುಂದುವರೆಸಿದರೆ ಬಿಟ್ಕೊಟ್ಟರೂ ಆಶ್ಚರ್ಯ ಇಲ್ಲ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಯಾವಾಗ ರಮೇಶ್ ಕುಮಾರ್ ಕೈ ಮೇಲುಗೈ ಆಯಿತು ಅಂತ ಗೊತ್ತಾಯ್ತಲ್ಲ, ಗೌತಮ್ ಪರ ಪ್ರಚಾರಕ್ಕೂ ಕೂಡ ಮುನಿಯಪ್ಪ ಹೋಗಿಲ್ಲ. ಹೀಗಾಗಿ ಮುನಿಯಪ್ಪನವರಾಗಿರ್ಬೋದು, ಮುನಿಯಪ್ಪನವ್ರ ಮಗಳಾಗಿರ್ಬೋದು, ಪ್ರಚಾರ ಮಾಡ್ತಾ ಇಲ್ಲ. ಇಬ್ಬಿಬ್ಬರು ಶಾಸಕರೇ ಏನಾದರೂ ವಿಮುಖರಾಗ್ಬಿಟ್ರೆ, ಜೊತೆಗೆ ಮುನಿಯಪ್ಪ ಆ ಕಡೆ ಭಾಗದ ಪ್ರಭಾವಿ ನಾಯಕ, ಇನ್ನು ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಅವರು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಅಷ್ಟರ ಮಟ್ಟಿಗಿದೆ ಅವ್ರದ್ದು. ಇನ್ನು ಅವರು ಕಾಂಗ್ರೆಸ್ಸಿಗರೇ ಅಲ್ಲ ಅಂತ ಬೇರೆ ರಮೇಶ್ ಕುಮಾರ್ ಹೇಳಿದ್ದಾರೆ, ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ, ಅವರು ಕಾಂಗ್ರೆಸ್ ನಾಯಕರ ಅಂತ ಕೂಡ ಕೇಳಿದ್ದಾರೆ. ಇವರು ಸರಿಯಾಗಕ್ಕೆ ಸಾಧ್ಯನಾ? ಮುನಿಯಪ್ಪ ಅಪ್ಪಿ ತಪ್ಪಿ ಗೌತಮ್ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಪ್ರಚಾರ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಕೇಳಿದರೆ ಇಲ್ಲ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ, ಅವರಿಂದಲೂ ಕೂಡ ಸರಿಯಾದಂಥ ಉತ್ತರ ಇಲ್ಲ. ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರೇ ಕೈ ಚೆಲ್ಲಿಬಿಟ್ಟಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನು ನಡೀತಾ ಇದೆ ಕೋಲಾರದಲ್ಲಿ? ಯಾಕಂದರೆ ಇಷ್ಟೆಲ್ಲ ಆದಮೇಲೂ ಕೂಡ ಮುನಿಯಪ್ಪ ಹೇಳಿದ್ರು ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಯಾರಿಗೇನು ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ, ಯಾರು ಪರವಾಗಿ ಕೊಟ್ಟರು ಸರಿ, ನಾನು ನಳಿಂಗೆ ಕೊಡಬೇಕು ಅಂತ ಇತ್ತು, ಚಿಕ್ಕಪೇದಣ್ಣಿಗೆ ಆಗಲಿಲ್ಲ, ಸರಿ ನೀವು ಯಾರು ಹೇಳ್ತೀರ ಅವರು ಅಂತ. ಗೌತಮ್ ಅನ್ನುವಂಥ ಹೆಸರು ಘೋಷಣೆ ಆದ ತಕ್ಷಣ ಮುನಿಯಪ್ಪನವರ ಮುನಸು ಇನ್ನಷ್ಟು ಜಾಸ್ತಿಯಾಗಿದೆ. ರಮೇಶ್ ಕುಮಾರ್ ಪರವಾಗಿರುವಂಥವರು, ರಮೇಶ್ ಕುಮಾರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿರುವಂಥವ್ರು, ನಾನ್ಯಾಕೆ ಅವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ. ಇವರು ಹೋಗಿಲ್ಲ, ಇವರು ಮಗಳೂ ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇಲ್ಲ. ಹಿಂಗಾಗಿ ಏನು ಅಂದರೆ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲೊಂದು ಕಡೆಗೆ ಕೈ ಚೆಲ್ಲಿಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಏನು ನಡೀತಾ ಇದೆ ಕೋಲಾರದಲ್ಲಿ? ರಂಗನಾಥ್, ಮೇಲ್ನೋಟಕ್ಕೆ ಕೋಲಾರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅನಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಅದು ಎರಡೂ ಬಣಗಳಿಗೂ ಕೂಡ ಅಷ್ಟರ ಮಟ್ಟಿಗೆ ಸೂಕ್ತವಾದಂಥ ಅಭ್ಯರ್ಥಿ ಅಂತ ಕಾಂಗ್ರೆಸ್ನವರಿಗೆ ಅನಿಸ್ತಾ ಇಲ್ಲ. ಸ್ವತಃ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದು ಕಡೆ ಇಡೀ ಗೊಂದಲಗಳನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ ಮಾಡಬೇಕಂತ ಎಲ್ಲ ಪ್ರಯತ್ನಗಳನ್ನೂ ಕೂಡ ಒಂದು ಹಂತದಲ್ಲಿ ಮಾಡಿ ಸದ್ಯಕ್ಕೆ ಕೈ ಚೆಲ್ಲಿದಂತೆ ಕಾಣ್ತಾ ಇದೆ. ಕೆ ಎಚ್ ಮುನಿಯಪ್ಪ ಅವರಿಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಮುನುಸು ಕಮ್ಮಿ ಆಗಿಲ್ಲ, ಮುನುಸು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರುವಾಗಲೂ ಕೂಡ ತನ್ನನ್ನು ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಪಕ್ಷದ ನಾಯಕರಾಗಲಿ ಕೋಲಾರಕ್ಕೆ ಬನ್ನಿ ಅಂಥೇಳಿ ಯಾವುದೇ ರೀತಿಯ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥ ಒಂದು ಮುನಿಸು. ಇನ್ನೊಂದು ಮುನಿಸು, ಬಣರಾಜಕೀಯ ಅಲ್ಲಿ ಮತ್ತಷ್ಟು ತೀವ್ರ ಮಟ್ಟಕ್ಕೆ ಹೋಗ್ತಾ ಇದೆ. ಕೋಲಾರದ ಉಳಿದ ಎಲ್ಲ ಮುನಿಯಪ್ಪನವರ ವಿರೋಧಿ ಶಾಸಕರೆಲ್ಲರೂ ಕೂಡ ತಾವು ಮುನಿಯಪ್ಪ ಇಲ್ಲದೆಯೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡು ಬರ್ತೀವಿ ಎನ್ನುವಂಥ ಶಪಥವನ್ನು ಮಾಡಿದ್ದಾರೆ. ಯಾರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾರೆ ಅವರು ಕಾಂಗ್ರೆಸ್ಗರೇ ಅಲ್ಲ ಅನ್ನುವಂಥ ನೇರವಾದಂಥ ಟಾಂಗನ್ನು ರಮೇಶ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ. ಮುನಿಯಪ್ಪ ಅವರು
ಹೇಳೋ ರೀತಿಯಲ್ಲಿ ಎರಡೂ ನಾಯಕರನ್ನ ಕೂರಿಸಿಕೊಂಡು ಒಂದು ಸಂಧಾನ ಸೂತ್ರವನ್ನ ರಚಿಸಬೇಕಾಗಿತ್ತು. ಆದರೆ ಆ ಸಂಧಾನ ಸೂತ್ರವನ್ನ ರಚಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಿದ್ಧರಿಲ್ಲ ಅನ್ನುವಂತ ರೀತಿಯ ನಡವಳಿಕೆ ಏನಿದೆ ಅದು ಮುನಿಯಪ್ಪ ಅವರ ಸಿಟ್ಟು ಮತ್ತಷ್ಟು ಹೆಚ್ಚಾಗೋ ರೀತಿಯಲ್ಲಿ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಅವರು ಕೂಡ ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ. ಗೌತಮ್ ತಮ್ಮ ಅಭ್ಯರ್ಥಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇಲ್ಲ. ಜೊತೆಗೆ ಅವರ ಪುತ್ರಿ ರೂಪಾ ಶಶಿಧರ್ ಕೂಡ ಕೆಜಿಎಫ್ ನ ಶಾಸಕಿಯಾಗಿ ಸಿಎಂ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಹಾಜರಿರಬೇಕಾಗಿತ್ತು, ಅವರು ಕೂಡ ಹಾಜರಿಲ್ಲ. ಉಳಿದಂತ ಪ್ರತ್ಯೇಕವಾದಂತಹ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಕೂಡ ರೂಪಾ ಶಶಿಧರ್ ಅವರು ಭಾಗಿಯಾಗ್ತಾ ಇಲ್ಲ. ಮುನಿಯಪ್ಪ ಅವರು ಈಗ ಒಂದು ಮಾತನ್ನು ಹೇಳ್ತಾ ಇದ್ರೆ, ನಾನು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ನ ಗೆಲುವಿಗೆ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಮುನಿಯಪ್ಪ ಅವರ ಮುನಿಸು ಕಾಂಗ್ರೆಸ್ಗೆ ಕೋಲಾರದಲ್ಲಿ ದುಬಾರಿ ಆಗುವಂತಹ ಲಕ್ಷಣಗಳೇ ಕಂಡು ಬರ್ತಾ ಇದಾವೆ ರಂಗನಾಥ್. ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರ ಈ ಕೋಪ ಇದೆಯಲ್ಲ, ಅದು ಮಾಧುಸ್ವಾಮಿ ಬೇರೆ ಕಡೆ ಬೇರೆ ಬೇರೆ ಕಡೆಗೆ ಓಡಾಡ್ತೀನಿ, ಆದರೆ ನಾನು ಸೋಮಣ್ಣ ಅವರ ಪರವಾಗಿ ಮಾತ್ರ ನಾನು ಮತ ಕೇಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುದ್ದನಮೇಗೌಡರು ನನ್ನ ಸ್ನೇಹಿತರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮುದ್ದನಮೇಗೌಡರು ನಿನ್ನೆ ಮಾಧುಸ್ವಾಮಿ ಅವರನ್ನು ಭೇಟಿ ಮಾಡಿದರು. ನೋಡಿ, ಹಿಂಗೆ ಮಾಧುಸ್ವಾಮಿ ನಿವಾಸದಲ್ಲಿ ಹಳೆಯ ಸ್ನೇಹಿತರು ಕೂಡ ಚರ್ಚೆ ಮಾಡಿದರು. ಅದಾದಮೇಲೆ ದಯವಿಟ್ಟು ನೀವು ನಮಗೆ ಬೆಂಬಲ ಕೊಡಿ ಅನ್ನುವಂಥ ಮಾತನ್ನು ಕೂಡ ಕೇಳಿದರು ಮಾಧುಸ್ವಾಮಿ ಅವರಿಗೆ. ಯಾಕಂದರೆ ಹೇಳಿ ಕೇಳಿ ಗೊತ್ತಿದೆ, ಸೋಮಣ್ಣ ಅಪ್ಪಿ ಸೋಮಣ್ಣವರ ಪರವಾಗಿ ಅಪ್ಪಿ ತಪ್ಪಿ ಮಾಧುಸ್ವಾಮಿ ಪ್ರಚಾರಕ್ಕೆ ಬಂದಿಲ್ಲ, ಬರುವಂಥ ಲಕ್ಷಣಗಳು ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಹಳೆಯ ಸ್ನೇಹಿತರು ಭೇಟಿಯಾಗಿ ನಾವು ಬೆಂಬಲ ಕೊಡಿ ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ಅಂತಂದರೆ, ಭಾಳ ನನ್ನ ಆತ್ಮೀಯರು ಮುದ್ದನಮೇಗೌಡರು ಅನ್ನುವಂಥ ಮಾತನ್ನು ಹೇಳಿದರು ಮಾಧುಸ್ವಾಮಿಗಳು. ಏನಿದ್ರ ಅರ್ಥ? ಯಾಕಂದರೆ ಈ ನೊಳಂಬಲಿಂಗಾಯತರು ಏನಿದ್ದಾರಲ್ಲ, ಅವರು ಮಾಧುಸ್ವಾಮಿ ಹಿಡಿತದಲ್ಲಿದ್ದಾರೆ. ಹೀಗಾಗಿ ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಇಲ್ಲೆಲ್ಲ ಒಂದಿಷ್ಟು ಅವರ ಪ್ರಭಾವ ನಡೆಯುತ್ತೆ, ಡೌಟೇ ಇಲ್ಲ. ಭೇಟಿ ಆದ ತಕ್ಷಣವೇ ಎಲ್ಲ ಕೂಡ ಆಗೋಗ್ಬಿಡುತ್ತೆ, ಅಥವಾ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಬಿಡ್ತಾರೆ, ಆ ಮತಗಳೆಲ್ಲ ಬಂದ್ಬಿಡ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಆದರೂ ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರು ಅದರಲ್ಲೂ ಸ್ನೇಹಿತರ ಭೇಟಿ ಇದೆಯಲ್ಲ, ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ಹಾಸನದಲ್ಲಿ ಏನು ನಡೀತಾ ಇದೆ? ಯಾಕಂದರೆ ಹಾಸನದಲ್ಲಿ ಯಾಕೋ ಸಮಸ್ಯೆಗಳು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರೀತಮ್ ಗೌಡ ಅವರ ಮುನಿಸು ಮರೆಯಾಗ್ತಾ ಇಲ್ಲ, ಅವರು ಎಲ್ಲ ಪ್ರಚಾರ ಸಭೆಗಳಿಂದ ಬಹಳ ದೂರ ಇದ್ದಾರೆ, ಅಪ್ಪಿ ತಪ್ಪಿ ಇದರ ಗೊಡವೆಗೆ ಹೋಗ್ತಾ ಇಲ್ಲ ಅವರು. ಇನ್ನು ಅವ್ರನ್ನ ಫಾಲೋ ಮಾಡುವಂಥವ್ರು ಕೂಡ ಏನು ಹೇಳ್ತಾರೆ ಪ್ರೀತಮ್ ಗೌಡ ಅನ್ನೋದನ್ನೇ ಕಾದು ಕೂತಿದ್ದಾರೆ. ಇದುವರೆಗೂ ಕೂಡ ಪ್ರಜ್ವಲ್ ಪರವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಪ್ರೀತಮ್ ಗೌಡ. ತಮ್ಮ ಆಪ್ತರಿಗೂ ಕೂಡ ಅವರು ಸಂದೇಶವನ್ನು ರವಾನಿಸಿಲ್ಲ. ಹೀಗಾಗಿ ಇವರು ಇವರ ಕಡೆಯವರು ಪ್ರಚಾರ ಮಾಡ್ತಾರೋ ಮಾಡಲ್ವೋ ಅನ್ನೋದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರುಗಳು ಕೂಡ ಮಾತಾಡಿದ್ದಾರೆ, ಖುದು ವಿಜೇಂದ್ರ ಅವರು ಮಾತಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯಾಕೋ ಇದು ಬಗೆಹರಿತಾ ಇಲ್ಲ, ಇನ್ನೂ ಕೂಡ ಕಾರ್ಯಕರ್ತರು ಆಕ್ಟಿವ್ ಆಗಿಲ್ಲ. ಬೇರೆ ಬೇರೆ ಕಡೆಗೆ ಅಟ್ಲೀಸ್ಟ್ ಏನು ಗೊತ್ತಾ, ಎಲ್ಲದನ್ನು ಮರೆತು ಮನಸ್ಸನ್ನು ಮರೆತು ಕಾರ್ಯಕರ್ತರು ಒಂದಾಗ್ತಾ ಇದ್ದಾರೆ, ಗೆಲ್ಲಲಿ ಮೋದಿ ಪ್ರಧಾನಿ ಆಗಲಿ ಅನ್ನುವಂಥ ಮನೋಭಾವನೆ ಇದೆ. ಆದರೆ ಇಲ್ಲಿ ಅಪ್ಪಿ ತಪ್ಪಿ ಪ್ರೀತಮ್ ಗೌಡ ಆಗಿರ್ಬೋದು, ಪ್ರೀತಮ್ ಗೌಡ ಕಡೆಯವರಾಗಿರ್ಬೋದು, ಯಾರೂ ಕೂಡ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಏನು ಅಂದರೆ ಈಗ ನಾಯಕರೇ ಮಧ್ಯಪ್ರವೇಶ ಮಾಡಿ ಅದನ್ನು ಸರಿ ಮಾಡಬೇಕು. ಪ್ರೀತಮ್ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂಥ ಒಂದು ಸ್ಥಿತಿ ಇದೆ. ಹಾಗಾದರೆ ಏನಾಗುತ್ತೆ ಇಲ್ಲಿ? ಕೊನೆಗೂ ಏನಾದರೂ ಮನಸ್ಸನ್ನು ಮರೆತು ಒಂದಾಗ್ತಾರಾ? ಎಲ್ಲ ಕಡೆಗೂ ಕೂಡ ಒಂದು ಸ್ಟೇಪೆ ಹಚ್ಚುವಂಥ ಪ್ರಯತ್ನಗಳಾಗಿದೆ, ಆದರೆ ಇಲ್ಲಿ ಆಗ್ತಾ ಇಲ್ಲ. ಏನೇ ಮಾತುಕತೆಗಳಾದರೂ ಕೂಡ ಆಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಕಡೆಗೆ ಯಾರಾದರೂ ನಾಯಕರುಗಳು ಬರ್ತಾ ಇದ್ದಾರೆ ಅಂದರೆ ಇನ್ನೊಂದು ಕಡೆಯಿಂದ ಕೆಲ ನಾಯಕರುಗಳು ಅಲ್ಲಿಂದ ಔಟ್ ಆಗಿಬಿಡ್ತಾರೆ, ಎಕ್ಸಿಟ್ ತಗೊಂಡ್ಬಿಡ್ತಾರೆ. ಆ ಥರ ಸ್ಥಿತಿ. ಬನ್ನಿ, ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನು ನಡೀತಾ ಇದೆ ಹಾಸನದಲ್ಲಿ? ಯಾಕೋ ಪ್ರೀತಮ್ ಗೌಡರ ಈ ಮುನಿಸಿದೆಯಲ್ಲ, ಅದು ಕಡಿಮೆ ಆಗ್ತಾ ಇಲ್ಲ, ಕೋಪ ಕಡಿಮೆ ಆಗ್ತಾ ಇಲ್ಲ. ಯಾರು ಏನು ಮಧ್ಯಪ್ರವೇಶ ಮಾಡಿದ್ರು ಕೂಡ ಹೇಳಿದರೂ ಕೂಡ ಯಾಕೋ ಇವರು ಇನ್ನೂ ಕೂಡ ಮನಸ್ಸು ಮಾಡ್ತಾ ಇಲ್ಲ. ಏನು ನಡೀತಾ ಇದೆ? ಅವ್ರು ಸರಿ ಮಾಡಲಿಕ್ಕೆ ಯಾವ್ಯಾವ ಪ್ರಯತ್ನಗಳನ್ನು ಪಾರ್ಟಿ ಮಾಡ್ತಾ ಇದೆ? ಮತ್ತು ರಂಗನಾಥ್, ಇಡೀ ರಾಜ್ಯದ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ, ಆದರೆ ಹಾಸನ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಅನ್ನೋ ರೀತಿಯ ವಾತಾವರಣಕ್ಕೆ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಇದುವರೆಗೆ ಮೈತ್ರಿಯ ಅಭ್ಯರ್ಥಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನು ಶುರು ಮಾಡಿ ಒಂದು ತಿಂಗಳು ಕಳೀತಾ ಬಂದರೂ ಕೂಡ ಅಪ್ಪಿ ತಪ್ಪಿಯೂ ಕೂಡ ಹಾಸನ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರು
ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಹೇಳಿಲ್ಲ. ಅವರು ಎಲ್ಲ ಒಂದು ಕಡೆ ಪಕ್ಷದ ತೀರ್ಮಾನಕ್ಕೆ ತೀರ್ಮಾನ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇದುವರೆಗೂ ಕೂಡ ಪ್ರೀತಮ್ ಗೌಡ ಅವರು ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪ್ರವಾಸ ಮಾಡಲಿಲ್ಲ. ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಬೇಕು ಅಥವಾ ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿಲ್ಲ. ಜೊತೆಗೆ ಬಹಳ ಪ್ರಮುಖವಾಗಿ ಚುನಾವಣೆಯನ್ನು ಕೇವಲ 19 ದಿನಗಳು ಅಷ್ಟೇ ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅವರ ಆಪ್ತರಿಗೆ ಬೆಂಬಲರಿಗೆ ಇನ್ನೂ ಕೂಡ ಪ್ರೀತಮ್ ಗೌಡ ಅವರು ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಪ್ರೀತಮ್ ಗೌಡ ನಮ್ಗೆ ಏನು ಸಂದೇಶವನ್ನು ಕಳಿಸ್ತಾರೆ, ನಾವೇನು ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಾತ್ರ ಏನಿರುತ್ತೆ ಅಂತಕ್ಕಂಥ ಸಂದೇಶವನ್ನು ಇನ್ನೂ ಕೂಡ ಅವರ ಬೆಂಬಲಿಗರಿಗೆ ಅವರ ಆಪ್ತರಿಗೆ ಪ್ರೀತಮ್ ಗೌಡ ಇನ್ನೂ ಕೂಡ ಹೇಳಿಲ್ಲ. ಹಾಗೇ ಅವರ ಸಂದೇಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಪ್ರೀತಮ್ ಗೌಡಗೆ ಹಾಲಿ ಮೈಸೂರು ಪ್ರವಾಸದಲ್ಲಿದ್ದಾರೆ. ಈಗ ನಾಳೆ ನಾಡಿದ ಹಬ್ಬ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹಾಸನಕ್ಕೆ ಬರಬಹುದು. ಬಂದಂಥ ಸಂದರ್ಭದಲ್ಲಿ ಅವರ ಆಪ್ತರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡಬಹುದು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. April 3 ಹಾಸನಲ್ಲಿ ಪ್ರೀತಮ್ ಗೌಡ ಒಂದು ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಎಲ್ಲೂ ಕೂಡ JDS ನಾಯಕರು ಕೂಡ ಯಾರು ಭಾಗವಹಿಸುವುದಿಲ್ಲ. ಪ್ರತ್ಯೇಕವಾಗಿ BJP ಸಭೆ ನಡೆಸಿ ಅಲ್ಲೂ ಕೂಡ ನಾವು ನಮ್ಮ ಪಕ್ಷದ ತೀರ್ಮಾನವನ್ನು ಜಾರಿ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ. ಅದು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಹಾಸನ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ ಮತ್ತು JDS ನಾಯಕರ ನಡುವಿನ ಮುನಸು ಇನ್ನೂ ಕೂಡ ಮುಗಿದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ಕ್ಷಣಕ್ಕೂ ಕೂಡ ಅವರೆಲ್ಲೂ ಕೂಡ ನಿನ್ನೆ ಮೈಸೂರಲ್ಲಿ ಮಾತಾಡಿದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಹೇಳೋದಿಲ್ಲ. ಪಕ್ಷ ಏನು ತೀರ್ಮಾನ ಮಾಡಿದೆ ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇನ್ನೂ ಕೂಡ ಈ ಮುನಸು ಮುಂದುವರೆದಿದೆ. ಅವರ ಆಪ್ತರು ಅವರ ಬೆಂಬಲಿಗರು ಪ್ರೀತಮ್ ಗೌಡರ ಸಂದೇಶಕ್ಕಾಗಿ ಕಾದು ಕುಳಿತಿದ್ದಾರೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಈಗಾಗಲೇ ಪ್ರಚಾರ ಆರಂಭವಾಗಿದೆ ಲೋಕಸಭೆ ಚುನಾವಣೆ ಪ್ರಚಾರ. ಆದರೆ ಬಂಡಾಯ ಮಾತ್ರ ಸದ್ಯಕ್ಕೆ ತಣ್ಣಗಾಗ್ತಾ ಇಲ್ಲ. ಅದರಲ್ಲೂ ಕೂಡ ಕೊಪ್ಪಳದ ಬಂಡಾಯ ಸಾಕಷ್ಟು ದೊಡ್ಡದಾಗ್ತಾ ಇದೆ. ಕೊಪ್ಪಳದಲ್ಲಿ ಕಡಿಮೆಯಾಗದೆ ಕಾಂಗ್ರೆಸ್ ಬಣತಿಕಾಟ. ಇಕ್ಬಾಲ್ ಅನ್ಸಾರಿ ವಿರುದ್ಧ ತಿರುಗಿ ಬಿದ್ದ MLC ಶ್ರೀನಾಥ್. ಈಗ ಸಿಟ್ಟಾಗಿದ್ದಾರೆ ಶ್ರೀನಾಥ್ ಅವರು. ಇವತ್ತು ಸಭೆ ಮಾಡ್ತಾ ಇದ್ದಾರೆ ಗಂಗಾವತಿಯಲ್ಲಿ. ಪ್ರತ್ಯೇಕವಾದಂತಹ ಸಭೆ ಕರೆದ MLC ಶ್ರೀನಾಥ್. ಈಗಾಗಲೇ ಪೂರ್ವಭಾವಿ ಸಭೆ ಕರೆದಿರುವಂತಹ ಶ್ರೀನಾಥ್ ಅವರು ತಮ್ಮ ಬೆಂಬಲಿಗರನ್ನ ಕರೆದು ಮಾತನಾಡ್ತಾ ಇದ್ದಾರೆ. ಈಗಾಗಲೇ April 3 ಸಭೆ ನಡೆಸಿರುವಂತಹ ಇಕ್ಬಾಲ್ ಅನ್ಸಾರಿ ಸಭೆಗೆ ಗೈರಾಗಿದ್ದಂತಹ ಕಾಂಗ್ರೆಸ್ನ ಕೆಲ ಮುಖಂಡರು ಈಗ ಅನ್ಸಾರಿಗೆ ಸೆಡ್ ಹೊಡೆದು ಇಂದು MLC ಶ್ರೀನಾಥ್ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಇಂದಿನ ಸಭೆಗೆ ಯಾರೂ ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು. ಅದೇ ಕಾರಣಕ್ಕೂ ಕೂಡ ಶ್ರೀನಾಥ್ ಅವರು ಕರೆದಿರುವಂತಹ ಸಭೆಗೆ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ. ಆದರೆ ಇಕ್ಬಾಲ್ ಮಾತು ಧಿಕ್ಕರಿಸಿ ವಿರೋಧಿಗಳಿಂದ ಈಗ ಸಭೆ ಆಗ್ತಾ ಇದೆ. ಒಟ್ಟಿನಲ್ಲಿ ಈಗಾಗಲೇ ಕೊಪ್ಪಳದಲ್ಲಿ ಸಾಕಷ್ಟು ಬಣತಿಕಾಟ ತುಂಬ ಜೋರಾಗ್ತಾ ಇದೆ. ಇಕ್ಬಾಲ್ ಅನ್ಸಾರಿ ಅವ್ರನ್ನ ಕರೆದು ಮಾತಾಡಿಸಲಾಗಿತ್ತು. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಅವ್ರನ್ನ ಕರೆದು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಇದ್ದರು, ಜೊತೆಗೆ ಇನ್ನಿತರ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಈಗ ಮತ್ತೆ ಶ್ರೀನಾಥ್ MLC ಶ್ರೀನಾಥ್ ಏನಿದ್ದಾರೆ ಅವರು ಸಿಟ್ಟಾಗಿದ್ದಾರೆ. ಕಳೆದ ಬಾರಿಯ ಒಂದು ಸಭೆ ಏನಾಗಿತ್ತು ಆ ಸಭೆಯಲ್ಲಿ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಲಾಗಿತ್ತು. ಈಗ ಮತ್ತೆ ಇಕ್ಬಾಲ್ ಅನ್ಸಾರಿ ಅವರು ಸಭೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. MLC ಶ್ರೀನಾಥ್ ಕರೆದಿರುವಂಥ ಸಭೆಗೆ ಯಾರೂ ಹೋಗಬಾರ್ದು ಅಂತ. ಇಷ್ಟಕ್ಕೂ ಯಾಕೆ ಇವರೆಲ್ಲ ಅಸಮಾಧಾನ ಆಗಿದ್ದಾರೆ? ಈ ಬಗ್ಗೆ ಇನ್ನೂ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇಲ್ಲಾಂದರೆ ಸಾಕಷ್ಟು ಸಮಸ್ಯೆ ಆಗುವಂಥ ಮುಂದಿನ ದಿನಗಳಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆ ಈಗ ಕಾವೇರಿದೆ. ಪ್ರಚಾರದ ಅಬ್ಬರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೆ ಬೆಂಗಳೂರಿನಲ್ಲಿ ಇನ್ನೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲೇ ಬೀಡ್ಬಿಟ್ಟಿರುವಂಥ ಮುಖ್ಯಮಂತ್ರಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂಥ ಮತ್ತೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವತ್ತೂ ಕೂಡ ಸಿದ್ದರಾಮಯ್ಯ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಹಾಗೂ ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ರೋಡ್ ಶೋ ಮತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಸಭೆ ಹಾಗೂ ಪ್ರಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಈಗಾಗಲೇ 2 ದಿನಗಳಿಂದ ಇಲ್ಲೇ ಪ್ರಚಾರ ಮಾಡ್ತಿದ್ದಾರೆ. ನಿನ್ನೆ ಕೂಡ ಬೇರೆ ಬೇರೆ ಭಾಗದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನೇರವಾದಂಥ ಪ್ರಚಾರವನ್ನು ಮಾಡಿದರು. ರಾಜಾಜಿನಗರ, ಗಾಂಧಿನಗರ ಕ್ಷೇತ್ರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪ್ರಚಾರ ಮಾಡ್ತಾರೆ. CM ಜೊತೆಗೆ ಪ್ರಚಾರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಪ್ರಚಾರಗಳು ತುಂಬ ಜೋರು ಜೋರಾಗಿ ಆಗ್ತಾ ಇದೆ. ಪ್ರಚಾರಗಳಿಗೆ ಸಂಬಂಧಪಟ್ಟಂತ ಹೇಳೋದಾದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಭರ್ಜರಿಯಾದಂಥ ಪ್ರಚಾರವನ್ನು ಮಾಡಿದರು. ಈ ಪ್ರಚಾರದಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರದಲ್ಲಿ BJP ನಾಯಕರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ರೆ ಬೆಂಗಳೂರು ದಕ್ಷಿಣಕ್ಕೂ ಕೂಡ ಪ್ರಚಾರದಲ್ಲಿ ಮಾತನಾಡ್ತಾ ತೇಜಸ್ವಿ ಸೂರ್ಯ ವಿರುದ್ಧ ಹರಿಯಾಯಿದ್ರು. ನಿನ್ನೆ ಮುಖ್ಯಮಂತ್ರಿಗಳ ಪ್ರಚಾರ ಹೇಗಿತ್ತು? ಅದಕ್ಕೆ BJP ನಾಯಕರ ಕೌಂಟರ್ ಹೇಗಿತ್ತು ನೋಡ್ಕೊಂಬೋಣ ಒಂದ್ಸರಿ. ಏ, ಕೇಳಿಸ್ಕೊಳ್ಳುವ ನಿಮಿಷ. ಕೋಲಾರದ ಕಥೆಯನ್ನು ನೋಡಲೇಬೇಕು, ಯಾಕಂದ್ರೆ ಒಂದು ಕಡೆಗೆ ಪ್ರೀತಮ್ ಗೌಡರ ಮುನಸು ಒಂದು ಕಡೆ ನೋಡಿದ್ವಿ, ಇನ್ನೊಂದು ಕಡೆಗೆ ಈ ಮುನಿಯಪ್ಪನವರ ಮುನಸು ಇದೆಯಲ್ಲ ಅದು ಕೋಲಾರದಲ್ಲಿ ಕಡಿಮೆ ಆಗ್ತಾನೆ ಇಲ್ಲ. ಏನು ಮಾಡಿದರೂ ಕೂಡ ತೇಪೆ ಹಾಕೋಕ್ಕಾಗ್ತಾ ಇಲ್ಲ. ಹೀಗಾಗಿನೇ ಕೋಲಾರ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಕಾಂಗ್ರೆಸ್ ಇದೇ ರೀತಿಯ ಸ್ಥಿತಿಗತಿಗಳನ್ನು ಮುಂದುವರಿಸಿದರೆ ಬಿಟ್ಕೊಟ್ಟರೂ ಆಶ್ಚರ್ಯ ಇಲ್ಲ. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ. ಯಾವಾಗ ರಮೇಶ್ ಕುಮಾರ್ ಕೈ ಮೇಲುಗೈ ಆಯಿತು ಅಂತ ಗೊತ್ತಾಯ್ತಲ್ಲ, ಗೌತಮ್ ಪರ ಪ್ರಚಾರಕ್ಕೂ ಕೂಡ ಮುನಿಯಪ್ಪ ಹೋಗಿಲ್ಲ.
ಹೀಗಾಗಿ ಮುನಿಯಪ್ಪನವರಾಗಿರ್ಬೋದು ಮುನಿಯಪ್ಪನವರ ಮಗಳಾಗಿರ್ಬೋದು ಪ್ರಚಾರ ಮಾಡ್ತಾ ಇಲ್ಲ ಇಬ್ಬಿಬ್ರು ಶಾಸಕರೇ ಏನಾದರೂ ವಿಮುಖರಾಗಿಬಿಟ್ರೆ ಜೊತೆಗೆ ಮುನಿಯಪ್ಪ ಆ ಕಡೆ ಭಾಗದ ಪ್ರಭಾವಿ ನಾಯಕ ಇನ್ನು ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಅವರು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಷ್ಟರ ಮಟ್ಟಿಗೆ ಇದೆ ಇನ್ನು ಅವರು ಕಾಂಗ್ರೆಸ್ಸಿಗರ ಅಲ್ಲ ಅಂತ ಬೇರೆ ರಮೇಶ್ ಕುಮಾರ್ ಹೇಳಿದ್ದಾರೆ ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ ಅವರು ಕಾಂಗ್ರೆಸ್ ನಾಯಕರ ಅಂತ ಕೂಡ ಕೇಳಿದ್ದಾರೆ ಇವರು ಸರಿಯಾಗಕ್ಕೆ ಸಾಧ್ಯನಾ ಮುನಿಯಪ್ಪ ಅಪ್ಪಿ ತಪ್ಪಿ ಗೌತಮ್ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಪ್ರಚಾರ ಮಾಡ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಕೇಳಿದ್ರೆ ಇಲ್ಲ ಅದನ್ನ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರಿಂದಲೂ ಕೂಡ ಸರಿಯಾದಂತ ಉತ್ತರ ಇಲ್ಲ ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರೇ ಕೈ ಚೆಲ್ಲಿ ಬಿಟ್ಟಿದ್ದಾರೆ ಏನು ನಡೀತಾ ಇದೆ ಕೋಲಾರದಲ್ಲಿ ಯಾಕಂದ್ರೆ ಇಷ್ಟೆಲ್ಲ ಆದಮೇಲೂ ಕೂಡ ಮುನಿಯಪ್ಪ ಹೇಳಿದ್ರು ನಾನು ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಯಾರಿಗೆ ಏನು ಕೆಲಸ ಕೊಟ್ಟರೂ ಕೂಡ ನಾನು ಮಾಡ್ತೀನಿ ಯಾರು ಪರವ ಕೊಟ್ಟರೂ ಸರಿ ನಾನು ನಳಿನ್ ಕೊಡಬೇಕು ಅಂತ ಇತ್ತು ಚಿಕ್ಕಪೇದಣ್ಣಗೆ ಆಗಲಿಲ್ಲ ಸರಿ ನೀವು ಯಾರು ಹೇಳ್ತೀರ ಅವರು ಅಂತ ಗೌತಮ್ ಅನ್ನುವಂತ ಹೆಸರು ಘೋಷಣೆ ಆದ ತಕ್ಷಣ ಮುನಿಯಪ್ಪನವರ ಮನಸು ಇನ್ನಷ್ಟು ಜಾಸ್ತಿ ಆಗಿದೆ ರಮೇಶ್ ಕುಮಾರ್ ಪರವಾಗಿರುವಂತವರು ರಮೇಶ್ ಕುಮಾರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿರುವಂತವರು ನಾನು ಯಾಕೆ ಅವರ ಪರವಾಗಿ ಕೆಲಸ ಮಾಡಬೇಕು ಅಂತ ಇವರು ಹೋಗಿಲ್ಲ ಇವರ ಮಗಳೂ ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ಳತಾ ಇಲ್ಲ ಹಾಗಾಗಿ ಏನಂದ್ರೆ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲೋ ಒಂದ ಕಡೆಗೆ ಕೈ ಚೆಲ್ಲಿ ಬಿಡಿದ್ದಾರೆ ಅಂತ ಅನಿಸ್ತಾ ಇದೆ ಏನು ನಡೀತಾ ಇದೆ ಕೋಲಾರದಲ್ಲಿ ರಂಗನಾಥ್ ಮೇಲ್ನೋಟಕ್ಕೆ ಕೋಲಾರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ಸಿದ್ರು ಕೂಡ ಎಲ್ಲೋ ಒಂದ ಕಡೆ ಅದು ಎರಡು ಬಣಗಳಿಗೂ ಕೂಡ ಅಷ್ಟರ ಮಟ್ಟಿಗೆ ಸೂಕ್ತವಂತ ಅಭ್ಯರ್ಥಿ ಅಂತ ಕಾಂಗ್ರೆಸ್ ನವರಿಗೆ ಅನಿಸ್ತಾ ಇಲ್ಲ ಸ್ವತಃ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದ ಕಡೆ ಇಡೀ ಗೊಂದಲಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಮಾಡಬೇಕಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಒಂದು ಹಂತದಲ್ಲಿ ಮಾಡಿ ಸದ್ಯಕ್ಕೆ ಕೈ ಚೆಲ್ಲಿದಂತೆ ಕಾಣ್ತಾ ಇದೆ ಕೆಎಚ್ ಮುನಿಯಪ್ಪ ಅವರಿಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಮುನುಸು ಕಮ್ಮಿ ಆಗಿಲ್ಲ ಮುನುಸು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಪ್ರಮುಖವಾದ ಕಾರಣ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬರುವಾಗಲೂ ಕೂಡ ತನ್ನನ್ನ ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಪಕ್ಷದ ನಾಯಕರಾಗಲಿ ಕೋಲಾರಕ್ಕೆ ಬನ್ನಿ ಅಂತ ಹೇಳಿ ಯಾವುದೇ ರೀತಿ ಆಹ್ವಾನ ಕೊಟ್ಟಿಲ್ಲ ಅನ್ನುವಂತ ಒಂದು ಮುನಿಸು ಇನ್ನೊಂದು ಮುನಿಸು ಬಣರಾಜಕೀಯ ಅಲ್ಲಿ ಮತ್ತಷ್ಟು ತೀವ್ರ ಮಟ್ಟಕ್ಕೆ ಹೋಗ್ತಾ ಇದೆ ಕೋಲಾರದ ಉಳಿದ ಎಲ್ಲ ಮುನಿಯಪ್ಪನವರ ವಿರೋಧಿ ಶಾಸಕರೆಲ್ಲರೂ ಕೂಡ ತಾವು ಮುನಿಯಪ್ಪ ಇಲ್ಲದೆಯೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರ್ತೀವಿ ಅನ್ನುವಂತ ಶಪಥವನ್ನ ಮಾಡಿದ್ದಾರೆ ಯಾರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾರೆ ಅವರು ಕಾಂಗ್ರೆಸ್ಗರೇ ಅಲ್ಲ ಅನ್ನುವಂತ ನೇರವಾದಂತ ಟಾಂಗ್ ಅನ್ನು ರಮೇಶ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ ಮುನಿಯಪ್ಪ ಅವರು ಹೇಳೋ ರೀತಿಯಲ್ಲಿ ಎರಡೂ ನಾಯಕರನ್ನ ಕೂರಿಸಿಕೊಂಡು ಒಂದು ಸಂಧಾನ ಸೂತ್ರವನ್ನ ರಚಿಸಬೇಕಾಗಿತ್ತು ಆದರೆ ಆ ಸಂಧಾನ ಸೂತ್ರವನ್ನ ರಚಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಿದ್ಧರಿಲ್ಲ ಅನ್ನುವಂತ ರೀತಿಯ ನಡವಳಿಕೆ ಏನಿದೆ ಅದು ಮುನಿಯಪ್ಪ ಅವರ ಸಿಟ್ಟು ಮತ್ತಷ್ಟು ಹೆಚ್ಚಾಗೋ ರೀತಿಯಲ್ಲಿ ಮಾಡ್ತಾ ಇದೆ ಈ ಕಾರಣಕ್ಕೋಸ್ಕರ ಅವರು ಕೂಡ ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ ಗೌತಮ್ ತಮ್ಮ ಅಭ್ಯರ್ಥಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇಲ್ಲ ಜೊತೆಗೆ ಅವರ ಪುತ್ರಿ ರೂಪಾ ಶಶಿಧರ್ ಕೂಡ ಕೆಜಿಎಫ್ ನ ಶಾಸಕಿಯಾಗಿ ಸಿಎಂ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಹಾಜರಿರಬೇಕಾಗಿತ್ತು ಅವರು ಕೂಡ ಹಾಜರಿಲ್ಲ ಉಳಿದಂತ ಪ್ರತ್ಯೇಕವಾದಂತ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಕೂಡ ರೂಪಾ ಶಶಿಧರ್ ಭಾಗಿಯಾಗ್ತಾ ಇಲ್ಲ ಮುನಿಯಪ್ಪ ಅವರು ಈಗ ಒಂದು ಮಾತನ್ನ ಹೇಳ್ತಾ ಇದ್ರೆ ನಾನು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನ ಗೆಲುವಿಗೆ ಕೆಲಸ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಮುನಿಯಪ್ಪ ಅವರ ಮುನಿಸು ಕಾಂಗ್ರೆಸ್ ಗೆ ಕೋಲಾರದಲ್ಲಿ ದುಬಾರಿ ಆಗುವಂತ ಲಕ್ಷಣಗಳೇ ಕಂಡು ಬರ್ತಾ ಇದಾವೆ ರಂಗನಾಥ್ ಓಕೆ ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ ಇನ್ನು ಇದೆಲ್ಲದರ ಜೊತೆಗೆ ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರ ಈ ಕೋಪ ಇದೆಯಲ್ಲ ಅದು ಮಾಧುಸ್ವಾಮಿ ಬೇರೆ ಕಡೆ ಬೇರೆ ಬೇರೆ ಕಡೆಗೆ ಓಡಾಡ್ತೀನಿ ಆದರೆ ನಾನು ಸೋಮಣ್ಣವರ ಪರವ ಮಾತ್ರ ನಾನು ಮತ ಕೇಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುದ್ದನಮೇಗೌಡರು ನನ್ನ ಸ್ನೇಹಿತರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಮುದ್ದನಮೇಗೌಡರು ನಿನ್ನೆ ಮಾಧುಸ್ವಾಮಿ ಅವರನ್ನು ಭೇಟಿ ಮಾಡಿದರು ನೋಡಿ ಹಿಂಗೆ ಮಾಧುಸ್ವಾಮಿ ನಿವಾಸದಲ್ಲಿ ಹಳೆಯ ಸ್ನೇಹಿತರು ಕುಳಿತು ಚರ್ಚೆ ಮಾಡಿದರು ಅದಾದ ಮೇಲೆ ದಯವಿಟ್ಟು ನೀವು ನಮಗೆ ಬೆಂಬಲ ಕೊಡಿ ಅನ್ನುವಂಥ ಮಾತನ್ನು ಕೂಡ ಕೇಳಿದರು ಮಾಧುಸ್ವಾಮಿ ಅವರಿಗೆ ಯಾಕಂದರೆ ಹೇಳಿ ಕೇಳಿ ಗೊತ್ತಿದೆ ಸೋಮಣ್ಣ ಅಪ್ಪಿ ಸೋಮಣ್ಣವರ ಪರವಾಗಿ ಅಪ್ಪಿ ತಪ್ಪಿ ಮಾಧುಸ್ವಾಮಿ ಪ್ರಚಾರಕ್ಕೆ ಬಂದಿಲ್ಲ ಬರುವಂಥ ಲಕ್ಷಣಗಳು ಕೂಡ ಇಲ್ಲ ಇಂಥ ಸಂದರ್ಭದಲ್ಲಿ ಹಳೆಯ ಸ್ನೇಹಿತರು ಭೇಟಿಯಾಗಿ ನಾವು ಬೆಂಬಲ ಕೊಡಿ ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ಅಂತಂದರೆ ಭಾಳ ನನ್ನ ಆತ್ಮೀಯರು ಮುದ್ದನಮೇಗೌಡರು ಅನ್ನುವಂಥ ಮಾತನ್ನು ಹೇಳಿದರು ಮಾಧುಸ್ವಾಮಿಗಳು ಏನಿದ್ರ ಅರ್ಥ ಯಾಕಂದರೆ ಈ ನೊಳಂಬಲಿಂಗಾಯತರು ಏನಿದ್ದಾರಲ್ಲ ಅವರು ಮಾಧುಸ್ವಾಮಿ ಹಿಡಿತದಲ್ಲಿದ್ದಾರೆ ಹೀಗಾಗಿ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತುರ್ಬೇಕರೆ ಇಲ್ಲೆಲ್ಲ ಒಂದಷ್ಟು ಅವರ ಪ್ರಭಾವ ನಡೆಯುತ್ತೆ ಡೌಟೇ ಇಲ್ಲ ಭೇಟಿ ಆದ ತಕ್ಷಣವೇ ಎಲ್ಲ ಕೂಡ ಆಗೋಗ್ಬಿಡುತ್ತೆ ಅಥವಾ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಬಿಡ್ತಾರೆ ಆ ಮತಗಳೆಲ್ಲ ಬಂದ್ಬಿಡ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಆದರೂ ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರು ಅದರಲ್ಲೂ ಸ್ನೇಹಿತರ ಭೇಟಿ ಇದೆಯಲ್ಲ ಅದು ಭಾಳ ಗಮನಿಸಬೇಕಾದಂಥ ಸಂಗತಿ ಹಾಸನದಲ್ಲಿ ಏನು ನಡೀತಾ ಇದೆ ಯಾಕಂದರೆ ಹಾಸನದಲ್ಲಿ ಯಾಕೋ ಸಮಸ್ಯೆಗಳು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಪ್ರೀತಮ್ ಗೌಡ ಅವರ ಮನಸ್ಸು ಮರೆ ಆಗ್ತಾ ಇಲ್ಲ ಅವರು ಎಲ್ಲ ಪ್ರಚಾರ ಸಭೆಗಳಿಂದ ಭಾಳ ದೂರ ಇದ್ದಾರೆ ಅಪ್ಪಿ ತಪ್ಪಿ ಇದರ ಗೊಡವೆಗೆ ಹೋಗ್ತಾ ಇಲ್ಲ ಅವರು ಇನ್ನು ಅವ್ರನ್ನ ಫಾಲೋ ಮಾಡುವಂಥವರು ಕೂಡ ಏನು ಹೇಳ್ತಾರೆ ಪ್ರೀತಮ್ ಗೌಡ ಅನ್ನೋದನ್ನೇ ಕಾದು ಕೂತಿದ್ದಾರೆ ಇದುವರೆಗೂ ಕೂಡ ಪ್ರಜ್ವಲ್ ಪರವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಪ್ರೀತಮ್ ಗೌಡ
ತಮ್ಮ ಆಪ್ತರಿಗೂ ಕೂಡ ಅವರು ಸಂದೇಶವನ್ನು ರವಾನಿಸಿಲ್ಲ ಹೀಗಾಗಿ ಇವರು ಇವರ ಕಡೆಯವರು ಪ್ರಚಾರ ಮಾಡುತ್ತಾರೋ ಮಾಡಲ್ವೋ ಅನ್ನೋದರ ಬಗ್ಗೆ ಇದು ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರುಗಳು ಕೂಡ ಮಾತನಾಡಿದ್ದಾರೆ ಕುದು ವಿಜೇಂದ್ರ ಅವರು ಮಾತನಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಯಾಕೋ ಇದು ಬಗೆಹರಿತಾ ಇಲ್ಲ ಇನ್ನೂ ಕೂಡ ಕಾರ್ಯಕರ್ತರು ಆಕ್ಟಿವ್ ಆಗಿಲ್ಲ ಬೇರೆ ಬೇರೆ ಕಡೆಗೆ ಅಟ್ ಲೀಸ್ಟ್ ಏನು ಗೊತ್ತಾ ಎಲ್ಲದನ್ನು ಮರೆತು ಮನಸನ್ನು ಮರೆತು ಕಾರ್ಯಕರ್ತರು ಒಂದಾಗ್ತಾ ಇದ್ದಾರೆ ಗೆಲ್ಲಲಿ ಮೋದಿ ಪ್ರಧಾನಿ ಆಗಲಿ ಅನ್ನುವಂತ ಮನೋಭಾವನೆ ಇದೆ ಆದರೆ ಇಲ್ಲಿ ಅಪ್ಪಿ ತಪ್ಪಿ ಪ್ರೀತಮ್ ಗೌಡ ಆಗಿರಬಹುದು ಪ್ರೀತಮ್ ಗೌಡ ಕಡೆಯವರ ಆಗಿರಬಹುದು ಯಾರು ಕೂಡ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇಲ್ಲ नायक मध्यप्रवेश सरीम प्रीतम यार मातनु कूड़ा केल्ता इल्ल अंत वो स्थिति ऐन इली मुनसन मरतु वंदाक्तारा कड़ेगू कूड़ा वंदु स्टेप हेच्चु प्रयत्न आगता ऐने मातुकते कूड़ा आगता मटिगे अंतर्रे कड़े यारादरू नायक बर्ता इन कड़ी कल नायक अल्लिंद औट आगिबिडतारे एग्जिट तकबिडतारे आ थर स्थिति बनी नम प्रतिनिधि मंजुनाथ ही नमंदे नेर संपर्क मंजुनाथ ऐन नड़ीता है हासन याको प्रीतम गौड़ मुनसदील अब कड़म आगता कोप कड़म आगता यार ऐन मध्यप्रवेश कूड़ा याक इवर इनू कूड़ा मनसुता ऐन नड़ीता है और सरीमी के यहा प्रयत्न पार्टी माता है रंगनाथ इडी राज्य बीजेपी जे डी एस मैत्री वो भाग आ हासन जिले बीजेपी जे डी एस मैत्री वो भाग रीतिया वातावरण के जिले की सृष्टिया कारण इवे मैत्री अभ्यर्थी अंत प्रज्वल रेवण्ण प्रचार शुरुमी तिंग कड़ीता बंद कपितपियु कूड़ा हासन जिले प्रमुख नायक बीजेपी राज्य प्रधान कार्यदर्शी आगे प्रीतम गौड़ प्रज्वल रेवण हेसरन कड़े पक्ष तीर्मान तीर्मान जारी मातीवे अंतरने कड़े साकु अंतरव कायदे इवू कीतम गौड़ हासन जिले यू कवास मिलू कूड़ा मैत्री अभ्यर्थी आगे प्रज्वल रेवण ऐलो अथवा ऐलकोती स्पष्ट बात जो भाला प्रमुख चुनाव केवल इपत् हतोत् इपत् दिन अस्टे बाकी सदर्भ में इनू कूड़ा और आप्तर के बेबल के इनू कीतम गौड़ मैत्री अभ्यर्थी परवा केस सूचन को इनू कूड़ा कायत प्रीतम गौड़ नमगे सदेश कल्तर नावेन केस हे केस नम नम व्याप्तियों नम पात्र ऐन अंत सदेश इनू कूड़ा बेबली आप्तर के प्रीतम गौड़ इनू कूड़ा सदेश कायतर प्रीतम गौड़े हाली मैसूर प्रवासदार ना ना हब्ब इतक हिन्दली हासन के बरबू बंद सदर्भली आप्तर के सूचन को निरीक्षण इटक एप्रील तारीख हासन प्रीतम गौड़ सभे नडस्तर आ सभलू जे डी एस नायक यारू भागवस प्रत्येक बीजेपी सभे ನಡೆಸಿ ಅಲ್ಲೂ ಕೂಡ ನಾವು ನಮ್ಮ ಪಕ್ಷದ ತೀರ್ಮಾನವನ್ನ ಜಾರಿ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ ಅದು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಹಾಸನ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ ಮತ್ತು ಜೆಡಿಎಸ್ ನ ನಾಯಕರ ನಡುವಿನ ಮುನಸು ಇನ್ನೂ ಕೂಡ ಮುಗಿಲ್ಲ ಅಂತಕಂತ ಬಹಳ ಸ್ಪಷ್ಟವಾಗಿದೆ ಈ ಕ್ಷಣಕ್ಕೂ ಕೂಡ ಅವರೆಲ್ಲೂ ಕೂಡ ನೆನ್ನೆ ಮೈಸೂರಲ್ಲಿ ಮಾತಾಡಿದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಹೇಳೋದಿಲ್ಲ ಪಕ್ಷ ಏನು ತೀರ್ಮಾನ ಮಾಡಿದೆ ಅದನ್ನ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಇನ್ನೂ ಕೂಡ ಈ ಮುನಸು ಮುಂದುವರಿದಿದೆ ಅವರ ಆಪ್ತರು ಅವರ ಬೆಂಬಲಿಗರು ಪ್ರೀತಮ್ ಗೌಡರ ಸಂದೇಶಕ್ಕಾಗಿ ಕಾದುಕೊಳ್ಳುತ್ತಿದ್ದಾರೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಇನ್ನು ಈಗಾಗಲೇ ಪ್ರಚಾರ ಆರಂಭವಾಗಿದೆ ಲೋಕಸಭೆ ಚುನಾವಣೆ ಪ್ರಚಾರ ಆದರೆ ಬಂಡಾಯ ಮಾತ್ರ ಸದ್ಯಕ್ಕೆ ತಣ್ಣಗಾಗ್ತಾ ಇಲ್ಲ ಅದರಲ್ಲೂ ಕೂಡ ಕೊಪ್ಪಳದ ಬಂಡಾಯ ಸಾಕಷ್ಟು ದೊಡ್ಡದಾಗ್ತಾ ಇದೆ ಕೊಪ್ಪಳದಲ್ಲಿ ಕಡಿಮೆಯಾಗದೆ ಕಾಂಗ್ರೆಸ್ ಬಣತಿಕಾಟ ಇಕ್ಬಾಲ್ ಅನ್ಸಾರಿ ವಿರುದ್ಧ ತಿರುಗಿಬಿದ್ದ ಎಂಎಲ್ಸಿ ಶ್ರೀನಾಥ್ ಈಗ ಸಿಟ್ಟಾಗಿದ್ದಾರೆ ಶ್ರೀನಾಥ್ ಅವರು ಇವತ್ತು ಸಭೆ ಮಾಡ್ತಾ ಇದ್ದಾರೆ ಗಂಗಾವತಿಯಲ್ಲಿ ಪ್ರತ್ಯೇಕವಾದಂತ ಸಭೆ ಕರೆದ ಎಂಎಲ್ಸಿ ಶ್ರೀನಾಥ್ ಈಗಾಗಲೇ ಪೂರ್ವಭಾವಿ ಸಭೆ ಕರೆದಿರುವಂತ ಶ್ರೀನಾಥ್ ಅವರು ತಮ್ಮ ಬೆಂಬಲಿಗರನ್ನ ಕರೆದು ಮಾತನಾಡ್ತಾ ಇದ್ದಾರೆ ಈಗಾಗಲೇ ಏಪ್ರಿಲ್ 3 ರಂದು ಸಭೆ ನಡೆಸಿರುವಂತ ಇಕ್ಬಾಲ್ ಅನ್ಸಾರಿ ಸಭೆಗೆ ಗೈರಾಗಿದ್ದಂತ ಕಾಂಗ್ರೆಸ್ನ ಕೆಲ ಮುಖಂಡರು ಈಗ ಅನ್ಸಾರಿಗೆ ಸೆಡ್ ಹೊಡೆದು ಇಂದು ಎಂಎಲ್ಸಿ ಶ್ರೀನಾಥ್ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಇಂದಿನ ಸಭೆಗೆ ಯಾರು ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು ಅದೇ ಕಾರಣಕ್ಕೂ ಕೂಡ ಶ್ರೀನಾಥ್ ಅವರು ಕರೆದಿರುವಂತ ಸಭೆಗೆ ಹೋಗಬಾರದು ಅಂತ ಹೇಳ್ತಿದ್ದಾರೆ ಆದರೆ ಇಕ್ಬಾಲ್ ಮಾತು ಧಿಕ್ಕರಿಸಿ ವಿರೋಧಿಗಳಿಂದ ಈಗ ಸಭೆ ಆಗ್ತಾ ಇದೆ ಒಟ್ಟಿನಲ್ಲಿ ಈಗಾಗಲೇ ಕೊಪ್ಪಳದಲ್ಲಿ ಸಾಕಷ್ಟು ಬಣತಿಕಾಟ ತುಂಬಾ ಜೋರು ಆಗ್ತಾ ಇದೆ ಇಕ್ಬಾಲ್ ಅನ್ಸಾರಿ ಅವರನ್ನ ಕರೆದು ಮಾತಾಡಿಸಲಾಗಿತ್ತು ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಅವರನ್ನ ಕರೆದು ಮಾತನಾಡಿದ್ರು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಇದ್ದರು ಜೊತೆಗೆ ಇನ್ನಿತರ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಈಗ ಮತ್ತೆ ಶ್ರೀನಾಥ್ ಎಂಎಲ್ಸಿ ಶ್ರೀನಾಥ್ ಏನಿದ್ದಾರೆ ಅವರು ಸಿಟ್ಟಾಗಿದ್ದಾರೆ ಕಳೆದ ಬಾರಿಯ ಒಂದು ಸಭೆ ಏನಾಗಿತ್ತು ಆ ಸಭೆಯಲ್ಲಿ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಲಾಗಿತ್ತು ಈಗ ಮತ್ತೆ ಇಕ್ಬಾಲ್ ಅನ್ಸಾರಿ ಅವರು ಸಭೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಂಎಲ್ಸಿ ಶ್ರೀನಾಥ್ ಕರೆದಿರುವಂತ ಸಭೆಗೆ ಯಾರು ಹೋಗಬಾರದು ಅಂತ ಇಷ್ಟಕ್ಕೂ ಯಾಕೆ ಇವರೆಲ್ಲ ಅಸಮಾಧಾನ ಆಗಿದ್ದಾರೆ ಈ ಬಗ್ಗೆ ಇನ್ನು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಇಲ್ಲಾಂದ್ರೆ ಸಾಕಷ್ಟು ಸಮಸ್ಯೆ ಆಗುವಂತ ಮುಂದಿನ ದಿನಗಳಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ
ಲೋಕಸಭೆ ಚುನಾವಣೆ ಈಗ ಕಾವೇರಿದೆ. ಪ್ರಚಾರದ ಅಬ್ಬರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಬೆಂಗಳೂರಿನಲ್ಲಿ ಇನ್ನೊಂದು ಸುತ್ತಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲೇ ಬೀಡ್ಬಿಟ್ಟಿರುವಂತ ಮುಖ್ಯಮಂತ್ರಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಇದೆ ರೀತಿ ಅಂತ ಮತ್ತೊಂದು ಸುತ್ತಿನ ಪ್ರಚಾರವನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ಸಿದ್ದರಾಮಯ್ಯ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಹಾಗೂ ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ರೋಡ್ ಶೋ ಮತ್ತು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಸಭೆ ಹಾಗೂ ಪ್ರಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಈಗಾಗಲೇ 2 ದಿನಗಳಿಂದ ಇಲ್ಲೇ ಪ್ರಚಾರ ಮಾಡ್ತಿದ್ದಾರೆ. ನಿನ್ನೆ ಕೂಡ ಬೇರೆ ಬೇರೆ ಭಾಗದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಿರ್ವಹಂತ ಪ್ರಚಾರವನ್ನ ಮಾಡಿದ್ರು. ರಾಜಾಜಿನಗರ ಗಾಂಧಿನಗರ ಕ್ಷೇತ್ರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪ್ರಚಾರ ಮಾಡ್ತಾರೆ. ಸಿಎಂ ಜೊತೆಗೆ ಪ್ರಚಾರದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಹ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಪ್ರಚಾರಗಳು ತುಂಬಾ ಜೋರ್ ಜೋರಾಗಿ ಆಗ್ತಾ ಇದೆ. ಪ್ರಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಭರ್ಜರಿಯಾದಂಥ ಪ್ರಚಾರವನ್ನು ಮಾಡಿದರು. ಈ ಪ್ರಚಾರದಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರದಲ್ಲಿ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ರೆ ಬೆಂಗಳೂರು ದಕ್ಷಿಣಕ್ಕೂ ಕೂಡ ಪ್ರಚಾರದಲ್ಲಿ ಮಾತನಾಡ್ತಾ ತೇಜಸ್ವಿ ಸೂರ್ಯ ವಿರುದ್ಧ ಹರಿಯಾಯಿದ್ರು. ನಿನ್ನೆ ಮುಖ್ಯಮಂತ್ರಿಗಳ ಪ್ರಚಾರ ಹೇಗಿತ್ತು, ಅದಕ್ಕೆ ಬಿಜೆಪಿ ನಾಯಕರ ಕೌಂಟರ್ ಹೇಗಿತ್ತು ನೋಡ್ಕೊಂಬೋಣ ಒಂದ್ಸರಿ. ಏ ಕೇಳಿಸ್ಕೊಳ್ಳೋ ಒಂದು ನಿಮಿಷ. ಕೋಲಾರದ ಕಥೆಯನ್ನು ನೋಡಲೇಬೇಕು. ಯಾಕಂದ್ರೆ ಒಂದು ಕಡೆಗೆ ಪ್ರೀತಮ್ ಗೌಡರ ಮುನಿಸ್ ಒಂದು ಕಡೆ ನೋಡಿದ್ವಿ, ಇನ್ನೊಂದು ಕಡೆಗೆ ಈ ಮುನಿಯಪ್ಪನವರ ಮುನಿಸ್ ಇದೆಯಲ್ಲ ಅದು ಕೋಲಾರದಲ್ಲಿ ಕಡಿಮೆ ಆಗ್ತಾನೆ ಇಲ್ಲ. ಏನು ಮಾಡಿದ್ರೂ ಕೂಡ ತೇಪೆ ಹಾಕಕ್ಕಾಗ್ತಾ ಇಲ್ಲ. ಹೀಗಾಗಿನೇ ಕೋಲಾರ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಕಾಂಗ್ರೆಸ್ ಇದೇ ರೀತಿಯ ಸ್ಥಿತಿಗತಿಗಳನ್ನು ಮುಂದುವರಿಸಿದರೆ ಬಿಟ್ಕೊಟ್ಟರೂ ಆಶ್ಚರ್ಯ ಇಲ್ಲ. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ. ಯಾವಾಗ ರಮೇಶ್ ಕುಮಾರ್ ಕೈ ಮೇಲುಗೈ ಆಯಿತು ಅಂತ ಗೊತ್ತಾಯ್ತಲ್ಲ, ಗೌತಮ್ ಪರ ಪ್ರಚಾರಕ್ಕೂ ಕೂಡ ಮುನಿಯಪ್ಪ ಹೋಗಿಲ್ಲ. ಹೀಗಾಗಿ ಮುನಿಯಪ್ಪನವರಾಗಿರ್ಬೋದು ಮುನಿಯಪ್ಪನವರ ಮಗಳಾಗಿರ್ಬೋದು ಪ್ರಚಾರ ಮಾಡ್ತಾ ಇಲ್ಲ. ಇಬ್ಬಿಬ್ಬರು ಶಾಸಕರೇ ಏನಾದರೂ ವಿಮುಖರಾಗ್ಬಿಟ್ರೆ, ಜೊತೆಗೆ ಮುನಿಯಪ್ಪ ಆ ಕಡೆ ಭಾಗದ ಪ್ರಭಾವಿ ನಾಯಕ, ಇನ್ನು ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಅವರು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಅಷ್ಟರ ಮಟ್ಟಿಗಿದೆ ಅವ್ರದ್ದು. ಇನ್ನು ಅವರು ಕಾಂಗ್ರೆಸ್ಸಿಗರೇ ಅಲ್ಲ ಅಂತ ಬೇರೆ ರಮೇಶ್ ಕುಮಾರ್ ಹೇಳಿದ್ದಾರೆ. ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ, ಅವರು ಕಾಂಗ್ರೆಸ್ ನಾಯಕರ ಅಂತ ಕೂಡ ಕೇಳಿದ್ದಾರೆ. ಇವರು ಸರಿಯಾಗಕ್ಕೆ ಸಾಧ್ಯನಾ? ಮುನಿಯಪ್ಪ ಅಪ್ಪಿ ತಪ್ಪಿ ಗೌತಮ್ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಪ್ರಚಾರ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಕೇಳಿದರೆ ಇಲ್ಲ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ, ಅವರಿಂದಲೂ ಕೂಡ ಸರಿಯಾದಂಥ ಉತ್ತರ ಇಲ್ಲ. ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರೇ ಕೈ ಚೆಲ್ಲಿಬಿಟ್ಟಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನು ನಡೀತಾ ಇದೆ ಕೋಲಾರದಲ್ಲಿ? ಯಾಕಂದರೆ ಇಷ್ಟೆಲ್ಲ ಆದಮೇಲೂ ಕೂಡ ಮುನಿಯಪ್ಪ ಹೇಳಿದ್ರು ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಯಾರಿಗೇನು ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ, ಯಾರು ಪರವಾಗಿ ಕೊಟ್ಟರು ಸರಿ, ನಾನು ನಳಿನ ಕೊಡಬೇಕು ಅಂತ ಇತ್ತು, ಚಿಕ್ಕಪೇದಣ್ಣಿಗೆ ಆಗಲಿಲ್ಲ, ಸರಿ ನೀವು ಯಾರು ಹೇಳ್ತೀರ ಅವರು ಅಂತ. ಗೌತಮ್ ಅನ್ನುವಂಥ ಹೆಸರು ಘೋಷಣೆ ಆದ ತಕ್ಷಣ ಮುನಿಯಪ್ಪನವರ ಮುನಸು ಇನ್ನಷ್ಟು ಜಾಸ್ತಿಯಾಗಿದೆ. ರಮೇಶ್ ಕುಮಾರ್ ಪರವಾಗಿರುವಂಥವರು, ರಮೇಶ್ ಕುಮಾರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿರುವಂಥವ್ರು, ನಾನ್ಯಾಕೆ ಅವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ. ಇವರು ಹೋಗಿಲ್ಲ, ಇವರ ಮಗಳೂ ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇಲ್ಲ. ಹಿಂಗಾಗಿ ಏನು ಅಂದರೆ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲೋ ಒಂದು ಕಡೆಗೆ ಕೈ ಚೆಲ್ಲಿಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಏನು ನಡೀತಾ ಇದೆ ಕೋಲಾರದಲ್ಲಿ? ರಂಗನಾಥ್, ಮೇಲ್ನೋಟಕ್ಕೆ ಕೋಲಾರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅನಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಅದು ಎರಡೂ ಬಣಗಳಿಗೂ ಕೂಡ ಅಷ್ಟರ ಮಟ್ಟಿಗೆ ಸೂಕ್ತವಾದಂಥ ಅಭ್ಯರ್ಥಿ ಅಂತ ಕಾಂಗ್ರೆಸ್ನವರಿಗೆ ಅನಿಸ್ತಾ ಇಲ್ಲ. ಸ್ವತಃ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದು ಕಡೆ ಇಡೀ ಗೊಂದಲಗಳನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ ಮಾಡಬೇಕಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಒಂದು ಹಂತದಲ್ಲಿ ಮಾಡಿ ಸದ್ಯಕ್ಕೆ ಕೈ ಚೆಲ್ಲಿದಂತೆ ಕಾಣ್ತಾ ಇದೆ. ಕೆ ಎಚ್ ಮುನಿಯಪ್ಪ ಅವರಿಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಮುನಸು ಕಮ್ಮಿ ಆಗಿಲ್ಲ, ಮುನಸು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರುವಾಗಲೂ ಕೂಡ ತನ್ನನ್ನು ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಪಕ್ಷದ ನಾಯಕರಾಗಲಿ ಕೋಲಾರಕ್ಕೆ ಬನ್ನಿ ಅಂಥೇಳಿ ಯಾವುದೇ ರೀತಿಯ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥ ಒಂದು ಮುನಿಸು. ಇನ್ನೊಂದು ಮುನಿಸು, ಬಣರಾಜಕೀಯ ಅಲ್ಲಿ ಮತ್ತಷ್ಟು ತೀವ್ರ ಮಟ್ಟಕ್ಕೆ ಹೋಗ್ತಾ ಇದೆ. ಕೋಲಾರದ ಉಳಿದ ಎಲ್ಲ ಮುನಿಯಪ್ಪನವರ ವಿರೋಧಿ ಶಾಸಕರೆಲ್ಲರೂ ಕೂಡ ತಾವು ಮುನಿಯಪ್ಪ ಇಲ್ಲದೆಯೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಎನ್ನುವಂಥ ಶಪಥವನ್ನು ಮಾಡಿದ್ದಾರೆ. ಯಾರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾರೆ ಅವರು ಕಾಂಗ್ರೆಸ್ಗರೇ ಅಲ್ಲ ಅನ್ನುವಂಥ ನೇರವಾದಂಥ ಟಾಂಗನ್ನು ರಮೇಶ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ. ಮುನಿಯಪ್ಪ ಅವರು
ಹೇಳೋ ರೀತಿಯಲ್ಲಿ ಎರಡೂ ನಾಯಕರನ್ನ ಕೂರಿಸಿಕೊಂಡು ಒಂದು ಸಂಧಾನ ಸೂತ್ರವನ್ನ ರಚಿಸಬೇಕಾಗಿತ್ತು. ಆದರೆ ಆ ಸಂಧಾನ ಸೂತ್ರವನ್ನ ರಚಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಿದ್ಧರಿಲ್ಲ ಅನ್ನುವಂಥ ರೀತಿಯ ನಡವಳಿಕೆ ಏನಿದೆ ಅದು ಮುನಿಯಪ್ಪ ಅವರ ಸಿಟ್ಟು ಮತ್ತಷ್ಟು ಹೆಚ್ಚಾಗೋ ರೀತಿಯಲ್ಲಿ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಅವರು ಕೂಡ ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ. ಗೌತಮ್ ತಮ್ಮ ಅಭ್ಯರ್ಥಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇಲ್ಲ. ಜೊತೆಗೆ ಅವರ ಪುತ್ರಿ ರೂಪಾ ಶಶಿಧರ್ ಕೂಡ ಕೆಜಿಎಫ್ನ ಶಾಸಕಿಯಾಗಿ ಸಿಎಂ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಹಾಜರಿರಬೇಕಾಗಿತ್ತು, ಅವರು ಕೂಡ ಹಾಜರಿಲ್ಲ. ಉಳಿದಂಥ ಪ್ರತ್ಯೇಕವಾದಂಥ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಕೂಡ ರೂಪಾ ಶಶಿಧರ್ ಭಾಗಿಯಾಗ್ತಾ ಇಲ್ಲ. ಮುನಿಯಪ್ಪ ಅವರು ಈಗ ಒಂದು ಮಾತನ್ನ ಹೇಳ್ತಾ ಇದ್ರೆ, ನಾನು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ನ ಗೆಲುವಿಗೆ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಮುನಿಯಪ್ಪ ಅವರ ಮುನಿಸು ಕಾಂಗ್ರೆಸ್ಗೆ ಕೋಲಾರದಲ್ಲಿ ದುಬಾರಿ ಆಗುವಂತ ಲಕ್ಷಣಗಳೇ ಕಂಡು ಬರ್ತಾ ಇದಾವೆ. ರಂಗನಾಥ್, ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರ ಈ ಕೋಪ ಇದೆಯಲ್ಲ, ಅದು ಮಾಧುಸ್ವಾಮಿ ಬೇರೆ ಕಡೆ ಬೇರೆ ಬೇರೆ ಕಡೆಗೆ ಓಡಾಡ್ತೀನಿ, ಆದರೆ ನಾನು ಸೋಮಣ್ಣ ಅವರ ಪರವಾಗಿ ಮಾತ್ರ ನಾನು ಮತ ಕೇಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುದ್ದನಮೇಗೌಡರು ನನ್ನ ಸ್ನೇಹಿತರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮುದ್ದನಮೇಗೌಡರು ನಿನ್ನೆ ಮಾಧುಸ್ವಾಮಿ ಅವರನ್ನು ಭೇಟಿ ಮಾಡಿದರು. ನೋಡಿ, ಹಿಂಗೆ ಮಾಧುಸ್ವಾಮಿ ನಿವಾಸದಲ್ಲಿ ಹಳೆಯ ಸ್ನೇಹಿತರು ಕುರಿತು ಚರ್ಚೆ ಮಾಡಿದರು. ಅದಾದಮೇಲೆ ದಯವಿಟ್ಟು ನೀವು ನಮಗೆ ಬೆಂಬಲ ಕೊಡಿ ಅನ್ನುವಂಥ ಮಾತನ್ನು ಕೂಡ ಕೇಳಿದರು ಮಾಧುಸ್ವಾಮಿ ಅವರಿಗೆ. ಯಾಕಂದರೆ ಹೇಳಿ ಕೇಳಿ ಗೊತ್ತಿದೆ, ಸೋಮಣ್ಣ ಅಪ್ಪಿ ಸೋಮಣ್ಣವ್ರ ಪರವಾಗಿ ಅಪ್ಪಿ ತಪ್ಪಿ ಮಾಧುಸ್ವಾಮಿ ಪ್ರಚಾರಕ್ಕೆ ಬಂದಿಲ್ಲ, ಬರುವಂಥ ಲಕ್ಷಣಗಳು ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಹಳೆಯ ಸ್ನೇಹಿತರು ಭೇಟಿಯಾಗಿ ನಾವು ಬೆಂಬಲ ಕೊಡಿ ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ಭಾಳ ನನ್ನ ಆತ್ಮೀಯರು ಮುದ್ದನಮೇಗೌಡರು ಅನ್ನುವಂಥ ಮಾತನ್ನು ಹೇಳಿದರು ಮಾಧುಸ್ವಾಮಿಗಳು. ಏನಿದ್ರ ಅರ್ಥ? ಯಾಕಂದರೆ ಈ ನೊಳಂಬಲಿಂಗಾಯತರು ಏನಿದ್ದಾರಲ್ಲ, ಅವರು ಮಾಧುಸ್ವಾಮಿ ಹಿಡಿತದಲ್ಲಿದ್ದಾರೆ. ಹೀಗಾಗಿ ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಇಲ್ಲೆಲ್ಲ ಒಂದಿಷ್ಟು ಅವರ ಪ್ರಭಾವ ನಡೆಯುತ್ತೆ, ಡೌಟೇ ಇಲ್ಲ. ಭೇಟಿ ಆದ ತಕ್ಷಣವೇ ಎಲ್ಲ ಕೂಡ ಆಗೋಗ್ಬಿಡುತ್ತೆ, ಅಥವಾ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಬಿಡ್ತಾರೆ, ಆ ಮತಗಳೆಲ್ಲ ಬಂದ್ಬಿಡ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಆದರೂ ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರು ಅದರಲ್ಲೂ ಸ್ನೇಹಿತರ ಭೇಟಿ ಇದೆಯಲ್ಲ, ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ಹಾಸನದಲ್ಲಿ ಏನು ನಡೀತಾ ಇದೆ? ಯಾಕಂದರೆ ಹಾಸನದಲ್ಲಿ ಯಾಕೋ ಸಮಸ್ಯೆಗಳು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರೀತಮ್ ಗೌಡ ಅವರ ಮುನಿಸು ಮರೆಯಾಗ್ತಾ ಇಲ್ಲ, ಅವರು ಎಲ್ಲ ಪ್ರಚಾರ ಸಭೆಗಳಿಂದ ಬಹಳ ದೂರ ಇದ್ದಾರೆ, ಅಪ್ಪಿ ತಪ್ಪಿ ಇದರ ಗೊಡವೆಗೆ ಹೋಗ್ತಾ ಇಲ್ಲ ಅವರು. ಇನ್ನು ಅವ್ರನ್ನ ಫಾಲೋ ಮಾಡುವಂಥವ್ರು ಕೂಡ ಏನು ಹೇಳ್ತಾರೆ ಪ್ರೀತಮ್ ಗೌಡ ಅನ್ನೋದನ್ನೇ ಕಾದು ಕೂತಿದ್ದಾರೆ. ಇದುವರೆಗೂ ಕೂಡ ಪ್ರಜ್ವಲ್ ಪರವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಪ್ರೀತಮ್ ಗೌಡ. ತಮ್ಮ ಆಪ್ತರಿಗೂ ಕೂಡ ಅವರು ಸಂದೇಶವನ್ನು ರವಾನಿಸಿಲ್ಲ. ಹೀಗಾಗಿ ಇವರು ಇವರ ಕಡೆಯವರು ಪ್ರಚಾರ ಮಾಡ್ತಾರೋ ಮಾಡಲ್ವೋ ಅನ್ನೋದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರುಗಳು ಕೂಡ ಮಾತಾಡಿದ್ದಾರೆ, ಖುದು ವಿಜೇಂದ್ರ ಅವರು ಮಾತಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯಾಕೋ ಇದು ಬಗೆಹರಿತಾ ಇಲ್ಲ, ಇನ್ನೂ ಕೂಡ ಕಾರ್ಯಕರ್ತರು ಆಕ್ಟಿವ್ ಆಗಿಲ್ಲ. ಬೇರೆ ಬೇರೆ ಕಡೆಗೆ ಅಟ್ಲೀಸ್ಟ್ ಏನು ಗೊತ್ತಾ, ಎಲ್ಲದನ್ನು ಮರೆತು ಮನಸ್ಸನ್ನು ಮರೆತು ಕಾರ್ಯಕರ್ತರು ಒಂದಾಗ್ತಾ ಇದ್ದಾರೆ, ಗೆಲ್ಲಲಿ ಮೋದಿ ಪ್ರಧಾನಿ ಆಗಲಿ ಅನ್ನುವಂಥ ಮನೋಭಾವನೆ ಇದೆ. ಆದರೆ ಇಲ್ಲಿ ಅಪ್ಪಿ ತಪ್ಪಿ ಪ್ರೀತಮ್ ಗೌಡ ಆಗಿರ್ಬೋದು, ಪ್ರೀತಮ್ ಗೌಡ ಕಡೆಯವರಾಗಿರ್ಬೋದು, ಯಾರೂ ಕೂಡ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಏನು ಅಂದರೆ ಈಗ ನಾಯಕರೇ ಮಧ್ಯಪ್ರವೇಶ ಮಾಡಿ ಅದನ್ನು ಸರಿ ಮಾಡಬೇಕು. ಪ್ರೀತಮ್ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂಥ ಒಂದು ಸ್ಥಿತಿ ಇದೆ. ಹಾಗಾದರೆ ಏನಾಗುತ್ತೆ ಇಲ್ಲಿ? ಕೊನೆಗೂ ಏನಾದರೂ ಮನಸ್ಸನ್ನು ಮರೆತು ಒಂದಾಗ್ತಾರಾ? ಎಲ್ಲ ಕಡೆಗೂ ಕೂಡ ಒಂದು ಸ್ಟೇಪೆ ಹಚ್ಚುವಂಥ ಪ್ರಯತ್ನಗಳಾಗಿದೆ, ಆದರೆ ಇಲ್ಲಿ ಆಗ್ತಾ ಇಲ್ಲ. ಏನೇ ಮಾತುಕತೆಗಳಾದರೂ ಕೂಡ ಆಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಕಡೆಗೆ ಯಾರಾದರೂ ನಾಯಕರುಗಳು ಬರ್ತಾ ಇದ್ದಾರೆ ಅಂದರೆ ಇನ್ನೊಂದು ಕಡೆಯಿಂದ ಕೆಲ ನಾಯಕರುಗಳು ಅಲ್ಲಿಂದ ಔಟ್ ಆಗಿಬಿಡ್ತಾರೆ, ಎಕ್ಸಿಟ್ ತೊಗೊಂಡ್ಬಿಡ್ತಾರೆ. ಆ ಥರ ಸ್ಥಿತಿ. ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನು ನಡೀತಾ ಇದೆ ಹಾಸನದಲ್ಲಿ? ಯಾಕೋ ಪ್ರೀತಮ್ ಗೌಡರ ಈ ಮುನಿಸಿದೆಯಲ್ಲ, ಅದು ಕಡಿಮೆ ಆಗ್ತಾ ಇಲ್ಲ, ಕೋಪ ಕಡಿಮೆ ಆಗ್ತಾ ಇಲ್ಲ. ಯಾರು ಏನು ಮಧ್ಯಪ್ರವೇಶ ಮಾಡಿದ್ರು ಕೂಡ ಹೇಳಿದರೂ ಕೂಡ ಯಾಕೋ ಇವರು ಇನ್ನೂ ಕೂಡ ಮನಸ್ಸು ಮಾಡ್ತಾ ಇಲ್ಲ. ಏನು ನಡೀತಾ ಇದೆ? ಅವ್ರು ಸರಿ ಮಾಡಲಿಕ್ಕೆ ಯಾವ್ಯಾವ ಪ್ರಯತ್ನಗಳನ್ನು ಪಾರ್ಟಿ ಮಾಡ್ತಾ ಇದೆ? ಮತ್ತು ರಂಗನಾಥ್, ಇಡೀ ರಾಜ್ಯದ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ, ಆದರೆ ಹಾಸನ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಅನ್ನೋ ರೀತಿಯ ವಾತಾವರಣಕ್ಕೆ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಇದುವರೆಗೆ ಮೈತ್ರಿಯ ಅಭ್ಯರ್ಥಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನು ಶುರು ಮಾಡಿ ಒಂದು ತಿಂಗಳು ಕಳೀತಾ ಬಂದರೂ ಕೂಡ ಅಪ್ಪಿತಪ್ಪಿಯೂ ಕೂಡ
ಹಾಸನ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರು ಪ್ರಜ್ವಲ್ ರೇವಣ್ಣ ಹೆಸರನ್ನು ಹೇಳಿಲ್ಲ. ಅವರು ಎಲ್ಲ ಒಂದು ಕಡೆ ಪಕ್ಷದ ತೀರ್ಮಾನ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇದುವರೆಗೂ ಕೂಡ ಪ್ರೀತಮ್ ಗೌಡ ಅವರು ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪ್ರವಾಸ ಮಾಡಲಿಲ್ಲ. ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಬೇಕು ಅಥವಾ ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿಲ್ಲ. ಜೊತೆಗೆ ಬಹಳ ಪ್ರಮುಖವಾಗಿ ಚುನಾವಣೆಯನ್ನು ಕೇವಲ 19 ದಿನಗಳಷ್ಟೇ ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅವರ ಆಪ್ತರಿಗೆ ಬೆಂಬಲರಿಗೆ ಇನ್ನೂ ಕೂಡ ಪ್ರೀತಮ್ ಗೌಡ ಅವರು ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಪ್ರೀತಮ್ ಗೌಡ ನಮ್ಗೆ ಏನು ಸಂದೇಶವನ್ನು ಕಳಿಸ್ತಾರೆ, ನಾವೇನು ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಾತ್ರ ಏನಿರುತ್ತೆ ಅಂತಕ್ಕಂಥ ಸಂದೇಶವನ್ನು ಇನ್ನೂ ಕೂಡ ಅವರ ಬೆಂಬಲಿಗರಿಗೆ ಅವರ ಆಪ್ತರಿಗೆ ಪ್ರೀತಮ್ ಗೌಡ ಇನ್ನೂ ಕೂಡ ಹೇಳಿಲ್ಲ. ಹಾಗಾಗಿ ಅವರ ಸಂದೇಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಪ್ರೀತಮ್ ಗೌಡಗೆ ಹಾಲಿ ಮೈಸೂರು ಪ್ರವಾಸದಲ್ಲಿದ್ದಾರೆ. ಈಗ ನಾಳೆ ನಾಡಿದ ಹಬ್ಬ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹಾಸನಕ್ಕೆ ಬರಬಹುದು. ಬಂದಂಥ ಸಂದರ್ಭದಲ್ಲಿ ಅವರ ಆಪ್ತರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡಬಹುದು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. April 3 ಹಾಸನಲ್ಲಿ ಪ್ರೀತಮ್ ಗೌಡ ಒಂದು ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಎಲ್ಲೂ ಕೂಡ JDS ನಾಯಕರು ಕೂಡ ಯಾರು ಭಾಗವಹಿಸುವುದಿಲ್ಲ. ಪ್ರತ್ಯೇಕವಾಗಿ ಬಿಜೆಪಿ ಸಭೆ ನಡೆಸಿ ಅಲ್ಲೂ ಕೂಡ ನಾವು ನಮ್ಮ ಪಕ್ಷದ ತೀರ್ಮಾನವನ್ನು ಜಾರಿ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ. ಅದು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಹಾಸನ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ ಮತ್ತು JDSನ ನಾಯಕರ ನಡುವಿನ ಮುನಸು ಇನ್ನೂ ಕೂಡ ಮುಗಿದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ಕ್ಷಣಕ್ಕೂ ಕೂಡ ಅವರೆಲ್ಲೂ ಕೂಡ ನಿನ್ನೆ ಮೈಸೂರಲ್ಲಿ ಮಾತಾಡಿದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಹೇಳೋದಿಲ್ಲ. ಪಕ್ಷ ಏನು ತೀರ್ಮಾನ ಮಾಡಿದೆ ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇನ್ನೂ ಕೂಡ ಈ ಮುನಸು ಮುಂದುವರೆದಿದೆ. ಅವರ ಆಪ್ತರು ಅವರ ಬೆಂಬಲಿಗರು ಪ್ರೀತಮ್ ಗೌಡರ ಸಂದೇಶಕ್ಕಾಗಿ ಕಾದು ಕುಳಿತಿದ್ದಾರೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಈಗಾಗಲೇ ಪ್ರಚಾರ ಆರಂಭವಾಗಿದೆ ಲೋಕಸಭೆ ಚುನಾವಣೆ ಪ್ರಚಾರ. ಆದರೆ ಬಂಡಾಯ ಮಾತ್ರ ಸದ್ಯಕ್ಕೆ ಟ್ರೆಂಡ್ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಕೊಪ್ಪಳದ ಬಂಡಾಯ ಸಾಕಷ್ಟು ದೊಡ್ಡದಾಗ್ತಾ ಇದೆ. ಕೊಪ್ಪಳದಲ್ಲಿ ಕಡಿಮೆ ಆಗದೆ ಕಾಂಗ್ರೆಸ್ ಬಣತಿಕಾಟ. ಇಕ್ಬಾಲ್ ಅನ್ಸಾರಿ ವಿರುದ್ಧ ತಿರುಗಿ ಬಿದ್ದ MLC ಶ್ರೀನಾಥ್, ಈಗ ಸಿಟ್ಟಾಗಿದ್ದಾರೆ ಶ್ರೀನಾಥ್ ಅವರು. ಇವತ್ತು ಸಭೆ ಮಾಡ್ತಾ ಇದ್ದಾರೆ ಗಂಗಾವತಿಯಲ್ಲಿ. ಪ್ರತ್ಯೇಕವಾದಂತಹ ಸಭೆ ಕರೆದ MLC ಶ್ರೀನಾಥ್, ಈಗಾಗಲೇ ಪೂರ್ವಭಾವಿ ಸಭೆ ಕರೆದಿರುವಂತಹ ಶ್ರೀನಾಥ್ ಅವರು ತಮ್ಮ ಬೆಂಬಲಿಗರನ್ನ ಕರೆದು ಮಾತನಾಡ್ತಾ ಇದ್ದಾರೆ. ಈಗಾಗಲೇ April 3 ಸಭೆ ನಡೆಸಿರುವಂತಹ ಇಕ್ಬಾಲ್ ಅನ್ಸಾರಿ ಸಭೆಗೆ ಗೈರಾಗಿದ್ದಂತಹ ಕಾಂಗ್ರೆಸ್ನ ಕೆಲ ಮುಖಂಡರು ಈಗ ಅನ್ಸಾರಿಗೆ ಸೆಡ್ ಹೊಡೆದು ಇಂದು MLC ಶ್ರೀನಾಥ್ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಇಂದಿನ ಸಭೆಗೆ ಯಾರೂ ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು. ಅದೇ ಕಾರಣಕ್ಕೂ ಕೂಡ ಶ್ರೀನಾಥ್ ಅವರು ಕರೆದಿರುವಂತಹ ಸಭೆಗೆ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ. ಆದರೆ ಇಕ್ಬಾಲ್ ಮಾತು ಧಿಕ್ಕರಿಸಿ ವಿರೋಧಿಗಳಿಂದ ಈಗ ಸಭೆ ಆಗ್ತಾ ಇದೆ. ಒಟ್ಟಿನಲ್ಲಿ ಈಗಾಗಲೇ ಕೊಪ್ಪಳದಲ್ಲಿ ಸಾಕಷ್ಟು ಬಣತಿಕಾಟ ತುಂಬ ಜೋರಾಗ್ತಾ ಇದೆ. ಇಕ್ಬಾಲ್ ಅನ್ಸಾರಿ ಅವ್ರನ್ನ ಕರೆದು ಮಾತಾಡಿಸಲಾಗಿತ್ತು. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಅವ್ರನ್ನ ಕರೆದು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಇದ್ದರು, ಜೊತೆಗೆ ಇನ್ನಿತರ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಈಗ ಮತ್ತೆ ಶ್ರೀನಾಥ್ MLC ಶ್ರೀನಾಥ್ ಏನಿದ್ದಾರೆ ಅವರು ಸಿಟ್ಟಾಗಿದ್ದಾರೆ. ಕಳೆದ ಬಾರಿಯ ಒಂದು ಸಭೆಯೇನಾಗಿತ್ತು ಆ ಸಭೆಯಲ್ಲಿ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಲಾಗಿತ್ತು. ಈಗ ಮತ್ತೆ ಇಕ್ಬಾಲ್ ಅನ್ಸಾರಿ ಅವರು ಸಭೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. MLC ಶ್ರೀನಾಥ್ ಕರೆದಿರುವಂಥ ಸಭೆಗೆ ಯಾರೂ ಹೋಗಬಾರ್ದು ಅಂತ. ಇಷ್ಟಕ್ಕೂ ಯಾಕೆ ಇವರೆಲ್ಲ ಅಸಮಾಧಾನ ಆಗಿದ್ದಾರೆ, ಈ ಬಗ್ಗೆ ಇನ್ನು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇಲ್ಲಾಂದರೆ ಸಾಕಷ್ಟು ಸಮಸ್ಯೆ ಆಗುವಂಥ ಮುಂದಿನ ದಿನಗಳಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆ ಈಗ ಕಾವೇರಿದೆ. ಪ್ರಚಾರದ ಅಬ್ಬರ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಬೆಂಗಳೂರಿನಲ್ಲಿ ಇನ್ನೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲೇ ಬೀಡ್ಬಿಟ್ಟಿರುವಂಥ ಮುಖ್ಯಮಂತ್ರಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂಥ ಮತ್ತೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವತ್ತೂ ಕೂಡ ಸಿದ್ದರಾಮಯ್ಯ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಹಾಗೂ ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ರೋಡ್ ಶೋ ಮತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಸಭೆ ಹಾಗೂ ಪ್ರಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಈಗಾಗಲೇ 2 ದಿನಗಳಿಂದ ಇಲ್ಲೇ ಪ್ರಚಾರ ಮಾಡ್ತಿದ್ದಾರೆ. ನಿನ್ನೆ ಕೂಡ ಬೇರೆ ಬೇರೆ ಭಾಗದಲ್ಲಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನೇರವಾದಂಥ ಪ್ರಚಾರವನ್ನು ಮಾಡಿದರು. ರಾಜಾಜಿನಗರ, ಗಾಂಧಿನಗರ ಕ್ಷೇತ್ರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪ್ರಚಾರ ಮಾಡ್ತಾರೆ. CM ಜೊತೆಗೆ ಪ್ರಚಾರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಪ್ರಚಾರಗಳು ತುಂಬ ಜೋರು ಆಗ್ತಾ ಇದೆ. ಪ್ರಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಭರ್ಜರಿಯಾದಂಥ ಪ್ರಚಾರವನ್ನು ಮಾಡಿದರು. ಈ ಪ್ರಚಾರದಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರದಲ್ಲಿ BJP ನಾಯಕರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ರೆ, ಬೆಂಗಳೂರು ದಕ್ಷಿಣಕ್ಕೂ ಕೂಡ ಪ್ರಚಾರದಲ್ಲಿ ಮಾತನಾಡ್ತಾ ತೇಜಸ್ವಿ ಸೂರ್ಯ ವಿರುದ್ಧ ಹರಿಯಾಯಿದ್ರು. ನಿನ್ನೆ ಮುಖ್ಯಮಂತ್ರಿಗಳ ಪ್ರಚಾರ ಹೇಗಿತ್ತು, ಅದಕ್ಕೆ BJP ನಾಯಕರ ಕೌಂಟರ್ ಹೇಗಿತ್ತು ನೋಡ್ಕೊಂಬೋಣ ಒಂದ್ಸರಿ. ಏ ಕೇಳಿಸ್ಕೊಳ್ಳೋ ಒಂದು ನಿಮಿಷ. ಕೋಲಾರದ ಕಥೆಯನ್ನು ನೋಡಲೇಬೇಕು, ಯಾಕಂದರೆ ಒಂದು ಕಡೆಗೆ ಪ್ರೀತಮ್ ಗೌಡರ ಮುನಸು ಒಂದು ಕಡೆ ನೋಡಿದ್ವಿ, ಇನ್ನೊಂದು ಕಡೆಗೆ ಈ ಮುನಿಯಪ್ಪನವರ ಮುನಸು ಇದೆಯಲ್ಲ ಅದು ಕೋಲಾರದಲ್ಲಿ ಕಡಿಮೆ ಆಗ್ತಾನೇ ಇಲ್ಲ. ಏನು ಮಾಡಿದರೂ ಕೂಡ ತೇಪೆ ಹಾಕೋಕ್ಕಾಗ್ತಾ ಇಲ್ಲ. ಹೀಗಾಗಿನೇ ಕೋಲಾರ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಕಾಂಗ್ರೆಸ್ ಇದೇ ರೀತಿಯ ಸ್ಥಿತಿಗತಿಗಳನ್ನು ಮುಂದುವರಿಸಿದರೆ ಬಿಟ್ಕೊಟ್ಟರೂ ಆಶ್ಚರ್ಯ ಇಲ್ಲ. ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗಲ್ಲ. ಯಾವಾಗ ರಮೇಶ್ ಕುಮಾರ್ ಕೈ ಮೇಲುಗೈ ಆಯಿತು ಅಂತ ಗೊತ್ತಾಯ್ತಲ್ಲ,
ಗೌತಮ್ ಪರ ಪ್ರಚಾರಕ್ಕೂ ಕೂಡ ಮುನಿಯಪ್ಪ ಹೋಗಿಲ್ಲ. ಹೀಗಾಗಿ ಮುನಿಯಪ್ಪನವರಾಗಿರ್ಬೋದು ಮುನಿಯಪ್ಪನವರ ಮಗಳಾಗಿರ್ಬೋದು ಪ್ರಚಾರ ಮಾಡ್ತಾ ಇಲ್ಲ. ಇಬ್ಬಿಬ್ಬರು ಶಾಸಕರೇ ಏನಾದರೂ ವಿಮುಖರಾಗಿಬಿಟ್ರೆ ಜೊತೆಗೆ ಮುನಿಯಪ್ಪ ಆ ಕಡೆ ಭಾಗದ ಪ್ರಭಾವಿ ನಾಯಕ ಇನ್ನು ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಅವರು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಷ್ಟರ ಮಟ್ಟಿಗಿದೆ ಅವರದು. ಇನ್ನು ಅವರು ಕಾಂಗ್ರೆಸ್ಸಿಗರೇ ಅಲ್ಲ ಅಂತ ಬೇರೆ ರಮೇಶ್ ಕುಮಾರ್ ಹೇಳಿದ್ದಾರೆ. ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಅವರು ಕಾಂಗ್ರೆಸ್ ನಾಯಕರ ಅಂತ ಕೂಡ ಕೇಳಿದ್ದಾರೆ. ಇವರು ಸರಿಯಾಗಕ್ಕೆ ಸಾಧ್ಯನಾ? ಮುನಿಯಪ್ಪ ಅಪ್ಪಿ ತಪ್ಪಿ ಗೌತಮ್ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಪ್ರಚಾರ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಕೇಳಿದರೆ ಇಲ್ಲ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅವರಿಂದಲೂ ಕೂಡ ಸರಿಯಾದಂಥ ಉತ್ತರ ಇಲ್ಲ. ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರೇ ಕೈ ಚೆಲ್ಲಿಬಿಟ್ಟಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನು ನಡೀತಾ ಇದೆ ಕೋಲಾರದಲ್ಲಿ? ಯಾಕಂದರೆ ಇಷ್ಟೆಲ್ಲ ಆದಮೇಲೂ ಕೂಡ ಮುನಿಯಪ್ಪ ಹೇಳಿದ್ರು ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಯಾರಿಗೇನು ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ, ಯಾರು ಪರವಾಗಿ ಕೊಟ್ಟರು ಸರಿ, ನಾನು ನಳಿನ ಕೊಡಬೇಕು ಅಂತ ಇತ್ತು, ಚಿಕ್ಕಪೇದಣ್ಣಿಗೆ ಆಗಲಿಲ್ಲ, ಸರಿ ನೀವು ಯಾರು ಹೇಳ್ತೀರ ಅವರು ಅಂತ. ಗೌತಮ್ ಅನ್ನುವಂಥ ಹೆಸರು ಘೋಷಣೆ ಆದ ತಕ್ಷಣ ಮುನಿಯಪ್ಪನವರ ಮನಸ್ಸು ಇನ್ನಷ್ಟು ಜಾಸ್ತಿ ಆಗಿದೆ. ರಮೇಶ್ ಕುಮಾರ್ ಪರವಾಗಿರುವಂಥವರು, ರಮೇಶ್ ಕುಮಾರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿರುವಂಥವ್ರು, ನಾನು ಯಾಕೆ ಅವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ. ಇವರು ಹೋಗಿಲ್ಲ, ಇವ್ರ ಮಗಳೂ ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇಲ್ಲ. ಹಿಂಗಾಗಿ ಏನು ಅಂದರೆ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲೊಂದು ಕಡೆಗೆ ಕೈ ಚೆಲ್ಲಿಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಏನು ನಡೀತಾ ಇದೆ ಕೋಲಾರದಲ್ಲಿ? ರಂಗನಾಥ್, ಮೇಲ್ನೋಟಕ್ಕೆ ಕೋಲಾರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅನಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಅದು ಎರಡೂ ಬಣಗಳಿಗೂ ಕೂಡ ಅಷ್ಟರ ಮಟ್ಟಿಗೆ ಸೂಕ್ತವಾದಂಥ ಅಭ್ಯರ್ಥಿ ಅಂತ ಕಾಂಗ್ರೆಸ್ನವರಿಗೆ ಅನಿಸ್ತಾ ಇಲ್ಲ. ಸ್ವತಃ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದು ಕಡೆ ಇಡೀ ಗೊಂದಲಗಳನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ ಮಾಡಬೇಕಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಒಂದು ಹಂತದಲ್ಲಿ ಮಾಡಿ ಸದ್ಯಕ್ಕೆ ಕೈ ಚೆಲ್ಲಿದಂತೆ ಕಾಣ್ತಾ ಇದೆ. KH ಮುನಿಯಪ್ಪ ಅವರಿಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಮುನುಸು ಕಮ್ಮಿ ಆಗಿಲ್ಲ, ಮುನುಸು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಬರುವಾಗಲೂ ಕೂಡ ತನ್ನನ್ನು ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಪಕ್ಷದ ನಾಯಕರಾಗಲಿ ಕೋಲಾರಕ್ಕೆ ಬನ್ನಿ ಅಂಥೇಳಿ ಯಾವುದೇ ರೀತಿಯ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥ ಒಂದು ಮುನಿಸು. ಇನ್ನೊಂದು ಮುನಿಸು, ಬಣರಾಜಕೀಯ ಅಲ್ಲಿ ಮತ್ತಷ್ಟು ತೀವ್ರ ಮಟ್ಟಕ್ಕೆ ಹೋಗ್ತಾ ಇದೆ. ಕೋಲಾರದ ಉಳಿದ ಎಲ್ಲ ಮುನಿಯಪ್ಪನವರ ವಿರೋಧಿ ಶಾಸಕರೆಲ್ಲರೂ ಕೂಡ ತಾವು ಮುನಿಯಪ್ಪ ಇಲ್ಲದೆಯೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂಥ ಶಪಥವನ್ನು ಮಾಡಿದ್ದಾರೆ. ಯಾರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾರೆ ಅವರು ಕಾಂಗ್ರೆಸ್ಗರೇ ಅಲ್ಲ ಅನ್ನುವಂಥ ನೇರವಾದಂಥ ಟಾಂಗನ್ನು ರಮೇಶ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ. ಮುನಿಯಪ್ಪ ಅವರು ಹೇಳೋ ರೀತಿಯಲ್ಲಿ ಎರಡೂ ನಾಯಕರನ್ನು ಕೂರಿಸಿಕೊಂಡು ಒಂದು ಸಂಧಾನ ಸೂತ್ರವನ್ನು ರಚಿಸಬೇಕಾಗಿತ್ತು. ಆದರೆ ಆ ಸಂಧಾನ ಸೂತ್ರವನ್ನು ರಚಿಸೋದಕ್ಕೆ ಸ್ವತಃ CM ಸಿದ್ದರಾಮಯ್ಯನವರೇ ಸಿದ್ಧರಿಲ್ಲ ಅನ್ನುವಂಥ ರೀತಿಯ ನಡವಳಿಕೆ ಏನಿದೆ ಅದು ಮುನಿಯಪ್ಪ ಅವರ ಸಿಟ್ಟು ಮತ್ತಷ್ಟು ಹೆಚ್ಚಾಗೋ ರೀತಿಯಲ್ಲಿ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಅವರು ಕೂಡ ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ. ಗೌತಮ್ ತಮ್ಮ ಅಭ್ಯರ್ಥಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇಲ್ಲ. ಜೊತೆಗೆ ಅವರ ಪುತ್ರಿ ರೂಪಾ ಶಶಿಧರ್ ಕೂಡ KGF ನ ಶಾಸಕಿಯಾಗಿ CM ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಹಾಜರಿರಬೇಕಾಗಿತ್ತು, ಅವರು ಕೂಡ ಹಾಜರಿಲ್ಲ. ಉಳಿದಂಥ ಪ್ರತ್ಯೇಕವಾದಂಥ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಕೂಡ ರೂಪಾ ಶಶಿಧರ್ ಅವರು ಭಾಗಿಯಾಗ್ತಾ ಇಲ್ಲ. ಮುನಿಯಪ್ಪ ಅವರು ಈಗ ಒಂದು ಮಾತನ್ನು ಹೇಳ್ತಾ ಇದ್ರೆ, ನಾನು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ನ ಗೆಲುವಿಗೆ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಮುನಿಯಪ್ಪ ಅವರ ಮುನಿಸು ಕಾಂಗ್ರೆಸ್ಗೆ ಕೋಲಾರದಲ್ಲಿ ದುಬಾರಿ ಆಗುವಂಥ ಲಕ್ಷಣಗಳೇ ಕಂಡು ಬರ್ತಾ ಇದ್ದಾವೆ. ರಂಗನಾಥ್, ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರ ಈ ಕೋಪ ಇದೆಯಲ್ಲ, ಅದು ಮಾಧುಸ್ವಾಮಿ ಬೇರೆ ಕಡೆ ಬೇರೆ ಬೇರೆ ಕಡೆಗೆ ಓಡಾಡ್ತೀನಿ, ಆದರೆ ನಾನು ಸೋಮಣ್ಣವ್ರ ಪರವ ಮಾತ್ರ ನಾನು ಮತ ಕೇಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುದ್ದನಮೇಗೌಡರು ನನ್ನ ಸ್ನೇಹಿತರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮುದ್ದನಮೇಗೌಡರು ನಿನ್ನೆ ಮಾಧುಸ್ವಾಮಿಯವರನ್ನು ಭೇಟಿ ಮಾಡಿದರು. ನೋಡಿ, ಹೀಗೆ ಮಾಧುಸ್ವಾಮಿ ನಿವಾಸದಲ್ಲಿ ಹಳೆಯ ಸ್ನೇಹಿತರು ಕೂತ್ಕೊಂಡು ಚರ್ಚೆ ಮಾಡಿದರು. ಅದಾದಮೇಲೆ ದಯವಿಟ್ಟು ನೀವು ನಮಗೆ ಬೆಂಬಲ ಕೊಡಿ ಅನ್ನುವಂಥ ಮಾತನ್ನು ಕೂಡ ಕೇಳಿದರು ಮಾಧುಸ್ವಾಮಿಯವರಿಗೆ. ಯಾಕಂದರೆ ಹೇಳಿ ಕೇಳಿ ಗೊತ್ತಿದೆ, ಸೋಮಣ್ಣ ಅಪ್ಪಿ ಸೋಮಣ್ಣವ್ರ ಪರವಾಗಿ ಅಪ್ಪಿ ತಪ್ಪಿ ಮಾಧುಸ್ವಾಮಿ ಪ್ರಚಾರಕ್ಕೆ ಬಂದಿಲ್ಲ, ಬರುವಂಥ ಲಕ್ಷಣಗಳು ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಹಳೆಯ ಸ್ನೇಹಿತರು ಭೇಟಿಯಾಗಿ ನಾವು ಬೆಂಬಲ ಕೊಡಿ ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ಅಂತಂದರೆ, ಭಾಳ ನನ್ನ ಆತ್ಮೀಯರು ಮುದ್ದನಮೇಗೌಡರು ಅನ್ನುವಂಥ ಮಾತನ್ನು ಹೇಳಿದರು ಮಾಧುಸ್ವಾಮಿಗಳು. ಏನಿದ್ರ ಅರ್ಥ? ಯಾಕಂದರೆ ಈ ನೊಳಂಬಲಿಂಗಾಯತರು ಏನಿದ್ದಾರಲ್ಲ, ಅವರು ಮಾಧುಸ್ವಾಮಿ ಹಿಡಿತದಲ್ಲಿದ್ದಾರೆ. ಹೀಗಾಗಿ ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತುರ್ಬೇಕರೆ ಇಲ್ಲೆಲ್ಲ ಒಂದಷ್ಟು ಅವರ ಪ್ರಭಾವ ನಡೆಯುತ್ತೆ, ಡೌಟೇ ಇಲ್ಲ. ಭೇಟಿ ಆದ ತಕ್ಷಣವೇ ಎಲ್ಲ ಕೂಡ ಆಗೋಗ್ಬಿಡುತ್ತೆ, ಅಥವಾ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಬಿಡ್ತಾರೆ, ಆ ಮತಗಳೆಲ್ಲ ಬಂದ್ಬಿಡ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಆದರೂ ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರು ಅದರಲ್ಲೂ ಸ್ನೇಹಿತರ ಭೇಟಿ ಇದೆಯಲ್ಲ, ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ಹಾಸನದಲ್ಲಿ ಏನು ನಡೀತಾ ಇದೆ? ಯಾಕಂದರೆ ಹಾಸನದಲ್ಲಿ ಯಾಕೋ ಸಮಸ್ಯೆಗಳು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರೀತಮ್ ಗೌಡ ಅವರ ಮನಸ್ಸು ಮರೆ ಆಗ್ತಾ ಇಲ್ಲ, ಅವರು ಎಲ್ಲ ಪ್ರಚಾರ ಸಭೆಗಳಿಂದ ಬಹಳ ದೂರ ಇದ್ದಾರೆ, ಅಪ್ಪಿ ತಪ್ಪಿ ಇದರ ಗೊಡವೆಗೆ ಹೋಗ್ತಾ ಇಲ್ಲ ಅವರು.
ಇನ್ನು ಅವರನ್ನ ಫಾಲೋ ಮಾಡುವಂತವರು ಕೂಡ ಏನು ಹೇಳ್ತಾರೆ ಪ್ರೀತಮ್ ಗೌಡ ಅನ್ನೋದನ್ನ ಕಾದು ಕೂತಿದ್ದಾರೆ ಇದುವರೆಗೂ ಕೂಡ ಪ್ರಜ್ವಲ್ ಪರವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಪ್ರೀತಮ್ ಗೌಡ ತಮ್ಮ ಆಪ್ತರಿಗೂ ಕೂಡ ಅವರು ಸಂದೇಶವನ್ನ ರವಾನಿಸಿಲ್ಲ ಹೀಗಾಗಿ ಇವರು ಇವರ ಕಡೆಯವರು ಪ್ರಚಾರ ಮಾಡ್ತಾರೋ ಮಾಡಲ್ವೋ ಅನ್ನೋದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರುಗಳು ಕೂಡ ಮಾತಾಡಿದ್ದಾರೆ ಕುದು ವಿಜೇಂದ್ರ ಅವರು ಮಾತಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಯಾಕೋ ಇದು ಬಗ್ಗೆ ಹರಿತಾ ಇಲ್ಲ ಇನ್ನೂ ಕೂಡ ಕಾರ್ಯಕರ್ತರು ಆಕ್ಟಿವ್ ಆಗಿಲ್ಲ ಬೇರೆ ಬೇರೆ ಕಡೆಗೆ ಅಟ್ ಲೀಸ್ಟ್ ಏನು ಗೊತ್ತಾ ಎಲ್ಲದನ್ನು ಮರೆತು ಮನಸನ್ನು ಮರೆತು ಕಾರ್ಯಕರ್ತರು ಒಂದಾಗ್ತಾ ಇದ್ದಾರೆ ಗೆಲ್ಲಲಿ ಮೋದಿ ಪ್ರಧಾನಿ ಆಗಲಿ ಅನ್ನುವಂತ ಮನೋಭಾವನೆ ಇದೆ ಆದರೆ ಇಲ್ಲಿ ಅಪ್ಪಿ ತಪ್ಪಿ ಪ್ರೀತಮ್ ಗೌಡ ಆಗಿರಬಹುದು ಪ್ರೀತಮ್ ಗೌಡ ಕಡೆಯವರ ಆಗಿರಬಹುದು ಯಾರೂ ಕೂಡ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇಲ್ಲ ಏನಂದ್ರೆ ಈಗ ನಾಯಕರೇ ಮಧ್ಯಪ್ರವೇಶ ಮಾಡಿ ಅದನ್ನ ಸರಿ ಮಾಡಬೇಕು ಪ್ರೀತಮ್ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂತ ಒಂದು ಸ್ಥಿತಿ ಇದೆ ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಕೊನೆಗೂ ಏನಾದರೂ ಮನಸನ್ನು ಮರೆತು ಒಂದಾಗ್ತಾರಾ ಎಲ್ಲ ಕಡೆಗೂ ಕೂಡ ಒಂದು ಸ್ಟೇಪೆ ಹೆಚ್ಚುವಂತ ಪ್ರಯತ್ನಗಳಾಗಿದೆ ಆದರೆ ಇಲ್ಲ ಆಗ್ತಾ ಇಲ್ಲ ಏನೇ ಮಾತುಕತೆಗಳಾದರೂ ಕೂಡ ಆಗ್ತಾ ಇಲ್ಲ ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಕಡೆ ಯಾರಾದರೂ ನಾಯಕರುಗಳು ಬರ್ತಾ ಇದ್ದಾರೆ ಅಂದರೆ ಇನ್ನೊಂದು ಕಡೆಯಿಂದ ಕೆಲ ನಾಯಕರುಗಳು ಅಲ್ಲಿಂದ ಔಟ್ ಆಗಿಬಿಡ್ತಾರೆ ಎಕ್ಸಿಟ್ ತಗೊಂಡ್ಬಿಡ್ತಾರೆ ಆ ಥರ ಸ್ಥಿತಿ ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಏನು ನಡೀತಾ ಇದೆ ಹಾಸನದಲ್ಲಿ ಯಾಕೋ ಪ್ರೀತಮ್ ಗೌಡರ ಈ ಮುನಿಸಿದೆಯಲ್ಲ ಅದು ಕಡಿಮೆ ಆಗ್ತಾ ಇಲ್ಲ ಕೋಪ ಕಡಿಮೆ ಆಗ್ತಾ ಇಲ್ಲ ಯಾರು ಏನು ಮಧ್ಯಪ್ರವೇಶ ಮಾಡಿದ್ರು ಕೂಡ ಹೇಳಿದ್ರು ಕೂಡ ಯಾಕೋ ಇವರು ಇನ್ನೂ ಕೂಡ ಮನಸ್ಸು ಮಾಡ್ತಾ ಇಲ್ಲ ಏನು ನಡೀತಾ ಇದೆ ಅವರು ಸರಿ ಮಾಡಲಿಕ್ಕೆ ಯಾವ್ಯಾವ ಪ್ರಯತ್ನಗಳನ್ನು ಪಾರ್ಟಿ ಮಾಡ್ತಾ ಇದೆ ಮತ್ತು ರಂಗನಾಥ್ ಇಡೀ ರಾಜ್ಯದ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಆದರೆ ಹಾಸನ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಅನ್ನೋ ರೀತಿಯ ವಾತಾವರಣಕ್ಕೆ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಇದುವರೆಗೆ ಮೈತ್ರಿ ಅಭ್ಯರ್ಥಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನು ಶುರು ಮಾಡಿ ಒಂದು ತಿಂಗಳು ಕಳೀತಾ ಬಂದರೂ ಕೂಡ ಅಪ್ಪಿ ತಪ್ಪಿಯೂ ಕೂಡ ಹಾಸನ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರು ಪ್ರಜ್ವಲ್ ಅವರ ರೇವಣ ಹೆಸರನ್ನು ಹೇಳಿಲ್ಲ ಅವರು ಎಲ್ಲ ಒಂದು ಕಡೆ ಪಕ್ಷದ ತೀರ್ಮಾನ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಎಲ್ಲ ಒಂದು ಕಡೆ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಇದುವರೆಗೂ ಕೂಡ ಪ್ರೀತಮ್ ಗೌಡ ಅವರು ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪ್ರವಾಸ ಮಾಡಲಿಲ್ಲ ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಬೇಕು ಅಥವಾ ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿಲ್ಲ ಜೊತೆಗೆ ಭಾಳ ಪ್ರಮುಖವಾಗಿ ಚುನಾವಣೆಯನ್ನು ಕೇವಲ 19 ದಿನಗಳಷ್ಟೇ ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅವರ ಆಪ್ತರಿಗೆ ಬೆಂಬಲರಿಗೆ ಇನ್ನೂ ಕೂಡ ಪ್ರೀತಮ್ ಗೌಡ ಅವರು ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿಲ್ಲ ಹಾಗೆಯೇ ಅವರೆಲ್ಲರೂ ಕೂಡ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಪ್ರೀತಮ್ ಗೌಡ ನಮ್ಗೆ ಏನು ಸಂದೇಶವನ್ನು ಕಳಿಸ್ತಾರೆ ನಾವೇನು ಕೆಲಸ ಮಾಡಬೇಕು ಹೇಗೆ ಕೆಲಸ ಮಾಡಬೇಕು ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಾತ್ರ ಏನಿರುತ್ತೆ ಅಂತಕ್ಕಂಥ ಸಂದೇಶವನ್ನು ಇನ್ನೂ ಕೂಡ ಅವರ ಬೆಂಬಲಿಗರಿಗೆ ಅವರ ಆಪ್ತರಿಗೆ ಪ್ರೀತಮ್ ಗೌಡ ಇನ್ನೂ ಕೂಡ ಹೇಳಿಲ್ಲ ಹಾಗೇ ಅವರ ಸಂದೇಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಪ್ರೀತಮ್ ಗೌಡಗೆ ಹಾಲಿ ಮೈಸೂರು ಪ್ರವಾಸದಲ್ಲಿದ್ದಾರೆ ಈಗ ನಾಳೆ ನಾಡಿದ ಹಬ್ಬ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹಾಸನಕ್ಕೆ ಬರಬಹುದು ಬಂದಂಥ ಸಂದರ್ಭದಲ್ಲಿ ಅವರ ಆಪ್ತರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡಬಹುದು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ April 3 ಹಾಸನಲ್ಲಿ ಪ್ರೀತಮ್ ಗೌಡ ಒಂದು ಸಭೆ ನಡೆಸ್ತಾರೆ ಆ ಸಭೆಯಲ್ಲಿ ಎಲ್ಲೂ ಕೂಡ JDS ನಾಯಕರು ಕೂಡ ಯಾರು ಭಾಗವಹಿಸುವುದಿಲ್ಲ ಪ್ರತ್ಯೇಕವಾಗಿ ಬಿಜೆಪಿ ಸಭೆ ನಡೆಸಿ ಅಲ್ಲೂ ಕೂಡ ನಾವು ನಮ್ಮ ಪಕ್ಷದ ತೀರ್ಮಾನವನ್ನು ಜಾರಿ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ ಅದು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಹಾಸನ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ ಮತ್ತು JDS ನಾಯಕರ ನಡುವಿನ ಮುನಸು ಇನ್ನೂ ಕೂಡ ಮುಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಈ ಕ್ಷಣಕ್ಕೂ ಕೂಡ ಅವರೆಲ್ಲೂ ಕೂಡ ನಿನ್ನೆ ಮೈಸೂರಲ್ಲಿ ಮಾತಾಡಿದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಹೇಳೋದಿಲ್ಲ ಪಕ್ಷ ಏನು ತೀರ್ಮಾನ ಮಾಡಿದೆ ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಇನ್ನೂ ಕೂಡ ಈ ಮುನಸು ಮುಂದುವರೆದಿದೆ ಅವರ ಆಪ್ತರು ಅವರ ಬೆಂಬಲಿಗರು ಪ್ರೀತಮ್ ಗೌಡರ ಸಂದೇಶಕ್ಕಾಗಿ ಕಾದು ಕುಳಿತಿದ್ದಾರೆ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಇನ್ನು ಈಗಾಗಲೇ ಪ್ರಚಾರ ಆರಂಭವಾಗಿದೆ ಲೋಕಸಭೆ ಚುನಾವಣೆ ಪ್ರಚಾರ ಆದರೆ ಬಂಡಾಯ ಮಾತ್ರ ಸದ್ಯಕ್ಕೆ ತಣ್ಣಗಾಗ್ತಾ ಇಲ್ಲ ಅದರಲ್ಲೂ ಕೂಡ ಕೊಪ್ಪಳದ ಬಂಡಾಯ ಸಾಕಷ್ಟು ದೊಡ್ಡದಾಗ್ತಾ ಇದೆ ಕೊಪ್ಪಳದಲ್ಲಿ ಕಡಿಮೆಯಾಗದೆ ಕಾಂಗ್ರೆಸ್ ಬಣತಿಕ್ಕಾಟ ಇಕ್ಬಾಲ್ ಅನ್ಸಾರಿ ವಿರುದ್ಧ ತಿರುಗಿಬಿದ್ದ MLC ಶ್ರೀನಾಥ್ ಈಗ ಸಿಟ್ಟಾಗಿದ್ದಾರೆ ಶ್ರೀನಾಥ್ ಅವರು ಇವತ್ತು ಸಭೆ ಮಾಡ್ತಾ ಇದ್ದಾರೆ ಗಂಗಾವತಿಯಲ್ಲಿ ಪ್ರತ್ಯೇಕವಾದಂತಹ ಸಭೆ ಕರೆದ MLC ಶ್ರೀನಾಥ್ ಈಗಾಗಲೇ ಪೂರ್ವಭಾವಿ ಸಭೆ ಕರೆದಿರುವಂತಹ ಶ್ರೀನಾಥ್ ಅವರು ತಮ್ಮ ಬೆಂಬಲಿಗರನ್ನ ಕರೆದು ಮಾತನಾಡ್ತಾ ಇದ್ದಾರೆ ಈಗಾಗಲೇ April 3 ಸಭೆ ನಡೆಸಿರುವಂತಹ ಇಕ್ಬಾಲ್ ಅನ್ಸಾರಿ ಸಭೆಗೆ ಗೈರಾಗಿದ್ದಂತ ಕಾಂಗ್ರೆಸ್ನ ಕೆಲ ಮುಖಂಡರು ಈಗ ಅನ್ಸಾರಿಗೆ ಸೆಡ್ ಹೊಡೆದು ಇಂದು MLC ಶ್ರೀನಾಥ್ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಇಂದಿನ ಸಭೆಗೆ ಯಾರೂ ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು ಅದೇ ಕಾರಣಕ್ಕೂ ಕೂಡ ಶ್ರೀನಾಥ್ ಅವರು ಕರೆದಿರುವಂತಹ ಸಭೆಗೆ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ ಆದರೆ ಇಕ್ಬಾಲ್ ಮಾತು ಧಿಕ್ಕರಿಸಿ ವಿರೋಧಿಗಳಿಂದ ಈಗ ಸಭೆ ಆಗ್ತಾ ಇದೆ ಒಟ್ಟಿನಲ್ಲಿ ಈಗಾಗಲೇ ಕೊಪ್ಪಳದಲ್ಲಿ ಸಾಕಷ್ಟು ಬಣತಿಕ್ಕಾಟ ತುಂಬ ಜೋರಾಗ್ತಾ ಇದೆ ಇಕ್ಬಾಲ್ ಅನ್ಸಾರಿ ಅವ್ರನ್ನ ಕರೆದು ಮಾತಾಡಿಸಲಾಗಿತ್ತು ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಅವ್ರನ್ನ ಕರೆದು ಮಾತನಾಡಿದ್ರು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಇದ್ದರು ಜೊತೆಗೆ ಇನ್ನಿತರ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಈಗ ಮತ್ತೆ ಶ್ರೀನಾಥ್ MLC ಶ್ರೀನಾಥ್ ಏನಿದ್ದಾರೆ ಅವರು ಸಿಟ್ಟಾಗಿದ್ದಾರೆ ಕಳೆದ ಬಾರಿಯ ಒಂದು ಸಭೆ ಏನಾಗಿತ್ತು ಆ ಸಭೆಯಲ್ಲಿ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಲಾಗಿತ್ತು ಈಗ ಮತ್ತೆ ಇಕ್ಬಾಲ್ ಅನ್ಸಾರಿ ಅವರು ಸಭೆಗೆ
ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಂ ಎಲ್ ಸಿ ಶಿವನಾಥ್ ಕರೆದಿರುವಂಥ ಸಭೆಗೆ ಯಾರೂ ಹೋಗಬಾರ್ದು ಅಂತ. ಇಷ್ಟಕ್ಕೂ ಯಾಕೆ ಇವರೆಲ್ಲ ಅಸಮಾಧಾನ ಆಗಿದ್ದಾರೆ? ಈ ಬಗ್ಗೆ ಇನ್ನು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೇಕಾಗಿದೆ, ಇಲ್ಲಾಂದ್ರೆ ಸಾಕಷ್ಟು ಸಮಸ್ಯೆ ಆಗುವಂಥ ಮುಂದಿನ ದಿನಗಳಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆ ಈಗ ಕಾವೇರಿದೆ, ಪ್ರಚಾರದ ಅಬ್ಬರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೆ ಬೆಂಗಳೂರಿನಲ್ಲಿ ಇನ್ನೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲೇ ಬೀಡ್ಬಿಟ್ಟಿರುವಂಥ ಮುಖ್ಯಮಂತ್ರಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂಥ ಮತ್ತೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವತ್ತು ಕೂಡ ಸಿದ್ದರಾಮಯ್ಯ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಹಾಗೂ ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ರೋಡ್ ಶೋ ಮತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಸಭೆ ಹಾಗೂ ಪ್ರಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಈಗಾಗಲೇ 2 ದಿನಗಳಿಂದ ಇಲ್ಲೇ ಪ್ರಚಾರ ಮಾಡ್ತಿದ್ದಾರೆ. ನಿನ್ನೆ ಕೂಡ ಬೇರೆ ಬೇರೆ ಭಾಗದಲ್ಲಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಿರ್ವಹಣೆ ಪ್ರಚಾರವನ್ನು ಮಾಡಿದ್ರು. ರಾಜಾಜಿನಗರ, ಗಾಂಧಿನಗರ ಕ್ಷೇತ್ರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪ್ರಚಾರ ಮಾಡ್ತಾರೆ. ಸಿಎಂ ಜೊತೆಗೆ ಪ್ರಚಾರದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಹ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಪ್ರಚಾರಗಳು ತುಂಬ ಜೋರು ಜೋರಾಗಿ ಆಗ್ತಾ ಇದೆ. ಪ್ರಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ನಿನ್ನೆ ಮುಖ್ಯಮಂತ್ರಿಗಳು ಭರ್ಜರಿಯಾದಂಥ ಪ್ರಚಾರವನ್ನು ಮಾಡಿದರು. ಈ ಪ್ರಚಾರದಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರದಲ್ಲಿ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ರೆ, ಬೆಂಗಳೂರು ದಕ್ಷಿಣಕ್ಕೂ ಕೂಡ ಪ್ರಚಾರದಲ್ಲಿ ಮಾತನಾಡ್ತಾ ತೇಜಸ್ವಿ ಸೂರ್ಯ ವಿರುದ್ಧ ಹರಿಯಾಯಿದ್ರು. ನಿನ್ನೆ ಮುಖ್ಯಮಂತ್ರಿಗಳ ಪ್ರಚಾರ ಹೇಗಿತ್ತು, ಅದಕ್ಕೆ ಬಿಜೆಪಿ ನಾಯಕರ ಕೌಂಟರ್ ಹೇಗಿತ್ತು ನೋಡ್ಕೊಂಬೋಣ ಒಂದ್ಸರಿ. ಏ ಕೇಳಿಸ್ಕೊಳ್ಳೋ ಒಂದು ನಿಮಿಷ. ಕೋಲಾರದ ಕಥೆಯನ್ನು ನೋಡಲೇಬೇಕು, ಯಾಕಂದ್ರೆ ಒಂದು ಕಡೆಗೆ ಪ್ರೀತಮ್ ಗೌಡರ ಮುನಿಸ್ ಒಂದು ಕಡೆ ನೋಡಿದ್ವಿ, ಇನ್ನೊಂದು ಕಡೆಗೆ ಈ ಮುನಿಯಪ್ಪನವರ ಮುನಿಸ್ ಇದೆಯಲ್ಲ ಅದು ಕೋಲಾರದಲ್ಲಿ ಕಡಿಮೆ ಆಗ್ತಾನೆ ಇಲ್ಲ. ಏನು ಮಾಡಿದ್ರೂ ಕೂಡ ತೇಪೆ ಹಾಕಕ್ಕಾಗ್ತಾ ಇಲ್ಲ. ಹಿಂಗಾಗೇ ಕೋಲಾರ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ, ಕಾಂಗ್ರೆಸ್ ಇದೇ ರೀತಿಯ ಸ್ಥಿತಿಗತಿಗಳನ್ನು ಮುಂದುವರಿಸಿದರೆ ಬಿಟ್ಕೊಟ್ಟರೂ ಆಶ್ಚರ್ಯ ಇಲ್ಲ. ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗಲ್ಲ. ಯಾವಾಗ ರಮೇಶ್ ಕುಮಾರ್ ಕೈ ಮೇಲುಗೈ ಆಯಿತು ಅಂತ ಗೊತ್ತಾಯ್ತಲ್ಲ, ಗೌತಮ್ ಪರ ಪ್ರಚಾರಕ್ಕೂ ಕೂಡ ಮುನಿಯಪ್ಪ ಹೋಗಿಲ್ಲ. ಹೀಗಾಗಿ ಮುನಿಯಪ್ಪನವರಾಗಿರ್ಬೋದು, ಮುನಿಯಪ್ಪನವ್ರ ಮಗಳಾಗಿರ್ಬೋದು, ಪ್ರಚಾರ ಮಾಡ್ತಾ ಇಲ್ಲ. ಇಬ್ಬಿಬ್ಬರು ಶಾಸಕರೇ ಏನಾದರೂ ವಿಮುಖರಾಗ್ಬಿಟ್ರೆ, ಜೊತೆಗೆ ಮುನಿಯಪ್ಪ ಆ ಕಡೆ ಭಾಗದ ಪ್ರಭಾವಿ ನಾಯಕ, ಇನ್ನು ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಅವರು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಅಷ್ಟರ ಮಟ್ಟಿಗಿದೆ ಅವ್ರದ್ದು. ಇನ್ನು ಅವರು ಕಾಂಗ್ರೆಸ್ಸಿಗರೇ ಅಲ್ಲ ಅಂತ ಬೇರೆ ರಮೇಶ್ ಕುಮಾರ್ ಹೇಳಿದ್ದಾರೆ. ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ, ಅವರು ಕಾಂಗ್ರೆಸ್ ನಾಯಕರ ಅಂತ ಕೂಡ ಕೇಳಿದ್ದಾರೆ. ಇವ್ರು ಸರಿಯಾಗಕ್ಕೆ ಸಾಧ್ಯನಾ? ಮುನಿಯಪ್ಪ ಅಪ್ಪಿ ತಪ್ಪಿ ಗೌತಮ್ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಪ್ರಚಾರ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಕೇಳಿದರೆ ಇಲ್ಲ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ, ಅವರಿಂದಲೂ ಕೂಡ ಸರಿಯಾದಂಥ ಉತ್ತರ ಇಲ್ಲ. ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರೇ ಕೈ ಚೆಲ್ಬಿಟ್ಟಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನು ನಡೀತಾ ಇದೆ ಕೋಲಾರದಲ್ಲಿ? ಯಾಕಂದರೆ ಇಷ್ಟೆಲ್ಲ ಆದಮೇಲೂ ಕೂಡ ಮುನಿಯಪ್ಪ ಹೇಳಿದ್ರು ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಯಾರಿಗೇನು ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ, ಯಾರು ಪರವ ಕೊಟ್ಟರು ಸರಿ, ನಾನು ನಳಿನ ಕೊಡಬೇಕು ಅಂತ ಇತ್ತು, ಚಿಕ್ಕ ಪೆದ್ದಣ್ಣಿಗೆ ಆಗಲಿಲ್ಲ, ಸರಿ ನೀವು ಯಾರು ಹೇಳ್ತೀರೋ ಅವರು ಅಂತ. ಗೌತಮ್ ಅನ್ನುವಂಥ ಹೆಸರು ಘೋಷಣೆ ಆದ ತಕ್ಷಣ ಮುನಿಯಪ್ಪನವರ ಮನಸ್ಸು ಇನ್ನಷ್ಟು ಜಾಸ್ತಿ ಆಗಿದೆ. ರಮೇಶ್ ಕುಮಾರ್ ಪರವಾಗಿರುವಂಥವರು, ರಮೇಶ್ ಕುಮಾರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿರುವಂಥವ್ರು, ನಾನ್ಯಾಕೆ ಅವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ. ಇವರು ಹೋಗಿಲ್ಲ, ಇವರ ಮಗಳೂ ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇಲ್ಲ. ಹಿಂಗಾಗಿ ಏನು ಅಂದರೆ, ಕಾಂಗ್ರೆಸ್ ನಾಯಕರು ಕೂಡ ಎಲ್ಲೊಂದು ಕಡೆಗೆ ಕೈ ಚೆಲ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಏನು ನಡೀತಾ ಇದೆ ಕೋಲಾರದಲ್ಲಿ? ರಂಗನಾಥ್, ಮೇಲ್ನೋಟಕ್ಕೆ ಕೋಲಾರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅನಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಅದು ಎರಡೂ ಬಣಗಳಿಗೂ ಕೂಡ ಅಷ್ಟರ ಮಟ್ಟಿಗೆ ಸೂಕ್ತವಾದಂಥ ಅಭ್ಯರ್ಥಿ ಅಂತ ಕಾಂಗ್ರೆಸ್ನವರಿಗೆ ಅನಿಸ್ತಾ ಇಲ್ಲ. ಸ್ವತಃ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದು ಕಡೆ ಇಡೀ ಗೊಂದಲಗಳನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ ಮಾಡಬೇಕಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಒಂದು ಹಂತದಲ್ಲಿ ಮಾಡಿ ಸದ್ಯಕ್ಕೆ ಕೈ ಚೆಲ್ಲಿದಂತೆ ಕಾಣ್ತಾ ಇದೆ. ಕೆ ಎಚ್ ಮುನಿಯಪ್ಪ ಅವರಿಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಮುನಸು ಕಮ್ಮಿ ಆಗಿಲ್ಲ, ಮುನಸು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರುವಾಗಲೂ ಕೂಡ ತನ್ನನ್ನು ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಪಕ್ಷದ ನಾಯಕರಾಗಲಿ ಕೋಲಾರಕ್ಕೆ ಬನ್ನಿ ಅಂಥೇಳಿ ಯಾವುದೇ ರೀತಿಯ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥ ಒಂದು ಮುನಿಸು. ಇನ್ನೊಂದು ಮುನಿಸು, ಬಣರಾಜಕೀಯ ಅಲ್ಲಿ ಮತ್ತಷ್ಟು ತೀವ್ರ ಮಟ್ಟಕ್ಕೆ ಹೋಗ್ತಾ ಇದೆ.
ಕೋಲಾರದ ಉಳಿದ ಎಲ್ಲ ಮುನಿಯಪ್ಪನವರ ವಿರೋಧಿ ಶಾಸಕರೆಲ್ಲರೂ ಕೂಡ ತಾವು ಮುನಿಯಪ್ಪ ಇಲ್ಲದೆಯೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರ್ತೀವಿ ಅನ್ನುವಂಥ ಶಪಥವನ್ನು ಮಾಡಿದ್ದಾರೆ. ಯಾರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾರೆ ಅವರು ಕಾಂಗ್ರೆಸ್ಗರೇ ಅಲ್ಲ ಅನ್ನುವಂಥ ನೇರವಾದಂಥ ಟಾಂಗನ್ನು ರಮೇಶ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ. ಮುನಿಯಪ್ಪ ಅವರು ಹೇಳೋ ರೀತಿಯಲ್ಲಿ ಎರಡೂ ನಾಯಕರನ್ನು ಕೂರಿಸಿಕೊಂಡು ಒಂದು ಸಂಧಾನ ಸೂತ್ರವನ್ನು ರಚಿಸಬೇಕಾಗಿತ್ತು. ಆದರೆ ಆ ಸಂಧಾನ ಸೂತ್ರವನ್ನು ರಚಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಿದ್ಧರಿಲ್ಲ ಅನ್ನುವಂಥ ರೀತಿಯ ನಡವಳಿಕೆ ಏನಿದೆ ಅದು ಮುನಿಯಪ್ಪ ಅವರ ಸಿಟ್ಟು ಮತ್ತಷ್ಟು ಹೆಚ್ಚಾಗೋ ರೀತಿಯಲ್ಲಿ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಅವರು ಕೂಡ ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ. ಗೌತಮ್ ತಮ್ಮ ಅಭ್ಯರ್ಥಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇಲ್ಲ. ಜೊತೆಗೆ ಅವರ ಪುತ್ರಿ ರೂಪಾ ಶಶಿಧರ್ ಕೂಡ ಕೆಜಿಎಫ್ನ ಶಾಸಕಿಯಾಗಿ ಸಿಎಂ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಹಾಜರಿರಬೇಕಾಗಿತ್ತು, ಅವರು ಕೂಡ ಹಾಜರಿಲ್ಲ. ಉಳಿದಂಥ ಪ್ರತ್ಯೇಕವಾದಂಥ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಕೂಡ ರೂಪಾ ಶಶಿಧರ್ ಭಾಗಿಯಾಗ್ತಾ ಇಲ್ಲ. ಮುನಿಯಪ್ಪ ಅವರು ಈಗ ಒಂದು ಮಾತನ್ನು ಹೇಳ್ತಾ ಇದ್ರೆ, ನಾನು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ನ ಗೆಲುವಿಗೆ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಮುನಿಯಪ್ಪ ಅವರ ಮುನಿಸು ಕಾಂಗ್ರೆಸ್ಗೆ ಕೋಲಾರದಲ್ಲಿ ದುಬಾರಿ ಆಗುವಂಥ ಲಕ್ಷಣಗಳೇ ಕಂಡು ಬರ್ತಾ ಇದ್ದಾವೆ ರಂಗನಾಥ್. ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರ ಈ ಕೋಪ ಇದೆಯಲ್ಲ, ಅದು ಮಾಧುಸ್ವಾಮಿ ಬೇರೆ ಕಡೆ ಬೇರೆ ಬೇರೆ ಕಡೆಗೆ ಓಡಾಡ್ತೀನಿ, ಆದರೆ ನಾನು ಸೋಮಣ್ಣವ್ರ ಪರ ಮಾತ್ರ ನಾನು ಮತ ಕೇಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುದ್ದನಮೇಗೌಡರು ನನ್ನ ಸ್ನೇಹಿತರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮುದ್ದನಮೇಗೌಡರು ನಿನ್ನೆ ಮಾಧುಸ್ವಾಮಿ ಅವರನ್ನು ಭೇಟಿ ಮಾಡಿದರು. ನೋಡಿ, ಹಿಂಗೆ ಮಾಧುಸ್ವಾಮಿ ನಿವಾಸದಲ್ಲಿ ಹಳೆಯ ಸ್ನೇಹಿತರು ಕುಳಿತು ಚರ್ಚೆ ಮಾಡಿದರು. ಅದಾದಮೇಲೆ ದಯವಿಟ್ಟು ನೀವು ನಮಗೆ ಬೆಂಬಲ ಕೊಡಿ ಅನ್ನುವಂಥ ಮಾತನ್ನು ಕೂಡ ಕೇಳಿದರು ಮಾಧುಸ್ವಾಮಿ ಅವರಿಗೆ. ಯಾಕಂದರೆ ಹೇಳಿ ಕೇಳಿ ಗೊತ್ತಿದೆ, ಸೋಮಣ್ಣ ಅಪ್ಪಿ ಸೋಮಣ್ಣವ್ರ ಪರವಾಗಿ ಅಪ್ಪಿ ತಪ್ಪಿ ಮಾಧುಸ್ವಾಮಿ ಪ್ರಚಾರಕ್ಕೆ ಬಂದಿಲ್ಲ, ಬರುವಂಥ ಲಕ್ಷಣಗಳು ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಹಳೆಯ ಸ್ನೇಹಿತರು ಭೇಟಿಯಾಗಿ ನಾವು ಬೆಂಬಲ ಕೊಡಿ ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ಭಾಳ ನನ್ನ ಆತ್ಮೀಯರು ಮುದ್ದನಮೇಗೌಡರು ಅನ್ನುವಂಥ ಮಾತನ್ನು ಹೇಳಿದರು ಮಾಧುಸ್ವಾಮಿಗಳು. ಏನಿದ್ರ ಅರ್ಥ? ಯಾಕಂದರೆ ಈ ನೊಳಂಬಲಿಂಗಾಯತರು ಏನಿದ್ದಾರಲ್ಲ, ಅವರು ಮಾಧುಸ್ವಾಮಿ ಹಿಡಿತದಲ್ಲಿದ್ದಾರೆ. ಹೀಗಾಗಿ ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತುರ್ಬೇಕರೆ ಇಲ್ಲೆಲ್ಲ ಒಂದಷ್ಟು ಅವರ ಪ್ರಭಾವ ನಡೆಯುತ್ತೆ, ಡೌಟೇ ಇಲ್ಲ. ಭೇಟಿ ಆದ ತಕ್ಷಣವೇ ಎಲ್ಲ ಕೂಡ ಆಗೋಗ್ಬಿಡುತ್ತೆ, ಅಥವಾ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಬಿಡ್ತಾರೆ, ಆ ಮತಗಳೆಲ್ಲ ಬಂದ್ಬಿಡ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಆದರೂ ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರು ಅದರಲ್ಲೂ ಸ್ನೇಹಿತರ ಭೇಟಿ ಇದೆಯಲ್ಲ, ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ಹಾಸನದಲ್ಲಿ ಏನು ನಡೀತಾ ಇದೆ? ಯಾಕಂದರೆ ಹಾಸನದಲ್ಲಿ ಯಾಕೋ ಸಮಸ್ಯೆಗಳು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರೀತಮ್ ಗೌಡ ಅವರ ಮುನಿಸು ಮರೆ ಆಗ್ತಾ ಇಲ್ಲ, ಅವರು ಎಲ್ಲ ಪ್ರಚಾರ ಸಭೆಗಳಿಂದ ಭಾಳ ದೂರ ಇದ್ದಾರೆ. ಅಪ್ಪಿ ತಪ್ಪಿ ಇದರ ಗೊಡವೆ ಹೋಗ್ತಾ ಇಲ್ಲ ಅವರು. ಇನ್ನು ಅವ್ರನ್ನ ಫಾಲೋ ಮಾಡುವಂಥವ್ರು ಕೂಡ ಏನು ಹೇಳ್ತಾರೆ ಪ್ರೀತಮ್ ಗೌಡ ಅನ್ನೋದನ್ನೇ ಕಾದು ಕೂತಿದ್ದಾರೆ. ಇದುವರೆಗೂ ಕೂಡ ಪ್ರಜ್ವಲ್ ಪರವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಪ್ರೀತಮ್ ಗೌಡ. ತಮ್ಮ ಆಪ್ತರಿಗೂ ಕೂಡ ಅವರು ಸಂದೇಶವನ್ನು ರವಾನಿಸಿಲ್ಲ. ಹೀಗಾಗಿ ಇವರು ಇವರ ಕಡೆಯವರು ಪ್ರಚಾರ ಮಾಡ್ತಾರೋ ಮಾಡಲ್ವೋ ಅನ್ನೋದ್ರ ಬಗ್ಗೆ ಇದು ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಖುದು ವಿಜೇಂದ್ರ ಅವರು ಮಾತಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯಾಕೋ ಇದು ಬಗೆಹರಿತಾ ಇಲ್ಲ. ಇನ್ನೂ ಕೂಡ ಕಾರ್ಯಕರ್ತರು ಆಕ್ಟಿವ್ ಆಗಿಲ್ಲ. ಬೇರೆ ಬೇರೆ ಕಡೆಗೆ ಅಟ್ಲೀಸ್ಟ್ ಏನು ಗೊತ್ತಾ, ಎಲ್ಲದನ್ನು ಮರೆತು ಮನಸ್ಸನ್ನು ಮರೆತು ಕಾರ್ಯಕರ್ತರು ಒಂದಾಗ್ತಾ ಇದ್ದಾರೆ. ಗೆಲ್ಲಲಿ, ಮೋದಿ ಪ್ರಧಾನಿ ಆಗಲಿ ಅನ್ನುವಂಥ ಮನೋಭಾವನೆ ಇದೆ. ಆದರೆ ಇಲ್ಲಿ ಅಪ್ಪಿ ತಪ್ಪಿ ಪ್ರೀತಮ್ ಗೌಡ ಆಗಿರ್ಬೋದು, ಪ್ರೀತಮ್ ಗೌಡ ಕಡೆಯವರಾಗಿರ್ಬೋದು, ಯಾರೂ ಕೂಡ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಏನು ಅಂದರೆ ಈಗ ನಾಯಕರೇ ಮಧ್ಯಪ್ರವೇಶ ಮಾಡಿ ಅದನ್ನು ಸರಿ ಮಾಡಬೇಕು. ಪ್ರೀತಮ್ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂಥ ಒಂದು ಸ್ಥಿತಿ ಇದೆ. ಹಾಗಾದರೆ ಏನಾಗುತ್ತೆ ಇಲ್ಲಿ? ಕೊನೆಗೂ ಏನಾದರೂ ಮನಸ್ಸನ್ನು ಮರೆತು ಒಂದಾಗ್ತಾರಾ? ಎಲ್ಲ ಕಡೆಗೂ ಕೂಡ ಒಂದು ಸ್ಟೇಪೆ ಹಚ್ಚುವಂಥ ಪ್ರಯತ್ನಗಳಾಗಿದೆ, ಆದರೆ ಇಲ್ಲಿ ಆಗ್ತಾ ಇಲ್ಲ. ಏನೇ ಮಾತುಕತೆಗಳಾದರೂ ಕೂಡ ಆಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಕಡೆ ಯಾರಾದರೂ ನಾಯಕರುಗಳು ಬರ್ತಾ ಇದ್ದಾರೆ ಅಂದರೆ ಇನ್ನೊಂದು ಕಡೆಯಿಂದ ಕೆಲ ನಾಯಕರುಗಳು ಅಲ್ಲಿಂದ ಔಟ್ ಆಗಿಬಿಡ್ತಾರೆ, ಎಕ್ಸಿಟ್ ತಗೊಂಡ್ಬಿಡ್ತಾರೆ. ಆ ಥರ ಸ್ಥಿತಿ. ಬನ್ನಿ, ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನು ನಡೀತಾ ಇದೆ ಹಾಸನದಲ್ಲಿ? ಯಾಕೋ ಪ್ರೀತಮ್ ಗೌಡರ ಈ ಮುನಿಸಿದೆಯಲ್ಲ, ಅದು ಕಡಿಮೆ ಆಗ್ತಾ ಇಲ್ಲ, ಕೋಪ ಕಡಿಮೆ ಆಗ್ತಾ ಇಲ್ಲ. ಯಾರು ಏನು ಮಧ್ಯಪ್ರವೇಶ ಮಾಡಿದ್ರು ಕೂಡ ಹೇಳಿದರೂ ಕೂಡ ಯಾಕೆ ಇವ್ರು ಇನ್ನೂ ಕೂಡ ಮನಸ್ಸು ಮಾಡ್ತಾ ಇಲ್ಲ? ಏನು ನಡೀತಾ ಇದೆ? ಅವ್ರು ಸರಿ ಮಾಡಲಿಕ್ಕೆ ಯಾವ್ಯಾವ ಪ್ರಯತ್ನಗಳನ್ನು ಪಾರ್ಟಿ ಮಾಡ್ತಾ ಇದೆ? ಮತ್ತು ರಂಗನಾಥ್, ಇಡೀ ರಾಜ್ಯದ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ, ಆದರೆ ಹಾಸನ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಅನ್ನೋ ರೀತಿಯ ವಾತಾವರಣಕ್ಕೆ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ, ಇದುವರೆಗೆ ಮೈತ್ರಿ ಅಭ್ಯರ್ಥಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನು ಶುರು ಮಾಡಿ ಒಂದು ತಿಂಗಳು ಕಳೀತಾ ಬಂದರೂ ಕೂಡ ಅಪ್ಪಿ ತಪ್ಪಿಯೂ ಕೂಡ ಹಾಸನ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರು
ಪ್ರಜ್ವಲ್ ರೇವಣ್ಣ ಹೆಸರನ್ನ ಹೇಳಿಲ್ಲ. ಅವರು ಎಲ್ಲ ಒಂದು ಕಡೆ ಪಕ್ಷದ ತೀರ್ಮಾನಕ್ಕೆ ತೀರ್ಮಾನ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇದುವರೆಗೂ ಕೂಡ ಪ್ರೀತಮ್ ಗೌಡ ಅವರು ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪ್ರವಾಸ ಮಾಡಲಿಲ್ಲ. ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಗೆಲ್ಲಿಸಬೇಕು ಅಥವಾ ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿಲ್ಲ. ಜೊತೆಗೆ ಬಹಳ ಪ್ರಮುಖವಾಗಿ ಚುನಾವಣೆಯನ್ನು ಕೇವಲ 19 ದಿನಗಳಷ್ಟೇ ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅವರ ಆಪ್ತರಿಗೆ ಬೆಂಬಲರಿಗೆ ಇನ್ನೂ ಕೂಡ ಪ್ರೀತಮ್ ಗೌಡ ಅವರು ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಪ್ರೀತಮ್ ಗೌಡ ನಮ್ಗೆ ಏನು ಸಂದೇಶವನ್ನು ಕಳಿಸ್ತಾರೆ, ನಾವೇನು ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಾತ್ರ ಏನಿರುತ್ತೆ ಅಂತಕ್ಕಂಥ ಸಂದೇಶವನ್ನು ಇನ್ನೂ ಕೂಡ ಅವರ ಬೆಂಬಲಿಗರಿಗೆ ಅವರ ಆಪ್ತರಿಗೆ ಪ್ರೀತಮ್ ಗೌಡ ಇನ್ನೂ ಕೂಡ ಹೇಳಿಲ್ಲ. ಹಾಗಾಗಿ ಅವರ ಸಂದೇಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಪ್ರೀತಮ್ ಗೌಡಗೆ ಹಾಲಿ ಮೈಸೂರು ಪ್ರವಾಸದಲ್ಲಿದ್ದಾರೆ, ಈಗ ನಾಳೆ ನಾಡ್ದು ಹಬ್ಬ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹಾಸನಕ್ಕೆ ಬರಬಹುದು. ಬಂದಂಥ ಸಂದರ್ಭದಲ್ಲಿ ಅವರ ಆಪ್ತರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡಬಹುದು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. April 3 ಹಾಸನಲ್ಲಿ ಪ್ರೀತಮ್ ಗೌಡ ಒಂದು ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಎಲ್ಲೂ ಕೂಡ JDS ನಾಯಕರು ಕೂಡ ಯಾರು ಭಾಗವಹಿಸುವುದಿಲ್ಲ. ಪ್ರತ್ಯೇಕವಾಗಿ BJP ಸಭೆ ನಡೆಸಿ ಅಲ್ಲೂ ಕೂಡ ನಾವು ನಮ್ಮ ಪಕ್ಷದ ತೀರ್ಮಾನವನ್ನು ಜಾರಿ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ. ಅದು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಹಾಸನ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ ಮತ್ತು JDS ನ ನಾಯಕರ ನಡುವಿನ ಮುನಸು ಇನ್ನೂ ಕೂಡ ಮುಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ಕ್ಷಣಕ್ಕೂ ಕೂಡ ಅವರೆಲ್ಲೂ ಕೂಡ ನಿನ್ನೆ ಮೈಸೂರಲ್ಲಿ ಮಾತಾಡಿದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಹೇಳೋದಿಲ್ಲ. ಪಕ್ಷ ಏನು ತೀರ್ಮಾನ ಮಾಡಿದೆ ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇನ್ನೂ ಕೂಡ ಈ ಮುನಸು ಮುಂದುವರೆದಿದೆ. ಅವರ ಆಪ್ತರು ಅವರ ಬೆಂಬಲಿಗರು ಪ್ರೀತಮ್ ಗೌಡರ ಸಂದೇಶಕ್ಕಾಗಿ ಕಾದುಕೊಳ್ತಿದ್ದಾರೆ. ರಂಗನಾಥ್ ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಈಗಾಗಲೇ ಪ್ರಚಾರ ಆರಂಭವಾಗಿದೆ ಲೋಕಸಭೆ ಚುನಾವಣೆ ಪ್ರಚಾರ. ಆದರೆ ಬಂಡಾಯ ಮಾತ್ರ ಸದ್ಯಕ್ಕೆ ತಣ್ಣಗಾಗ್ತಾ ಇಲ್ಲ. ಅದರಲ್ಲೂ ಕೂಡ ಕೊಪ್ಪಳದ ಬಂಡಾಯ ಸಾಕಷ್ಟು ದೊಡ್ಡದಾಗ್ತಾ ಇದೆ. ಕೊಪ್ಪಳದಲ್ಲಿ ಕಡಿಮೆಯಾಗದೆ ಕಾಂಗ್ರೆಸ್ ಬಣತಿಕ್ಕಾಟ. ಇಕ್ಬಾಲ್ ಅನ್ಸಾರಿ ವಿರುದ್ಧ ತಿರುಗಿಬಿದ್ದ MLC ಶ್ರೀನಾಥ್, ಈಗ ಸಿಟ್ಟಾಗಿದ್ದಾರೆ ಶ್ರೀನಾಥ್ ಅವರು. ಇವತ್ತು ಸಭೆ ಮಾಡ್ತಾ ಇದ್ದಾರೆ ಗಂಗಾವತಿಯಲ್ಲಿ. ಪ್ರತ್ಯೇಕವಾದಂತಹ ಸಭೆ ಕರೆದ MLC ಶ್ರೀನಾಥ್, ಈಗಾಗಲೇ ಪೂರ್ವಭಾವಿ ಸಭೆ ಕರೆದಿರುವಂತಹ ಶ್ರೀನಾಥ್ ಅವರು ತಮ್ಮ ಬೆಂಬಲಿಗರನ್ನ ಕರೆದು ಮಾತನಾಡ್ತಾ ಇದ್ದಾರೆ. ಈಗಾಗಲೇ April 3 ಸಭೆ ನಡೆಸಿರುವಂತಹ ಇಕ್ಬಾಲ್ ಅನ್ಸಾರಿ ಸಭೆಗೆ ಗೈರಾಗಿದ್ದಂತಹ ಕಾಂಗ್ರೆಸ್ನ ಕೆಲ ಮುಖಂಡರು ಈಗ ಅನ್ಸಾರಿಗೆ ಸೆಡ್ ಹೊಡೆದು ಇಂದು MLC ಶ್ರೀನಾಥ್ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಇಂದಿನ ಸಭೆಗೆ ಯಾರೂ ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು. ಅದೇ ಕಾರಣಕ್ಕೂ ಕೂಡ ಶ್ರೀನಾಥ್ ಅವರು ಕರೆದಿರುವಂತಹ ಸಭೆಗೆ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ. ಆದ್ರೆ ಇಕ್ಬಾಲ್ ಮಾತು ಧಿಕ್ಕರಿಸಿ ವಿರೋಧಿಗಳಿಂದ ಈಗ ಸಭೆ ಆಗ್ತಾ ಇದೆ. ಒಟ್ಟಿನಲ್ಲಿ ಈಗಾಗಲೇ ಕೊಪ್ಪಳದಲ್ಲಿ ಸಾಕಷ್ಟು ಬಣತಿಕ್ಕಾಟ ತುಂಬ ಜೋರಾಗ್ತಾ ಇದೆ. ಇಕ್ಬಾಲ್ ಅನ್ಸಾರಿ ಅವ್ರನ್ನ ಕರೆದು ಮಾತಾಡಿಸಲಾಗಿತ್ತು. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಅವ್ರನ್ನ ಕರೆದು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಇದ್ರು, ಜೊತೆಗೆ ಇನ್ನಿತರ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಈಗ ಮತ್ತೆ ಶ್ರೀನಾಥ್ MLC ಶ್ರೀನಾಥ್ ಏನಿದ್ದಾರೆ ಅವರು ಸಿಟ್ಟಾಗಿದ್ದಾರೆ. ಕಳೆದ ಬಾರಿಯ ಒಂದು ಸಭೆ ಏನಾಗಿತ್ತು ಆ ಸಭೆಯಲ್ಲಿ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಲಾಗಿತ್ತು. ಈಗ ಮತ್ತೆ ಇಕ್ಬಾಲ್ ಅನ್ಸಾರಿ ಅವರು ಸಭೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. MLC ಶ್ರೀನಾಥ್ ಕರೆದಿರುವಂಥ ಸಭೆಗೆ ಯಾರೂ ಹೋಗಬಾರ್ದು ಅಂತ. ಇಷ್ಟಕ್ಕೂ ಯಾಕೆ ಇವರೆಲ್ಲ ಅಸಮಾಧಾನ ಆಗಿದ್ದಾರೆ? ಈ ಬಗ್ಗೆ ಇನ್ನು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇಲ್ಲಾಂದರೆ ಸಾಕಷ್ಟು ಸಮಸ್ಯೆ ಆಗುವಂಥ ಮುಂದಿನ ದಿನಗಳಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆ ಈಗ ಕಾವೇರಿದೆ. ಪ್ರಚಾರದ ಅಬ್ಬರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಬೆಂಗಳೂರಿನಲ್ಲಿ ಇನ್ನೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿರುವಂಥ ಮುಖ್ಯಮಂತ್ರಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂಥ ಮತ್ತೊಂದು ಸುತ್ತಿನ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವತ್ತು ಕೂಡ ಸಿದ್ದರಾಮಯ್ಯ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಹಾಗೂ ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ರೋಡ್ ಶೋ ಮತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಸಭೆ ಹಾಗೂ ಪ್ರಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಈಗಾಗಲೇ 2 ದಿನಗಳಿಂದ ಇಲ್ಲೇ ಪ್ರಚಾರ ಮಾಡ್ತಿದ್ದಾರೆ. ನಿನ್ನೆ ಕೂಡ ಬೇರೆ ಬೇರೆ ಭಾಗದಲ್ಲಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನೇರವಾದಂಥ ಪ್ರಚಾರವನ್ನು ಮಾಡಿದರು. ರಾಜಾಜಿನಗರ, ಗಾಂಧಿನಗರ ಕ್ಷೇತ್ರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪ್ರಚಾರ ಮಾಡ್ತಾರೆ. CM ಜೊತೆಗೆ ಪ್ರಚಾರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಪ್ರಚಾರಗಳು ತುಂಬ ಜೋರು ಜೋರಾಗಿ ಆಗ್ತಾ ಇದೆ. ಪ್ರಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಭರ್ಜರಿಯಾದಂಥ ಪ್ರಚಾರವನ್ನು ಮಾಡಿದರು. ಈ ಪ್ರಚಾರದಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರದಲ್ಲಿ BJP ನಾಯಕರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ರೆ, ಬೆಂಗಳೂರು ದಕ್ಷಿಣಕ್ಕೂ ಕೂಡ ಪ್ರಚಾರದಲ್ಲಿ ಮಾತನಾಡ್ತಾ ತೇಜಸ್ವಿ ಸೂರ್ಯ ವಿರುದ್ಧ ಹರಿಯಾಯಿದ್ರು. ನಿನ್ನೆ ಮುಖ್ಯಮಂತ್ರಿಗಳ ಪ್ರಚಾರ ಹೇಗಿತ್ತು, ಅದಕ್ಕೆ BJP ನಾಯಕರ ಕೌಂಟರ್ ಹೇಗಿತ್ತು ನೋಡ್ಕೊಂಬೋಣ ಒಂದ್ಸರಿ. ಏ ಕೇಳಿಸ್ಕೊಳ್ಳೋ ಒಂದು ನಿಮಿಷ. ಕೋಲಾರದ ಕಥೆಯನ್ನು ನೋಡಲೇಬೇಕು. ಯಾಕಂದ್ರೆ ಒಂದು ಕಡೆಗೆ ಪ್ರೀತಮ್ ಗೌಡರ ಮುನಸು ಒಂದು ಕಡೆ ನೋಡಿದ್ವಿ, ಇನ್ನೊಂದು ಕಡೆಗೆ ಈ ಮುನಿಯಪ್ಪನವರ ಮುನಸು ಇದೆಯಲ್ಲ ಅದು ಕೋಲಾರದಲ್ಲಿ ಕಡಿಮೆ ಆಗ್ತಾನೇ ಇಲ್ಲ. ಏನು ಮಾಡಿದ್ರೂ ಕೂಡ ತೇಪೆ ಹಾಕಕ್ಕಾಗ್ತಾ ಇಲ್ಲ. ಹಿಂಗಾಗೇ ಕೋಲಾರ ಎಲ್ಲೋ ಒಂದು ಕಡೆಗೆ ನೋಡಿದ್ರೆ ಕಾಂಗ್ರೆಸ್ ಇದೇ ರೀತಿಯ ಸ್ಥಿತಿಗತಿಗಳನ್ನು ಮುಂದುವರಿಸಿದರೆ ಬಿಟ್ಕೊಟ್ಟರು ಆಶ್ಚರ್ಯ ಇಲ್ಲ. ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗಲ್ಲ. ಯಾವಾಗ ರಮೇಶ್ ಕುಮಾರ್ ಕೈ ಮೇಲುಗೈ ಆಯಿತು ಅಂತ ಗೊತ್ತಾಯ್ತಲ್ಲ, ಗೌತಮ್ ಪರ ಪ್ರಚಾರಕ್ಕೂ ಕೂಡ ಮುನಿಯಪ್ಪ ಹೋಗಿಲ್ಲ.
ಹೀಗಾಗಿ ಮುನಿಯಪ್ಪನವರಾಗಿರ್ಬೋದು ಮುನಿಯಪ್ಪನವರ ಮಗಳಾಗಿರ್ಬೋದು ಪ್ರಚಾರ ಮಾಡ್ತಾ ಇಲ್ಲ ಇಬ್ಬಿಬ್ರು ಶಾಸಕರೇ ಏನಾದರೂ ವಿಮುಖರಾಗಿಬಿಟ್ರೆ ಜೊತೆಗೆ ಮುನಿಯಪ್ಪ ಆ ಕಡೆ ಭಾಗದ ಪ್ರಭಾವಿ ನಾಯಕ ಇನ್ನು ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಅವರು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಷ್ಟರ ಮಟ್ಟಿಗೆ ಅವರು ಇನ್ನು ಅವರು ಕಾಂಗ್ರೆಸ್ಸಿಗರೇ ಅಲ್ಲ ಅಂತ ಬೇರೆ ರಮೇಶ್ ಕುಮಾರ್ ಹೇಳಿದ್ದಾರೆ ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ ಅವರು ಕಾಂಗ್ರೆಸ್ ನಾಯಕರ ಅಂತ ಕೂಡ ಕೇಳಿದ್ದಾರೆ ಇವರು ಸರಿಯಾಗಕ್ಕೆ ಸಾಧ್ಯನಾ ಮುನಿಯಪ್ಪ ಅಪ್ಪಿ ತಪ್ಪಿ ಗೌತಮ್ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಪ್ರಚಾರ ಮಾಡ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೇಳಿದರೆ ಇಲ್ಲ ಅದನ್ನ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರಿಂದಲೂ ಕೂಡ ಸರಿಯಾದಂತ ಉತ್ತರ ಇಲ್ಲ ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರೇ ಕೈ ಚೆಲ್ಲಿ ಬಿಟ್ಟಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಏನು ನಡೀತಾ ಇದೆ ಕೋಲಾರದಲ್ಲಿ ಯಾಕಂದ್ರೆ ಇಷ್ಟೆಲ್ಲ ಆದಮೇಲೂ ಕೂಡ ಮುನಿಯಪ್ಪ ಹೇಳಿದ್ರು ನಾನು ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಯಾರಿಗೆ ಏನು ಕೆಲಸ ಕೊಟ್ಟರೂ ಕೂಡ ನಾನು ಮಾಡ್ತೀನಿ ಯಾರು ಪರವ ಕೊಟ್ಟರೂ ಸರಿ ನಾನು ನಳಿನ್ ಕೊಡಬೇಕು ಅಂತ ಇತ್ತು ಚಿಕ್ಕಪೇದಣ್ಣಗೆ ಆಗಲಿಲ್ಲ ಸರಿ ನೀವು ಯಾರು ಹೇಳ್ತೀರಾ ಅವರು ಅಂತ ಗೌತಮ್ ಅನ್ನುವಂತ ಹೆಸರು ಘೋಷಣೆ ಆದ ತಕ್ಷಣ ಮುನಿಯಪ್ಪನವರ ಮನಸು ಇನ್ನಷ್ಟು ಜಾಸ್ತಿ ಆಗಿದೆ ರಮೇಶ್ ಕುಮಾರ್ ಪರವಾಗಿರುವಂತವರು ರಮೇಶ್ ಕುಮಾರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿರುವಂತವರು ನಾನು ಯಾಕೆ ಅವರ ಪರವಾಗಿ ಕೆಲಸ ಮಾಡಬೇಕು ಅಂತ ಇವರು ಹೋಗಿಲ್ಲ ಇವರ ಮಗಳೂ ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ಳತಾ ಇಲ್ಲ ಹಾಗಾಗಿ ಏನಂದ್ರೆ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲ ಒಂದಕಡೆ ಕೈ ಚೆಲ್ಲಿ ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಏನು ನಡೀತಾ ಇದೆ ಕೋಲಾರದಲ್ಲಿ ರಂಗನಾಥ್ ಮೇಲ್ನೋಟಕ್ಕೆ ಕೋಲಾರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ಸಿದ್ರು ಕೂಡ ಎಲ್ಲೋ ಒಂದ ಕಡೆ ಅದು ಎರಡೂ ಬಣಗಳಿಗೂ ಕೂಡ ಅಷ್ಟರ ಮಟ್ಟಿಗೆ ಸೂಕ್ತವಂತ ಅಭ್ಯರ್ಥಿ ಅಂತ ಕಾಂಗ್ರೆಸ್ ನವರಿಗೆ ಅನಿಸ್ತಾ ಇಲ್ಲ ಸ್ವತಃ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದ ಕಡೆ ಇಡೀ ಗೊಂದಲಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಮಾಡಬೇಕಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಒಂದು ಹಂತದಲ್ಲಿ ಮಾಡಿ ಸದ್ಯಕ್ಕೆ ಕೈ ಚೆಲ್ಲಿದಂತೆ ಕಾಣ್ತಾ ಇದೆ ಕೆಎಚ್ ಮುನಿಯಪ್ಪ ಅವರಿಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಮುನುಸು ಕಮ್ಮಿ ಆಗಿಲ್ಲ ಮುನುಸು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಪ್ರಮುಖವಾದ ಕಾರಣ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬರುವಾಗಲೂ ಕೂಡ ತನ್ನನ್ನ ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಪಕ್ಷದ ನಾಯಕರಾಗಲಿ ಕೋಲಾರಕ್ಕೆ ಬನ್ನಿ ಅಂತ ಹೇಳಿ ಯಾವುದೇ ರೀತಿ ಆಹ್ವಾನ ಕೊಟ್ಟಿಲ್ಲ ಅನ್ನುವಂತ ಒಂದು ಮುನಿಸು ಇನ್ನೊಂದು ಮುನಿಸು ಬಣರಾಜಕೀಯ ಅಲ್ಲಿ ಮತ್ತಷ್ಟು ತೀವ್ರ ಮಟ್ಟಕ್ಕೆ ಹೋಗ್ತಾ ಇದೆ ಕೋಲಾರದ ಉಳಿದ ಎಲ್ಲ ಮುನಿಯಪ್ಪನವರ ವಿರೋಧಿ ಶಾಸಕರೆಲ್ಲರೂ ಕೂಡ ತಾವು ಮುನಿಯಪ್ಪ ಇಲ್ಲದೆಯೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರ್ತೀವಿ ಅನ್ನುವಂತ ಶಪಥವನ್ನ ಮಾಡಿದ್ದಾರೆ ಯಾರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾರೆ ಅವರು ಕಾಂಗ್ರೆಸ್ಗರೇ ಅಲ್ಲ ಅನ್ನುವಂತ ನೇರವಾದಂತ ಟಾಂಗ್ ಅನ್ನು ರಮೇಶ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ ಮುನಿಯಪ್ಪ ಅವರು ಹೇಳೋ ರೀತಿಯಲ್ಲಿ ಎರಡೂ ನಾಯಕರನ್ನ ಕೂರಿಸಿಕೊಂಡು ಒಂದು ಸಂಧಾನ ಸೂತ್ರವನ್ನ ರಚಿಸಬೇಕಾಗಿತ್ತು ಆದರೆ ಆ ಸಂಧಾನ ಸೂತ್ರವನ್ನ ರಚಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಿದ್ಧರಿಲ್ಲ ಅನ್ನುವಂತ ರೀತಿಯ ನಡವಳಿಕೆ ಏನಿದೆ ಅದು ಮುನಿಯಪ್ಪ ಅವರ ಸಿಟ್ಟು ಮತ್ತಷ್ಟು ಹೆಚ್ಚಾಗೋ ರೀತಿಯಲ್ಲಿ ಮಾಡ್ತಾ ಇದೆ ಈ ಕಾರಣಕ್ಕೋಸ್ಕರ ಅವರು ಕೂಡ ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ ಗೌತಮ್ ತಮ್ಮ ಅಭ್ಯರ್ಥಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇಲ್ಲ ಜೊತೆಗೆ ಅವರ ಪುತ್ರಿ ರೂಪಾ ಶಶಿಧರ್ ಕೂಡ ಕೆಜಿಎಫ್ ನ ಶಾಸಕಿಯಾಗಿ ಸಿಎಂ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಹಾಜರಿರಬೇಕಾಗಿತ್ತು ಅವರು ಕೂಡ ಹಾಜರಿಲ್ಲ ಉಳಿದಂತ ಪ್ರತ್ಯೇಕವಾದಂತ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಕೂಡ ರೂಪಾ ಶಶಿಧರ್ ಭಾಗಿಯಾಗ್ತಾ ಇಲ್ಲ ಮುನಿಯಪ್ಪ ಅವರು ಈಗ ಒಂದು ಮಾತನ್ನು ಹೇಳ್ತಾ ಇದ್ರೆ ನಾನು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನ ಗೆಲುವಿಗೆ ಕೆಲಸ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಮುನಿಯಪ್ಪ ಅವರ ಮುನಿಸು ಕಾಂಗ್ರೆಸ್ ಗೆ ಕೋಲಾರದಲ್ಲಿ ದುಬಾರಿ ಆಗುವಂತ ಲಕ್ಷಣಗಳೇ ಕಂಡು ಬರ್ತಾ ಇದಾವೆ ರಂಗನಾಥ್ ಓಕೆ ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ ಇನ್ನು ಇದೆಲ್ಲದರ ಜೊತೆಗೆ ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರ ಈ ಕೋಪ ಇದೆಯಲ್ಲ ಅದು ಮಾಧುಸ್ವಾಮಿ ಬೇರೆ ಕಡೆ ಬೇರೆ ಬೇರೆ ಕಡೆಗೆ ಓಡಾಡ್ತೀನಿ ಆದರೆ ನಾನು ಸೋಮಣ್ಣವ್ರ ಪರವ ಮಾತ್ರ ನಾನು ಮತ ಕೇಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುದ್ದನಮೇಗೌಡರು ನನ್ನ ಸ್ನೇಹಿತರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಮುದ್ದನಮೇಗೌಡರು ನಿನ್ನೆ ಮಾಧುಸ್ವಾಮಿ ಅವರನ್ನು ಭೇಟಿ ಮಾಡಿದರು ನೋಡಿ ಹಿಂಗೆ ಮಾಧುಸ್ವಾಮಿ ನಿವಾಸದಲ್ಲಿ ಹಳೆಯ ಸ್ನೇಹಿತರು ಕುಳಿತು ಚರ್ಚೆ ಮಾಡಿದರು ಅದಾದ ಮೇಲೆ ದಯವಿಟ್ಟು ನೀವು ನಮಗೆ ಬೆಂಬಲ ಕೊಡಿ ಅನ್ನುವಂಥ ಮಾತನ್ನು ಕೂಡ ಕೇಳಿದರು ಮಾಧುಸ್ವಾಮಿ ಅವರಿಗೆ ಯಾಕಂದರೆ ಹೇಳಿ ಕೇಳಿ ಗೊತ್ತಿದೆ ಸೋಮಣ್ಣ ಅಪ್ಪಿ ಸೋಮಣ್ಣವರ ಪರವಾಗಿ ಅಪ್ಪಿ ತಪ್ಪಿ ಮಾಧುಸ್ವಾಮಿ ಪ್ರಚಾರಕ್ಕೆ ಬಂದಿಲ್ಲ ಬರುವಂಥ ಲಕ್ಷಣಗಳು ಕೂಡ ಇಲ್ಲ ಇಂಥ ಸಂದರ್ಭದಲ್ಲಿ ಹಳೆಯ ಸ್ನೇಹಿತರು ಭೇಟಿಯಾಗಿ ನಾವು ಬೆಂಬಲ ಕೊಡಿ ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ಅಂತಂದರೆ ಭಾಳ ನನ್ನ ಆತ್ಮೀಯರು ಮುದ್ದನಮೇಗೌಡರು ಅನ್ನುವಂಥ ಮಾತನ್ನು ಹೇಳಿದರು ಮಾಧುಸ್ವಾಮಿಗಳು ಏನಿದ್ರ ಅರ್ಥ ಯಾಕಂದರೆ ಈ ನೊಳಂಬಲಿಂಗಾಯತರು ಏನಿದ್ದಾರಲ್ಲ ಅವರು ಮಾಧುಸ್ವಾಮಿ ಹಿಡಿತದಲ್ಲಿದ್ದಾರೆ ಹೀಗಾಗಿ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತುರ್ಬೇಕರೆ ಇಲ್ಲೆಲ್ಲ ಒಂದಷ್ಟು ಅವರ ಪ್ರಭಾವ ನಡೆಯುತ್ತೆ ಡೌಟೇ ಇಲ್ಲ ಭೇಟಿ ಆದ ತಕ್ಷಣವೇ ಎಲ್ಲ ಕೂಡ ಆಗೋಗ್ಬಿಡುತ್ತೆ ಅಥವಾ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಬಿಡ್ತಾರೆ ಆ ಮತಗಳೆಲ್ಲ ಬಂದ್ಬಿಡ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಆದರೂ ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರು ಅದರಲ್ಲೂ ಸ್ನೇಹಿತರ ಭೇಟಿ ಇದೆಯಲ್ಲ ಅದು ಭಾಳ ಗಮನಿಸಬೇಕಾದಂಥ ಸಂಗತಿ ಹಾಸನದಲ್ಲಿ ಏನು ನಡೀತಾ ಇದೆ ಯಾಕಂದರೆ ಹಾಸನದಲ್ಲಿ ಯಾಕೋ ಸಮಸ್ಯೆಗಳು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಪ್ರೀತಮ್ ಗೌಡ ಅವರ ಮನಸ್ಸು ಮರೆ ಆಗ್ತಾ ಇಲ್ಲ ಅವರು ಎಲ್ಲ ಪ್ರಚಾರ ಸಭೆಗಳಿಂದ ಭಾಳ ದೂರ ಇದ್ದಾರೆ ಅಪ್ಪಿ ತಪ್ಪಿ ಇದರ ಗೊಡವೆಗೆ ಹೋಗ್ತಾ ಇಲ್ಲ ಅವರು ಇನ್ನು ಅವ್ರನ್ನ ಫಾಲೋ ಮಾಡುವಂಥವರು ಕೂಡ ಏನು ಹೇಳ್ತಾರೆ ಪ್ರೀತಮ್ ಗೌಡ ಅನ್ನೋದನ್ನೇ ಕಾದು ಕೂತಿದ್ದಾರೆ ಇದುವರೆಗೂ ಕೂಡ
ಪ್ರಜ್ವಲ್ ಪರವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಪ್ರೀತಂ ಗೌಡ ತಮ್ಮ ಆಪ್ತರಿಗೂ ಕೂಡ ಅವರು ಸಂದೇಶವನ್ನು ರವಾನಿಸಿಲ್ಲ ಹೀಗಾಗಿ ಇವರು ಇವರ ಕಡೆಯವರು ಪ್ರಚಾರ ಮಾಡ್ತಾರೋ ಮಾಡಲ್ವೋ ಅನ್ನೋದರ ಬಗ್ಗೆ ಇದು ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರುಗಳು ಕೂಡ ಮಾತಾಡಿದ್ದಾರೆ ಕುದು ವಿಜೇಂದ್ರ ಅವರು ಮಾತಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಯಾಕೋ ಇದು ಬಗೆಹರಿತಾ ಇಲ್ಲ ಇನ್ನೂ ಕೂಡ ಕಾರ್ಯಕರ್ತರು ಆಕ್ಟಿವ್ ಆಗಿಲ್ಲ ಬೇರೆ ಬೇರೆ ಕಡೆಗೆ ಅಟ್ ಲೀಸ್ಟ್ ಏನು ಗೊತ್ತಾ ಎಲ್ಲದನ್ನು ಮರೆತು ಮನಸನ್ನು ಮರೆತು ಕಾರ್ಯಕರ್ತರು ಒಂದಾಗ್ತಾ ಇದ್ದಾರೆ ಗೆಲ್ಲಲಿ ಮೋದಿ ಪ್ರಧಾನಿ ಆಗಲಿ ಅನ್ನುವಂತ ಮನೋಭಾವನೆ ಇದೆ ಆದರೆ ಇಲ್ಲಿ ಅಪ್ಪಿ ತಪ್ಪಿ ಪ್ರೀತಂ ಗೌಡ ಆಗಿರಬಹುದು ಪ್ರೀತಂ ಗೌಡ ಕಡೆಯವರ ಆಗಿರಬಹುದು ಯಾರು ಕೂಡ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇಲ್ಲ ಏನಂದ್ರೆ ಈಗ ನಾಯಕರೇ ಮಧ್ಯಪ್ರವೇಶ ಮಾಡಿ ಅದು ಸರಿ ಮಾಡಬೇಕು ಪ್ರೀತಂ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂತ ಒಂದು ಸ್ಥಿತಿ ಇದೆ ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಕೊನೆಗೂ ಏನಾದರೂ ಮನಸನ್ನು ಮರೆತು ಒಂದಾಗ್ತಾರಾ ಎಲ್ಲ ಕಡೆಗೂ ಕೂಡ ಒಂದು ಸ್ಟೇಪೆ ಹೆಚ್ಚುವಂತ ಪ್ರಯತ್ನಗಳಾಗಿದೆ ಆದರೆ ಇಲ್ಲ ಆಗ್ತಾ ಇಲ್ಲ ಏನೇ ಮಾತುಕತೆಗಳಾದರೂ ಕೂಡ ಆಗ್ತಾ ಇಲ್ಲ ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ಕಡೆ ಯಾರಾದರೂ ನಾಯಕರುಗಳು ಬರ್ತಾ ಇದ್ದಾರೆ ಅಂದ್ರೆ ಇನ್ನೊಂದು ಕಡೆಯಿಂದ ಕೆಲ ನಾಯಕರುಗಳು ಅಲ್ಲಿಂದ ಔಟ್ ಆಗಿಬಿಡ್ತಾರೆ ಎಕ್ಸಿಟ್ ತಗೊಂಡ್ಬಿಡ್ತಾರೆ ಆ ಥರ ಸ್ಥಿತಿ बनी नम प्रतिनिधि मंजुनाथ के नमंदे नेर संपर्क मंजुनाथ ऐन नड़ीता है हासन याको प्रीतम गौड़ मुनसदी अब कड़म आगता कोप कड़म आगता यार ऐन मध्यप्रवेश कूड़ाकू कनता ऐन नड़ीता है और सरीमी के प्रयत्न पार्टी माता है रंगनाथ इडी राज्य बीजेपी जे डी एस मैत्री वो भाग आ ಹಾಸನ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಅನ್ನೋ ರೀತಿಯ ವಾತಾವರಣಕ್ಕೆ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರತಕ್ಕಂತದ್ದು ಕಾರಣ ಇದುವರೆಗೆ ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನ ಶುರು ಮಾಡಿ ಒಂದು ತಿಂಗಳು ಕಳಿತಾ ಬಂದರೂ ಕೂಡ ಅಪ್ಪಿ ತಪ್ಪಿಯೂ ಕೂಡ ಹಾಸನ ಜಿಲ್ಲೆಯ ಪ್ರಮುಖವಾಗಿರತಕ್ಕಂತ ನಾಯಕರಾಗಿರತಕ್ಕಂತ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂತ ಪ್ರೀತಂ ಗೌಡ ಅವರು ಪ್ರಜ್ವಲ್ ರೇವಣ್ಣ ಹೆಸರನ್ನ ಹೇಳಿಲ್ಲ ಅವರು ಎಲ್ಲ ಒಂದು ಕಡೆ ಪಕ್ಷದ ತೀರ್ಮಾನಕ್ಕೆ ತೀರ್ಮಾನ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲ ಒಂದು ಕಡೆ ಸಾಕಷ್ಟು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಇದುವರೆಗೂ ಕೂಡ ಪ್ರೀತಂ ಗೌಡ ಅವರು ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪ್ರವಾಸ ಮಾಡಲಿಲ್ಲ ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಿರತಕ್ಕಂತ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಬೇಕು ಅಥವಾ ಗೆಲ್ಲಿಸ್ಕೊಳ್ತೀವಿ ಅಂತಕಂತ ಸ್ಪಷ್ಟವಾಗಿರತಕ್ಕಂತ ಮಾತುಗಳನ್ನು ಹೇಳಿಲ್ಲ ಜೊತೆಗೆ ಬಹಳ ಪ್ರಮುಖವಾಗಿ ಚುನಾವಣೆಯನ್ನ ಕೇವಲ 19-20 ದಿನಗಳಷ್ಟೇ ಬಾಕಿ ಇರತಕ್ಕಂತ ಸಂದರ್ಭದಲ್ಲಿ ಇನ್ನೂ ಕೂಡ ಅವರ ಆಪ್ತರಿಗೆ ಬೆಂಬಲರಿಗೆ ಇನ್ನೂ ಕೂಡ ಪ್ರೀತಂ ಗೌಡ ಅವರು ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತಕಂತ ಸೂಚನೆಯನ್ನು ಕೊಟ್ಟಿಲ್ಲ ಹಾಗಾಗಿ ಅವರೆಲ್ಲರೂ ಕೂಡ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಪ್ರೀತಂ ಗೌಡ ನಮಗೆ ಏನು ಸಂದೇಶವನ್ನ ಕಳಿಸ್ತಾರೆ ನಾವೇನು ಕೆಲಸ ಮಾಡಬೇಕು ಹೇಗೆ ಕೆಲಸ ಮಾಡಬೇಕು ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಾತ್ರ ಏನಿರುತ್ತೆ ಅಂತಕಂತ ಸಂದೇಶವನ್ನ ಇನ್ನೂ ಕೂಡ ಅವರ ಬೆಂಬಲಿಗರಿಗೆ ಅವರ ಆಪ್ತರಿಗೆ ಪ್ರೀತಂ ಗೌಡ ಇನ್ನೂ ಕೂಡ ಹೇಳಿಲ್ಲ ಹಾಗಾಗಿ ಅವರ ಸಂದೇಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಪ್ರೀತಂ ಗೌಡಗೆ ಹಾಲಿ ಮೈಸೂರು ಪ್ರವಾಸದಲ್ಲಿದ್ದಾರೆ ಈಗ ನಾಳೆ ನಾಡಿದ ಹಬ್ಬ ಇರತಕ್ಕಂತ ಹಿನ್ನೆಲೆಯಲ್ಲಿ ಅವರು ಹಾಸನಕ್ಕೆ ಬರಬಹುದು ಬಂದದ ಸಂದರ್ಭದಲ್ಲಿ ಅವರ ಆಪ್ತರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡಬಹುದು ಅಂತಕಂತ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಏಪ್ರಿಲ್ 3ನೇ ತಾರೀಕು ಹಾಸನ ಪ್ರೀತಂ ಗೌಡ ಒಂದು ಸಭೆ ನಡೆಸುತ್ತಾರೆ ಆ ಸಭೆಯಲ್ಲಿ ಎಲ್ಲೂ ಕೂಡ ಜೆಡಿಎಸ್ ನಾಯಕರು ಕೂಡ ಯಾರು ಭಾಗವಹಿಸುವುದಿಲ್ಲ ಪ್ರತ್ಯೇಕವಾಗಿ ಬಿಜೆಪಿ ಸಭೆ ನಡೆಸಿ ಅಲ್ಲೂ ಕೂಡ ನಾವು ನಮ್ಮ ಪಕ್ಷದ ತೀರ್ಮಾನವನ್ನು ಜಾರಿ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ ಅದು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಹಾಸನ ಜಿಲ್ಲೆಯಲ್ಲಿ ಪ್ರೀತಂ ಗೌಡ ಮತ್ತು ಜೆಡಿಎಸ್ ನ ನಾಯಕರ ನಡುವಿನ ಮುನಸು ಇನ್ನೂ ಕೂಡ ಮುಗಿಲ್ಲ ಅಂತಕಂತದ್ದು ಬಹಳ ಸ್ಪಷ್ಟವಾಗಿದೆ ಈ ಕ್ಷಣಕ್ಕೂ ಕೂಡ ಅವರೆಲ್ಲೂ ಕೂಡ ನಿನ್ನೆ ಮೈಸೂರಲ್ಲಿ ಮಾತಾಡಿದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಹೇಳೋದಿಲ್ಲ ಪಕ್ಷ ಏನು ತೀರ್ಮಾನ ಮಾಡಿದೆ ಅದನ್ನ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಇನ್ನೂ ಕೂಡ ಈ ಮುನಸು ಮುಂದುವರಿದಿದೆ ಅವರ ಆಪ್ತರು ಅವರ ಬೆಂಬಲಿಗರು ಪ್ರೀತಂ ಗೌಡರ ಸಂದೇಶಕ್ಕಾಗಿ ಕಾದುಕೊಳ್ಳುತ್ತಿದ್ದಾರೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಇನ್ನು ಈಗಾಗಲೇ ಪ್ರಚಾರ ಆರಂಭವಾಗಿದೆ ಲೋಕಸಭೆ ಚುನಾವಣೆ ಪ್ರಚಾರ ಆದರೆ ಬಂಡಾಯ ಮಾತ್ರ ಸದ್ಯಕ್ಕೆ ಟ್ರೆಂಡ್ ಆಗ್ತಾ ಇಲ್ಲ ಅದರಲ್ಲೂ ಕೂಡ ಕೊಪ್ಪಳದ ಬಂಡಾಯ ಸಾಕಷ್ಟು ದೊಡ್ಡದಾಗ್ತಾ ಇದೆ ಕೊಪ್ಪಳದಲ್ಲಿ ಕಡಿಮೆ ಆಗದೆ ಕಾಂಗ್ರೆಸ್ ಬಣತಿಕಾಟ ಇಕ್ಬಾಲ್ ಅನ್ಸಾರಿ ವಿರುದ್ಧ ತಿರುಗಿಬಿದ್ದ ಎಂಎಲ್ಸಿ ಶ್ರೀನಾಥ್ ಈಗ ಸಿಟ್ಟಾಗಿದ್ದಾರೆ ಶ್ರೀನಾಥ್ ಅವರು ಇವತ್ತು ಸಭೆ ಮಾಡ್ತಾ ಇದ್ದಾರೆ ಗಂಗಾವತಿಯಲ್ಲಿ ಪ್ರತ್ಯೇಕವಾದಂತಹ ಸಭೆ ಕರೆದ ಎಂಎಲ್ಸಿ ಶ್ರೀನಾಥ್ ಈಗಾಗಲೇ ಪೂರ್ವಭಾವಿ ಸಭೆ ಕರೆದಿರುವಂತಹ ಶ್ರೀನಾಥ್ ಅವರು ತಮ್ಮ ಬೆಂಬಲಿಗರನ್ನ ಕರೆದು ಮಾತನಾಡ್ತಾ ಇದ್ದಾರೆ ಈಗಾಗಲೇ ಏಪ್ರಿಲ್ 3 ರಂದು ಸಭೆ ನಡೆಸಿರುವಂತಹ ಇಕ್ಬಾಲ್ ಅನ್ಸಾರಿ ಸಭೆಗೆ ಗೈರಾಗಿದ್ದಂತಹ ಕಾಂಗ್ರೆಸ್ನ ಕೆಲ ಮುಖಂಡರು ಈಗ ಅನ್ಸಾರಿಗೆ ಸೆಡ್ ಹೊಡೆದು ಇಂದು ಎಂಎಲ್ಸಿ ಶ್ರೀನಾಥ್ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಇಂದಿನ ಸಭೆಗೆ ಯಾರು ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು ಅದೇ ಕಾರಣಕ್ಕೂ ಕೂಡ ಶ್ರೀನಾಥ್ ಅವರು ಕರೆದಿರುವಂತಹ ಸಭೆಗೆ ಹೋಗಬಾರದು ಅಂತ ಹೇಳ್ತಿದ್ದಾರೆ ಆದರೆ ಇಕ್ಬಾಲ್ ಮಾತು ಧಿಕ್ಕರಿಸಿ ವಿರೋಧಿಗಳಿಂದ ಈಗ ಸಭೆ ಆಗ್ತಾ ಇದೆ ಒಟ್ಟಿನಲ್ಲಿ ಈಗಾಗಲೇ ಕೊಪ್ಪಳದಲ್ಲಿ ಸಾಕಷ್ಟು ಬಣತಿಕಾಟ ತುಂಬ ಜೋರಾಗ್ತಾ ಇದೆ ಇಕ್ಬಾಲ್ ಅನ್ಸಾರಿ ಅವ್ರನ್ನ ಕರೆದು ಮಾತಾಡಿಸಲಾಗಿತ್ತು ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಅವ್ರನ್ನ ಕರೆದು ಮಾತನಾಡಿದರು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಇದ್ದರು ಜೊತೆಗೆ ಇನ್ನಿತರ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಈಗ ಮತ್ತೆ ಶ್ರೀನಾಥ್ ಎಂಎಲ್ಸಿ ಶ್ರೀನಾಥ್ ಏನಿದ್ದಾರೆ ಅವರು ಸಿಟ್ಟಾಗಿದ್ದಾರೆ ಕಳೆದ ಬಾರಿಯ ಒಂದು ಸಭೆ ಏನಾಗಿತ್ತು ಆ ಸಭೆಯಲ್ಲಿ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಲಾಗಿತ್ತು ಈಗ ಮತ್ತೆ ಇಕ್ಬಾಲ್ ಅನ್ಸಾರಿ ಅವರು ಸಭೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂಎಲ್ಸಿ ಶ್ರೀನಾಥ್ ಕರೆದಿರುವಂಥ ಸಭೆಗೆ ಯಾರು ಹೋಗಬಾರ್ದು ಅಂತ
ಇಷ್ಟಕ್ಕೂ ಯಾಕೆ ಇವರೆಲ್ಲ ಅಸಮಾಧಾನ ಆಗಿದ್ದಾರೆ ಈ ಬಗ್ಗೆ ಇನ್ನು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಇಲ್ಲಾಂದ್ರೆ ಸಾಕಷ್ಟು ಸಮಸ್ಯೆ ಆಗುವಂತ ಮುಂದಿನ ದಿನಗಳಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆ ಈಗ ಕಾವೇರಿದೆ, ಪ್ರಚಾರದ ಅಬ್ಬರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಬೆಂಗಳೂರಿನಲ್ಲಿ ಇನ್ನೊಂದು ಸುತ್ತಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿರುವಂತ ಮುಖ್ಯಮಂತ್ರಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂತ ಮತ್ತೊಂದು ಸುತ್ತಿನ ಪ್ರಚಾರವನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ಸಿದ್ದರಾಮಯ್ಯ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಹಾಗೂ ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ರೋಡ್ ಶೋ ಮತ್ತು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಸಭೆ ಹಾಗೂ ಪ್ರಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಈಗಾಗಲೇ 2 ದಿನಗಳಿಂದ ಇಲ್ಲೇ ಪ್ರಚಾರ ಮಾಡ್ತಿದ್ದಾರೆ. ನಿನ್ನೆ ಕೂಡ ಬೇರೆ ಬೇರೆ ಭಾಗದಲ್ಲಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನೇರವಾದಂಥ ಪ್ರಚಾರವನ್ನು ಮಾಡಿದ್ರು. ರಾಜಾಜಿನಗರ, ಗಾಂಧಿನಗರ ಕ್ಷೇತ್ರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪ್ರಚಾರ ಮಾಡ್ತಾರೆ. CM ಜೊತೆಗೆ ಪ್ರಚಾರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಪ್ರಚಾರಗಳು ತುಂಬ ಜೋರ್ ಜೋರಾಗಿ ಆಗ್ತಾ ಇದೆ. ಪ್ರಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಭರ್ಜರಿಯಾದಂಥ ಪ್ರಚಾರವನ್ನು ಮಾಡಿದರು. ಈ ಪ್ರಚಾರದಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರದಲ್ಲಿ BJP ನಾಯಕರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ರೆ, ಬೆಂಗಳೂರು ದಕ್ಷಿಣಕ್ಕೂ ಕೂಡ ಪ್ರಚಾರದಲ್ಲಿ ಮಾತನಾಡ್ತಾ ತೇಜಸ್ವಿ ಸೂರ್ಯ ವಿರುದ್ಧ ಹರಿಯಾಯಿದ್ರು. ನಿನ್ನೆ ಮುಖ್ಯಮಂತ್ರಿಗಳ ಪ್ರಚಾರ ಹೇಗಿತ್ತು, ಅದಕ್ಕೆ BJP ನಾಯಕರ ಕೌಂಟರ್ ಹೇಗಿತ್ತು ನೋಡ್ಕೊಂಬೋಣ ಒಂದ್ಸರಿ. ಏ ಕೇಳಿಸ್ಕೊಳ್ಳೋ ಒಂದು ನಿಮಿಷ. ಕೋಲಾರದ ಕಥೆಯನ್ನು ನೋಡಲೇಬೇಕು, ಯಾಕಂದ್ರೆ ಒಂದು ಕಡೆಗೆ ಪ್ರೀತಮ್ ಗೌಡರ ಮುನಿಸ್ ಒಂದು ಕಡೆ ನೋಡಿದ್ವಿ, ಇನ್ನೊಂದು ಕಡೆಗೆ ಈ ಮುನಿಯಪ್ಪನವರ ಮುನಿಸ್ ಇದೆಯಲ್ಲ ಅದು ಕೋಲಾರದಲ್ಲಿ ಕಡಿಮೆ ಆಗ್ತಾನೆ ಇಲ್ಲ. ಏನು ಮಾಡಿದ್ರೂ ಕೂಡ ತೇಪೆ ಹಾಕಕ್ಕಾಗ್ತಾ ಇಲ್ಲ. ಹಿಂಗಾಗೇ ಕೋಲಾರ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ, ಕಾಂಗ್ರೆಸ್ ಇದೇ ರೀತಿಯ ಸ್ಥಿತಿಗತಿಗಳನ್ನು ಮುಂದುವರಿಸಿದರೆ ಬಿಟ್ಕೊಟ್ರೂ ಆಶ್ಚರ್ಯ ಇಲ್ಲ. ಒಬ್ಬರನ್ನ ಕಂಡ್ರೊಬ್ಬರಿಗಾಗಲ್ಲ. ಯಾವಾಗ ರಮೇಶ್ ಕುಮಾರ್ ಕೈ ಮೇಲುಗೈ ಆಯಿತು ಅಂತ ಗೊತ್ತಾಯ್ತಲ್ಲ, ಗೌತಮ್ ಪರ ಪ್ರಚಾರಕ್ಕೂ ಕೂಡ ಮುನಿಯಪ್ಪ ಹೋಗಿಲ್ಲ. ಹೀಗಾಗಿ ಮುನಿಯಪ್ಪನವರಾಗಿರ್ಬೋದು, ಮುನಿಯಪ್ಪನವ್ರ ಮಗಳಾಗಿರ್ಬೋದು, ಪ್ರಚಾರ ಮಾಡ್ತಾ ಇಲ್ಲ. ಇಬ್ಬಿಬ್ಬರು ಶಾಸಕರೇ ಏನಾದರೂ ವಿಮುಖರಾಗ್ಬಿಟ್ರೆ, ಜೊತೆಗೆ ಮುನಿಯಪ್ಪ ಆ ಕಡೆ ಭಾಗದ ಪ್ರಭಾವಿ ನಾಯಕ, ಇನ್ನು ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಅವರು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಅಷ್ಟರ ಮಟ್ಟಿಗಿದೆ ಅವ್ರದ್ದು. ಇನ್ನು ಅವರು ಕಾಂಗ್ರೆಸ್ಸಿಗರೇ ಅಲ್ಲ ಅಂತ ಬೇರೆ ರಮೇಶ್ ಕುಮಾರ್ ಹೇಳಿದ್ದಾರೆ. ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ, ಅವರು ಕಾಂಗ್ರೆಸ್ ನಾಯಕರ ಅಂತ ಕೂಡ ಕೇಳಿದ್ದಾರೆ. ಇವರು ಸರಿಯಾಗಕ್ಕೆ ಸಾಧ್ಯನಾ? ಮುನಿಯಪ್ಪ ಅಪ್ಪಿ ತಪ್ಪಿ ಗೌತಮ್ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಪ್ರಚಾರ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಕೇಳಿದರೆ ಇಲ್ಲ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ, ಅವರಿಂದಲೂ ಕೂಡ ಸರಿಯಾದಂಥ ಉತ್ತರ ಇಲ್ಲ. ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ನಾಯಕರೇ ಕೈ ಚೆಲ್ಲಿಬಿಟ್ಟಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನು ನಡೀತಾ ಇದೆ ಕೋಲಾರದಲ್ಲಿ? ಯಾಕಂದರೆ ಇಷ್ಟೆಲ್ಲ ಆದಮೇಲೂ ಕೂಡ ಮುನಿಯಪ್ಪ ಹೇಳಿದ್ರು ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಯಾರಿಗೆ ಏನು ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ, ಯಾರು ಪರ್ವ ಕೊಟ್ಟರು ಸರಿ, ನಾನು ನಳಿನ ಕೊಡಬೇಕು ಅಂತ ಇತ್ತು ಚಿಕ್ಕ ಪೆದ್ದಣ್ಣಿಗೆ, ಆಗಲಿಲ್ಲ ಸರಿ ನೀವು ಯಾರು ಹೇಳ್ತೀರೋ ಅವರು ಅಂತ. ಗೌತಮ್ ಅನ್ನುವಂಥ ಹೆಸರು ಘೋಷಣೆ ಆದ ತಕ್ಷಣ ಮುನಿಯಪ್ಪನವರ ಮುನಸು ಇನ್ನಷ್ಟು ಜಾಸ್ತಿ ಆಗಿದೆ. ರಮೇಶ್ ಕುಮಾರ್ ಪರವಾಗಿರುವಂಥವರು, ರಮೇಶ್ ಕುಮಾರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿರುವಂಥವ್ರು, ನಾನ್ಯಾಕೆ ಅವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ. ಇವರೂ ಹೋಗಿಲ್ಲ, ಇವರ ಮಗಳೂ ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇಲ್ಲ. ಹಿಂಗಾಗಿ ಏನು ಅಂದರೆ, ಕಾಂಗ್ರೆಸ್ ನಾಯಕರು ಕೂಡ ಎಲ್ಲ ಒಂದು ಕಡೆಗೆ ಕೈ ಚೆಲ್ಲಿಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಏನು ನಡೀತಾ ಇದೆ ಕೋಲಾರದಲ್ಲಿ? ರಂಗನಾಥ್, ಮೇಲ್ನೋಟಕ್ಕೆ ಕೋಲಾರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅನಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಅದು ಎರಡೂ ಬಣಗಳಿಗೂ ಕೂಡ ಅಷ್ಟರ ಮಟ್ಟಿಗೆ ಸೂಕ್ತವಾದ ಅಭ್ಯರ್ಥಿ ಅಂತ ಕಾಂಗ್ರೆಸ್ನವರಿಗೆ ಅನಿಸ್ತಾ ಇಲ್ಲ. ಸ್ವತಃ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದು ಕಡೆ ಇಡೀ ಗೊಂದಲಗಳನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಮಾಡಬೇಕಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಒಂದು ಹಂತದಲ್ಲಿ ಮಾಡಿ ಸದ್ಯಕ್ಕೆ ಕೈ ಚೆಲ್ಲಿದಂತೆ ಕಾಣ್ತಾ ಇದೆ. KH ಮುನಿಯಪ್ಪ ಅವರಿಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಮುನುಸು ಕಮ್ಮಿ ಆಗಿಲ್ಲ, ಮುನುಸು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಬರುವಾಗಲೂ ಕೂಡ ತನ್ನನ್ನ ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಪಕ್ಷದ ನಾಯಕರಾಗಲಿ ಕೋಲಾರಕ್ಕೆ ಬನ್ನಿ ಅಂತೇಳಿ ಯಾವುದೇ ರೀತಿಯ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥ ಒಂದು ಮುನಿಸು. ಇನ್ನೊಂದು ಮುನಿಸು, ಬಣರಾಜಕೀಯ ಅಲ್ಲಿ ಮತ್ತಷ್ಟು ತೀವ್ರ ಮಟ್ಟಕ್ಕೆ ಹೋಗ್ತಾ ಇದೆ. ಕೋಲಾರದ ಉಳಿದ ಎಲ್ಲ ಮುನಿಯಪ್ಪನವರ ವಿರೋಧಿ ಶಾಸಕರೆಲ್ಲರೂ ಕೂಡ ತಾವು ಮುನಿಯಪ್ಪ ಇಲ್ಲದೆಯೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡು ಬರ್ತೀವಿ ಎನ್ನುವಂಥ ಶಪಥವನ್ನ ಮಾಡಿದ್ದಾರೆ. ಯಾರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾರೆ ಅವರು ಕಾಂಗ್ರೆಸ್ಗರೇ ಅಲ್ಲ ಅನ್ನುವಂಥ ನೇರವಾದಂಥ ಟಾಂಗನ್ನು ರಮೇಶ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ. ಮುನಿಯಪ್ಪ ಅವರು
ಹೇಳೋ ರೀತಿಯಲ್ಲಿ ಎರಡೂ ನಾಯಕರನ್ನ ಕೂರಿಸಿಕೊಂಡು ಒಂದು ಸಂಧಾನ ಸೂತ್ರವನ್ನ ರಚಿಸಬೇಕಾಗಿತ್ತು. ಆದರೆ ಆ ಸಂಧಾನ ಸೂತ್ರವನ್ನ ರಚಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಿದ್ಧ ಇಲ್ಲ ಅನ್ನುವಂತ ರೀತಿಯ ನಡವಳಿಕೆ ಏನಿದೆ ಅದು ಮುನಿಯಪ್ಪ ಅವರ ಸಿಟ್ಟು ಮತ್ತಷ್ಟು ಹೆಚ್ಚಾಗೋ ರೀತಿಯಲ್ಲಿ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಅವರು ಕೂಡ ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ. ಗೌತಮ್ ತಮ್ಮ ಅಭ್ಯರ್ಥಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇಲ್ಲ. ಜೊತೆಗೆ ಅವರ ಪುತ್ರಿ ರೂಪಾ ಶಶಿಧರ್ ಕೂಡ ಕೆಜಿಎಫ್ ನ ಶಾಸಕಿಯಾಗಿ ಸಿಎಂ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಹಾಜರಿರಬೇಕಾಗಿತ್ತು, ಅವರು ಕೂಡ ಹಾಜರಿಲ್ಲ. ಉಳಿದಂತ ಪ್ರತ್ಯೇಕವಾದಂತ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಕೂಡ ರೂಪಾ ಶಶಿಧರ್ ಅವರು ಭಾಗಿಯಾಗ್ತಾ ಇಲ್ಲ. ಮುನಿಯಪ್ಪ ಅವರು ಈಗ ಒಂದು ಮಾತನ್ನ ಹೇಳ್ತಾ ಇದ್ರೆ, ನಾನು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನ ಗೆಲುವಿಗೆ ಕೆಲಸ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಮುನಿಯಪ್ಪ ಅವರ ಮುನಿಸು ಕಾಂಗ್ರೆಸ್ ಗೆ ಕೋಲಾರದಲ್ಲಿ ದುಬಾರಿ ಆಗುವಂತ ಲಕ್ಷಣಗಳೇ ಕಂಡು ಬರ್ತಾ ಇದಾವೆ. ರಂಗನಾಥ್, ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರ ಈ ಕೋಪ ಇದೆಯಲ್ಲ, ಅದು ಮಾಧುಸ್ವಾಮಿ ಬೇರೆ ಕಡೆ ಬೇರೆ ಬೇರೆ ಕಡೆಗೆ ಓಡಾಡ್ತೀನಿ, ಆದರೆ ನಾನು ಸೋಮಣ್ಣವ್ರ ಪರ ಮಾತ್ರ ನಾನು ಮತ ಕೇಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುದ್ದನಮೇಗೌಡರು ನನ್ನ ಸ್ನೇಹಿತರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮುದ್ದನಮೇಗೌಡರು ನಿನ್ನೆ ಮಾಧುಸ್ವಾಮಿ ಅವರನ್ನು ಭೇಟಿ ಮಾಡಿದರು. ನೋಡಿ, ಹಿಂಗೆ ಮಾಧುಸ್ವಾಮಿ ನಿವಾಸದಲ್ಲಿ ಹಳೆಯ ಸ್ನೇಹಿತರು ಕುಳಿತು ಚರ್ಚೆ ಮಾಡಿದರು. ಅದಾದಮೇಲೆ ದಯವಿಟ್ಟು ನೀವು ನಮಗೆ ಬೆಂಬಲ ಕೊಡಿ ಅನ್ನುವಂಥ ಮಾತನ್ನು ಕೂಡ ಕೇಳಿದರು ಮಾಧುಸ್ವಾಮಿ ಅವರಿಗೆ. ಯಾಕಂದರೆ ಹೇಳಿ ಕೇಳಿ ಗೊತ್ತಿದೆ, ಸೋಮಣ್ಣ ಅಪ್ಪಿ ಸೋಮಣ್ಣವ್ರ ಪರವಾಗಿ ಅಪ್ಪಿ ತಪ್ಪಿ ಮಾಧುಸ್ವಾಮಿ ಪ್ರಚಾರಕ್ಕೆ ಬಂದಿಲ್ಲ, ಬರುವಂಥ ಲಕ್ಷಣಗಳು ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಹಳೆಯ ಸ್ನೇಹಿತರು ಭೇಟಿಯಾಗಿ ನಾವು ಬೆಂಬಲ ಕೊಡಿ ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ಭಾಳ ನನ್ನ ಆತ್ಮೀಯರು ಮುದ್ದನಮೇಗೌಡರು ಅನ್ನುವಂಥ ಮಾತನ್ನು ಹೇಳಿದರು ಮಾಧುಸ್ವಾಮಿಗಳು. ಏನಿದ್ರ ಅರ್ಥ? ಯಾಕಂದರೆ ಈ ನೊಳಂಬ ಲಿಂಗಾಯತರು ಏನಿದ್ದಾರಲ್ಲ, ಅವರು ಮಾಧುಸ್ವಾಮಿ ಹಿಡಿತದಲ್ಲಿದ್ದಾರೆ. ಹೀಗಾಗಿ ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತುರ್ಬೇಕರೆ ಇಲ್ಲೆಲ್ಲ ಒಂದಷ್ಟು ಅವರ ಪ್ರಭಾವ ನಡೆಯುತ್ತೆ, ಡೌಟೇ ಇಲ್ಲ. ಭೇಟಿ ಆದ ತಕ್ಷಣವೇ ಎಲ್ಲ ಕೂಡ ಆಗೋಗ್ಬಿಡುತ್ತೆ, ಅಥವಾ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಬಿಡ್ತಾರೆ, ಆ ಮತಗಳೆಲ್ಲ ಬಂದ್ಬಿಡ್ತವೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಆದರೂ ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರು ಅದರಲ್ಲೂ ಸ್ನೇಹಿತರ ಭೇಟಿ ಇದೆಯಲ್ಲ, ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ಹಾಸನದಲ್ಲಿ ಏನು ನಡೀತಾ ಇದೆ? ಯಾಕಂದರೆ ಹಾಸನದಲ್ಲಿ ಯಾಕೋ ಸಮಸ್ಯೆಗಳು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರೀತಮ್ ಗೌಡ ಅವರ ಮನಸ್ಸು ಮರೆ ಆಗ್ತಾ ಇಲ್ಲ. ಅವರು ಎಲ್ಲ ಪ್ರಚಾರ ಸಭೆಗಳಿಂದ ಬಹಳ ದೂರ ಇದ್ದಾರೆ, ಅಪ್ಪಿ ತಪ್ಪಿ ಇದರ ಗೊಡವೆಗೆ ಹೋಗ್ತಾ ಇಲ್ಲ ಅವರು. ಇನ್ನು ಅವ್ರನ್ನ ಫಾಲೋ ಮಾಡುವಂಥವ್ರು ಕೂಡ ಏನು ಹೇಳ್ತಾರೆ ಪ್ರೀತಮ್ ಗೌಡ ಅನ್ನೋದನ್ನೇ ಕಾದು ಕೂತಿದ್ದಾರೆ. ಇದುವರೆಗೂ ಕೂಡ ಪ್ರಜ್ವಲ್ ಪರವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಪ್ರೀತಮ್ ಗೌಡ. ತಮ್ಮ ಆಪ್ತರಿಗೂ ಕೂಡ ಅವರು ಸಂದೇಶವನ್ನು ರವಾನಿಸಿಲ್ಲ. ಹೀಗಾಗಿ ಇವರು ಇವರ ಕಡೆಯವರು ಪ್ರಚಾರ ಮಾಡ್ತಾರೋ ಮಾಡಲ್ವೋ ಅನ್ನೋದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿ ಜೆ ಪಿ ನಾಯಕರುಗಳು ಕೂಡ ಮಾತಾಡಿದ್ದಾರೆ, ಖುದು ವಿಜೇಂದ್ರ ಅವರು ಮಾತಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯಾಕೋ ಇದು ಬಗೆಹರಿತಾ ಇಲ್ಲ. ಇನ್ನೂ ಕೂಡ ಕಾರ್ಯಕರ್ತರು ಆಕ್ಟಿವ್ ಆಗಿಲ್ಲ. ಬೇರೆ ಬೇರೆ ಕಡೆಗೆ ಅಟ್ಲೀಸ್ಟ್ ಏನು ಗೊತ್ತಾ, ಎಲ್ಲದನ್ನು ಮರೆತು ಮನಸ್ಸನ್ನು ಮರೆತು ಕಾರ್ಯಕರ್ತರು ಒಂದಾಗ್ತಾ ಇದ್ದಾರೆ. ಗೆಲ್ಲಲಿ, ಮೋದಿ ಪ್ರಧಾನಿ ಆಗಲಿ ಅನ್ನುವಂಥ ಮನೋಭಾವನೆ ಇದೆ. ಆದರೆ ಇಲ್ಲಿ ಅಪ್ಪಿ ತಪ್ಪಿ ಪ್ರೀತಮ್ ಗೌಡ ಆಗಿರ್ಬೋದು, ಪ್ರೀತಮ್ ಗೌಡ ಕಡೆಯವರಾಗಿರ್ಬೋದು, ಯಾರೂ ಕೂಡ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಏನು ಅಂದರೆ ಈಗ ನಾಯಕರೇ ಮಧ್ಯಪ್ರವೇಶ ಮಾಡಿ ಅದನ್ನು ಸರಿ ಮಾಡಬೇಕು. ಪ್ರೀತಮ್ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂಥ ಒಂದು ಸ್ಥಿತಿ ಇದೆ. ಹಾಗಾದರೆ ಏನಾಗುತ್ತೆ ಇಲ್ಲಿ? ಕೊನೆಗೂ ಏನಾದರೂ ಮನಸ್ಸನ್ನು ಮರೆತು ಒಂದಾಗ್ತಾರಾ? ಎಲ್ಲ ಕಡೆಗೂ ಕೂಡ ಒಂದು ಸ್ಟೇಪೆ ಹಚ್ಚುವಂಥ ಪ್ರಯತ್ನಗಳಾಗಿದೆ, ಆದರೆ ಇಲ್ಲಿ ಆಗ್ತಾ ಇಲ್ಲ. ಏನೇ ಮಾತುಕತೆಗಳಾದರೂ ಕೂಡ ಆಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಕಡೆ ಯಾರಾದರೂ ನಾಯಕರುಗಳು ಬರ್ತಾ ಇದ್ದಾರೆ ಅಂದರೆ ಇನ್ನೊಂದು ಕಡೆಯಿಂದ ಕೆಲ ನಾಯಕರುಗಳು ಅಲ್ಲಿಂದ ಔಟ್ ಆಗಿಬಿಡ್ತಾರೆ, ಎಕ್ಸಿಟ್ ತಗೊಂಡ್ಬಿಡ್ತಾರೆ. ಆ ಥರ ಸ್ಥಿತಿ. ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನು ನಡೀತಾ ಇದೆ ಹಾಸನದಲ್ಲಿ? ಯಾಕೋ ಪ್ರೀತಮ್ ಗೌಡರ ಈ ಮುನಿಸಿದೆಯಲ್ಲ, ಅದು ಕಡಿಮೆ ಆಗ್ತಾ ಇಲ್ಲ, ಕೋಪ ಕಡಿಮೆ ಆಗ್ತಾ ಇಲ್ಲ. ಯಾರು ಏನು ಮಧ್ಯಪ್ರವೇಶ ಮಾಡಿದ್ರು ಕೂಡ ಹೇಳಿದರೂ ಕೂಡ ಯಾಕೆ ಇವ್ರು ಇನ್ನೂ ಕೂಡ ಮನಸ್ಸು ಮಾಡ್ತಾ ಇಲ್ಲ? ಏನು ನಡೀತಾ ಇದೆ? ಅವ್ರು ಸರಿ ಮಾಡಲಿಕ್ಕೆ ಯಾವ್ಯಾವ ಪ್ರಯತ್ನಗಳನ್ನು ಪಾರ್ಟಿ ಮಾಡ್ತಾ ಇದೆ? ಮತ್ತು ರಂಗನಾಥ್, ಇಡೀ ರಾಜ್ಯದ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ, ಆದರೆ ಹಾಸನ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಅನ್ನೋ ರೀತಿಯ ವಾತಾವರಣಕ್ಕೆ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಇದುವರೆಗೆ ಮೈತ್ರಿಯ ಅಭ್ಯರ್ಥಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನು ಶುರು ಮಾಡಿ ಒಂದು ತಿಂಗಳು ಕಳೀತಾ ಬಂದರೂ ಕೂಡ ಅಪ್ಪಿ ತಪ್ಪಿಯೂ ಕೂಡ ಹಾಸನ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರು
ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಹೇಳಿಲ್ಲ. ಅವರು ಎಲ್ಲ ಒಂದು ಕಡೆ ಪಕ್ಷದ ತೀರ್ಮಾನಕ್ಕೆ ತೀರ್ಮಾನ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇದುವರೆಗೂ ಕೂಡ ಪ್ರೀತಮ್ ಗೌಡ ಅವರು ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪ್ರವಾಸ ಮಾಡಲಿಲ್ಲ. ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಬೇಕು ಅಥವಾ ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿಲ್ಲ. ಜೊತೆಗೆ ಬಹಳ ಪ್ರಮುಖವಾಗಿ ಚುನಾವಣೆಯನ್ನು ಕೇವಲ 19 ದಿನಗಳು ಅಷ್ಟೇ ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅವರ ಆಪ್ತರಿಗೆ ಬೆಂಬಲರಿಗೆ ಇನ್ನೂ ಕೂಡ ಪ್ರೀತಮ್ ಗೌಡ ಅವರು ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಪ್ರೀತಮ್ ಗೌಡ ನಮ್ಗೆ ಏನು ಸಂದೇಶವನ್ನು ಕಳಿಸ್ತಾರೆ, ನಾವೇನು ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಾತ್ರ ಏನಿರುತ್ತೆ ಅಂತಕ್ಕಂಥ ಸಂದೇಶವನ್ನು ಇನ್ನೂ ಕೂಡ ಅವರ ಬೆಂಬಲಿಗರಿಗೆ ಅವರ ಆಪ್ತರಿಗೆ ಪ್ರೀತಮ್ ಗೌಡ ಇನ್ನೂ ಕೂಡ ಹೇಳಿಲ್ಲ. ಹಾಗಾಗಿ ಅವರ ಸಂದೇಶಕ್ಕಾಗಿ